ನಮಸ್ಕಾರ ಆದಳೆ. ಎಳ್ಳ ಮ್ಯಾಲ ಎಳ್ಳ, ಎಳ್ಳ ಮೇಲೆ ಏಟ್ ಹೊತ್ತು ಮಲಗೋದು ನನ್ನ ಮಗನೇ. ನನ್ನ ಕಾಲ್ ನಿನ್ ಸಣ್ಣ ದಿಂಬು ಅಂತ ಮಾಡ್ಕೊಂಡ್ಬಿಟ್ಲ ಎಳ್ಳ ಮೇಲೆ. ಅಲ್ಲ, ಪದ್ಧತಿ ಪ್ರಕಾರ ನಿಮಗೆ ನಮಸ್ಕಾರ ಮಾಡ್ಬೇಕಾಗಿತ್ತಲ್ಲ. ಅಲ್ಲ ಕಣ್ಲ, ದಿನ ಬಾಕಿ ವಸೂಲಿಗೆ ಹೋಗೋಕ್ ಮುಂಚೆ ಖಾಯಮ್ಮಾಗ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ಮಗ ನೀನು. ಇವತ್ ಯಾಕಲೇ ಮಾಡ್ಲಿಲ್ಲ? ಮಾಡದ್ನಲ್ಲ ಧಣಿ. ನೀನ್ ಮಾಡಿದ್ದನ್ನ ನಾನ್ ನೋಡ್ಲೇ ಇಲ್ವಲ್ಲು. ನೀವು ನೋಡೋ ಹಾಗೆ ನಾನ್ ಹೇಗ್ ಮಾಡಕ್ಕಾಗತ್ತೆ ಧಣಿ? ನಿನ್ನೆ ರಾತ್ರಿ ನಾಗಮಂಗಲದಲ್ಲಿ ದ್ರೌಪದಿ ವಸ್ತ್ರಾಭರಣ ನಾಟಕ ನೋಡಕ್ ಹೋಗಿರ್ಲಿಲ್ವಾ? ನಾನ್ ನೋಡದೆ ಅಂತ ನಾಟಕ ಕಂಡ. ವಸ್ತ್ರಾಪರಣ ಆಗ್ಬೇಕು ಕಂಡ, ವಸ್ತ್ರಾಪರಣ ಆಗ್ಬೇಕು. ಅದಕ್ಕೋಸ್ಕರ ನೀವು ನಿದ್ದೆಗೆಟ್ ಬಂದು ಗಾಢವಾಗಿ ನಿದ್ದೆ ಮಾಡ್ತಿದ್ರ? ನಿಮ್ಮನ್ನ ಎಬ್ಸಿದ್ರೆ ಎಲ್ಲಿ ನೀವು ಬೈತಿರೋ ಅಂತ ಹೇಳಿ ಹಾಗೆ ಕಾಲ್ ಹತ್ರ ಬಂದು ಸ್ವಲ್ಪ ಮ್ಯಾಲೆ ಕೆತ್ತಿ ಆ ಶಾಲ್ನ ಹಾಗೆ ಸುಮ್ಮ ಮಾಡ್ಕೊಂಡು ಹೋಗ್ಬಿಟ್ಟೆ. ನೀನ್ ಮಾಡದ್ ಮಾಡದೆ ಸ್ವಲ್ಪ ಯಾಕಲ ಎತ್ತಿ ಮಾಡದೆ ಪೂರ್ತಿ ಎತ್ತಿ ಮಾಡಿಬಿಡ್ಬೇಕಾಗಿತ್ತು. ಇನ್ಮೇಲೆ ನೀನ್ ಮಾಡೋವಾಗ ನಾನ್ ನೋಡಂಗೆ ನನ್ನ ಎಬ್ಬರಿಸ್ಬಿಟ್ಟು ಮಾಡ್ಕೊಂಡು ಹೋಗ್ಬಿಡಪ್ಪ. ಆಯ್ತು, ಇಷ್ಟ ಹೇಳದ ಮೇಲೆ ತಿವುದು ತಿವುದು ಎಬ್ಬಿಸ ಮಾಡ್ಕೊಂಡು ಹೋಗ್ತೀನಿ ನಾನು. ಅದಿರ್ಲಿ ಶೇಷಣ್ಣ, ಇವತ್ತು ಬಾಕಿ ವಸೂಲಿ ಏಟಾಯ್ತಲ್ಲ. ಆಗ್ಬೇಕಾದಷ್ಟೇ ಆಯ್ತು ಹೇಳಿ. ಆಗ್ಬೇಕಾದಷ್ಟೇ ಆಯ್ತು ಅಂದ್ರೆ ಮುಂದೆ ಹೆಂಗ್ಲ ಶೇಷ? ನನ್ನ ಹೆಸರು ಶೇಷ, ನಿಮ್ ಬಾಕಿಗೂ ಶೇಷ. ನನ್ನ ಮನೆ ನಾಮಾವಶೇಷ ಆಗೋಯ್ತು ಕಂಡ. ನಿಮ್ಮನೆ ಯಾಕೆ ನಾಮಾವಶೇಷ ಆಗತ್ತೆ ಸಾವುಕಾರ್ರೆ? ನಿಮ್ಮಿಂದ ಯಾರ ಸಾಲ ತಗೊಂಡು ಹೋಗ್ತಾರೋ ಅವ್ರ ಮನೆ ನಾಮಶೇಷ. ಹಾಡಾಗ ಹೋಗ್ಲಿ ಬಿಡು, ಯಾರ ಹಾಡಾಗ ಹೋದ್ರು ನಮ್ಗೇನೋ, ನಾವು ಚೆನ್ನಾಗಿದ್ರೆ ಆತು ಬಿಡ್ಲ. ಸಾವುಕಾರ್ರೆ, ಇವತ್ತು ನಿಮ್ಮ ಮೇಲೆ ನನಗೊಂದು ಅನುಮಾನ ಬರ್ತಾ ಇದೆಯಲ್ಲ. ಏನ್ಲ? ನೀವು ಮಾಮೂಲಿ ಹುಕ್ಕೇರಿ ಕಡೆಯಿಂದ ಬರ್ತಿದ್ದವರು ಈ ಚುನಾವಣೆ ಫಲಿತಾಂಶ ಮುಗಿದ ಮೇಲೆ ಗದಗ ಕಡೆಯಿಂದ ಯಾಕೆ ಬರ್ತಾ ಇದ್ದೀರಿ? ಈಗ ನಾವು ಜಾಗ ಬದಲಾಯಿಸಿದ್ವಿ ಕಂಡ. ಕಾರಣ? ಮೊದಲನೇ ಜಾಗದಲ್ಲಿ ನಾವೀಗ ಅಡ್ಡಾಡಂಗಿಲ್ಲ ಕಂಡ. ಅಂತ ಅದೇನ್ ಮಾಡ್ಕೊಂಡಿದ್ದೀರಿ? ದೊಡ್ಡ ಕತೆ ಆಗ್ಬಿಡ್ತು ಕಂಡ. ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ಬಿಟ್ಟಿದ್ದೆ. ನನಗಿಂತ ಮುಂಚೆ ಅವ್ರು ಯಾರೋ ಸಿನಿಮಾ ನಟರ ಅಂತ ಕಂಡ, ಅಣ್ಣ ತಮ್ಮದಿರು ಸಣ್ಣ ಹುಡ್ರು ಶಂಕರ್ ನಾಗ ಅನಂತ್ ನಾಗ ಅಂತೆ, ಅವ್ರು ಹೋಗ್ಬಿಟ್ಟು ಜನತಾ ಪಾರ್ಟಿಗೆ ವೋಟ್ ಹಾಕ್ರಿ, ಜನತಾ ಪಾರ್ಟಿಗೆ ವೋಟ್ ಹಾಕ್ರಿ ಅಂತ ವೈಕಿ ಅಂತಿದ್ರು. ನನಗೆ ಸಿಟ್ಟು ಹತ್ತಿಬಿಡ್ತು ಕಂಡ. ನಾನು ಒಂದು 50,000 ರೂಪಾಯಿ ಖರ್ಚು ಮಾಡಿ ಶಾಮಿಯಾನ ಹಾಕಿಸ್ಬಿಟ್ಟು ನನಗೆ ವೋಟ್ ಹಾಕ್ರಿ, ನನಗೆ ವೋಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ತಲಾ 50-50 ರೂಪಾಯಿ ಕೊಟ್ಟಿದ್ದೆ. ಮೂರ್ ಲಾರಿ ಜನಕ್ಕೆ ನೀವೇ ನಾನೇ ಕೊಟ್ಟಿದ್ದೆ ಕಂಡ. ಸುಳ್ಳು ಹೇಳಲ್ಲ ನಾನು, ಸತ್ಯ ಹೇಳ್ತೀನಿ. ನನ್ ಮಗ ಹೇಳ ತನಕ ಕೇಳಿದ್ರು ಮಾತ್ನ ಜನ, ಕಡೆಗೆ ಒಂದ್ ಮಾತು ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಯಾವ್ದು? ಜನತಾ ಪಾರ್ಟಿ ವೋಟ್ ಹಾಕ್ಬೇಡಿ ಅಂತ ಹೇಳಿದ್ದೆ ತಡ, ಎದ್ ಬಂದ್ ಕಾತಿ ಹೋದಂಗ ಓದ್ಬಿಟ್ರು ಕಂಡ್ಲ. ಅವತ್ತಿಂದ ಇವತ್ತಿನವರೆಗೂ ಹುಕ್ಕೇರಿ ಕಡೆ ತಲೆ ಹಾಕಿ ಸಹಿತ ಮನೆ ಕೇಳಲ್ಲ. ಇಷ್ಟೇ ಅಲ್ಲ ಕಂಡ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಹುಕ್ಕೇರಿಗೆ ಹೋಗೋ ಬಸ್ ನಿಂತಿದ್ರೆ ನಾನು ಈ ಕಡೆ ತಿರುಕೊಂಬಿಡ್ತೀನಿ ನೋಡಿದ್ರೆ. ಯಾಕೆ ಅಂದ್ರೆ ಅದ್ರಲ್ಲಿ ಕುಂತಿದ್ದವ್ರು ಇಳಿದು ಬಂದು ಮತ್ತೆ ಓದಿಬಾರದು ಅಂತ. ಹೌದೇನ? ನಾನು ಈ ಕಡೆ ಯಾಕೆ ಹೋಗಿದ್ದೆ ಗೊತ್ತೇನ್ಲ, ಸುಡುಗಾಡ್ ಕಡೆಗೆ ಹೋಗಿದ್ದೆ ಕಂಡ. ಇಷ್ಟು ಬೇಗ? ಹೌದಪ್ಪ, ಈಗಲೇ ಈಗಲೇ ಅಷ್ಟೊಂದ್ ಅರ್ಜೆಂಟ್. ಸುಡುಗಾಡಲ್ಲಿ ನಮ್ ಜಾಗ ಇತ್ತಲ್ಲ, ನೋಡ್ಕೊಂಬರಣ ಅಂತ ಹೋಗಿದ್ದೆ. ಅಲ್ಲೇಲ ಐತ್ರಿ ಜಾಗ ನಿಮ್ದು? ಇದೆಯಲ್ಲೋ 60-40 ಸಾಕ್ ಸುಮ್ಗಿರ್ರಿ, ಅಲ್ಲಿರೋದೇ 6-3. ನನ್ ಮಗನೇ, ನನಗ್ ಸಾಕಾಗ್ತದೆ ಅಲ್ಲ 6-3, ಇನ್ನು ನಿನಗ್ ಸಾಕಾಗ್ಬೋದು 6-3. ನಿಮಗ್ ಸಾಕಲ್ದ? ನನ್ಗೆ ಹಿಂಗ 60 ಬೇಕು, ಹಿಂಗ 40 ಬೇಕು. ಯಾಕೆಂದ್ರೆ ನಮ್ಮನ್ ಸತ್ತ ಮೇಲೆ ಹೂಡ್ತಾರಲ್ಲ, ಒಂದೇ ಕಡೆ ಮಲಿಕೊಂಡು ಮೈಕೈ ನೋವಾದ್ರೆ ಸಾಯಂಕಾಲ ಎದ್ದು ಈ ಕಡೆ ತಿರುಕೇಳಕ್ಕೆ ಓಡಾಡಕ್ಕೆ ವಾಕಿಂಗ್ ಮಾಡಕ್ ಜಾಗ ಬೇಡವಲ್ಲ. ಸತ್ ಮೇಲೆ ಹೊರಳಾಡ್ತೀರಾ ನೀವು? ಹೌದು ಕಂಡ, ಸತ್ ಮೇಲೆ 6 ಬದುಕಿರ್ತೀನಿ ನಾನು. ಯಾಕೆ? ನಿನ್ನಂಗ್ ದರಿದ್ರ ನನ್ ಮಗನಿಲ್ಲ ನಾನು. ನಿನ್ ಜೇಬ್ನಾಗ ಹುಡುಕಿದ್ರೆ 10 ಇಲ್ಲ ನನ್ನ ಮಗನೇ, ಸತ್ ಕೂಡಲೇ ನಿನ್ನ ಜೀವ ಹೋಗ್ಬಿಡ್ತದೆ. ನನ್ನ ಹತ್ರ ಎಷ್ಟು ಆಯ್ತೆ? 8 ರೂಪಾಯಿ, 8 ಟ್ರಾಕ್ಟರ್, 8 ಅಂಬಾಸಡರ್ ಕಾರು, 8 ಸಿನಿಮಾ ಟಾಕೀಜು, 4 ಜನ ಎಂಡ್ರು, ಇವ್ರನ್ನೆಲ್ಲ ಬಿಟ್ಟು ಹೆಂಗ್ಲ ಜೀವ ಹೋಯ್ತದೆ ಶೇಷ? ಯಾವ್ದನ್ನಾರ ಬಿಟ್ಟೋಗ್ಬೋದು, ಈ ಎಡ್ತಿ ಬಿಟ್ಟೋಗ ಅಂತ ಚಿಂತೆ ಇನ್ಯಾವುದು ಇಲ್ಲ ಕಣ್ಣ. ನನ್ನ ಮಗನೇ, ನನ್ನ ಮಗನೇ, ನಾನು ಸಹಾಯಕ್ಕೆ ಹೋಗಿದ್ದೆನ್ಲ, ಆ ಸ್ಮಶಾನದ ಪಕ್ಕದಲ್ಲಿ ನಮ್ ಜಾಗ ಇತ್ತಲ್ಲ, ಅದನ್ನ ನೋಡ್ಕೊಂಬರಕ್ ಹೋಗಿದ್ದೆ. ಅಲ್ಲಿ ಮನೆ ಕಟ್ಟಿಸ್ತಿರ್ಲಿಲ್ಲ ನಾನು. ಅದು ನಿಮ್ದೆ? ಹೇಳಂತೋಸ್ತಿಂದು ಮತ್ತೆ ನಿಮ್ಮ ಅಪ್ಪಂದ ಅಂತ ತಿಳ್ಕೊಂಡೆ ನನ್ನ ಮಗನೇ. ಅದೇನು ಬಣ್ಣ ಮನೆಯದು ಆಕಾಶದ್ದು ಏಕ ಆಗ್ಬಿಟ್ಟಿದಲ್ಲ, ಒಂದು ಗುರ್ತೆ ಹತ್ತಲ್ಲ. ಅದು ಒಂದು ಖಾತೆ ಆಯ್ತು ಕಂಡ. ಏನು? ಆ ಕಂಟ್ರಾಕ್ಟರ್ಗೂ ಆ ಪೇಂಟರ್ಗೂ ಹೇಳಿದ್ದೆ, ಏ ಹೋಗ್ರೋ 7 7 ಬಣ್ಣ ಹೊಡೀರಿ ಅಂತ. ನನ್ನ ಮಗ ಪೇಂಟರ್ ಏನ್ ಮಾಡ್ಬಿಟ್ಟವನೆ, ಬೆಳಗ್ಗೆನೆ ಶರಾಬ್ ಕುಡ್ಕೊಂಬಂದು ನಿಶಾದಲ್ಲಿ ಎಲ್ಲಾ ಬಣ್ಣನು ಒಂದೇ ಡಬ್ಬಕ್ಕೆ ಹಾಕ್ಬಿಟ್ಟು ಕಲಿಸಿ ಒಡೆದು ಬಿಟ್ಟಿದಾನೆ. ಆಕಾಶ ಬಣ್ಣಕ್ಕೆ ಬಂದ್ಬಿಡ್ತು.
ಬಹಳ ಚೆನ್ನಾಗಿದೆ ಬಿಡ್ರಿ. ಚೆನ್ನಾಗೈತಲ್ಲ, ಆಯ್ತಲ್ಲ ಸಾವುಕಾರ, ಮನೆ ಏನ ಆಯ್ತಲ್ಲ, ಇನ್ನೇನ್ ನಿಮ್ಗೆ ಯೋಚನೆ? ಬರೀ ಮನೆ ಆದ್ರೆ ಹೆಂಗ್ಲ, ಇನ್ನೇನ್ ಆಗ್ಬೇಕ್ರಿ? ಮನೆ ಆದ್ಮೇಲೆ ಅಲ್ಲಿ ಒಂದು ಹೆಣ್ಣಿನ ಧ್ವನಿ ಬೇಡವೆನ್ನ, ಬಳೆ ಸಪ್ತ ಬೇಡವೆನ್ಲ. ಬಳೆಗ್ ಯಾಕೆ ಒದ್ದಾಡ್ತೀರಿ? ಎರಡ್ ಡಜನ್ ಬಳೆ ತಗೊಂಬಂದು ಒಂದ್ ದಾರ ಪೋಣಿಸ್ಕೊಂಡು ಅಳ್ಳಾಡ್ಸ್ಕಂತ ಕೂತ್ಕೊಳ್ಳಿ. ಶೇಷ, ಇವ ಸಾಯಂಕಾಲ 6 ಗಂಟೆ ಒಳಗೆ ನಾನು ತಾಳಿ ಕಟ್ಟಬೇಕಲ್ಲ. ನೀವೇನೋ ತಾಳಿ ಕಟ್ಟತೀರ್ರಿ, ಆದ್ರೆ ಎಣ್ಣೆ ಇಲ್ವಲ್ರಿ ಊರ್ನಲ್ಲಿ. ಏನಾದ್ರೆ ನಮ್ಮೂರಿನ ಎಣ್ಣೆ ಅಲ್ಲ, ಹೋದ ವರ್ಷ ಬಸವ ಜಯಂತಿಲಿ ಸಾಮೂಹಿಕ ಮದುವೆ ಮಾಡಿ ಕಳಿಸಿಬಿಟ್ರು. ಈ ಬಸವ ಜಯಂತಿ ನಮ್ಮೂರ್ಗೆ ಯಾಕಲ ಬರ್ತದೆ? ಒಂದ್ ಕೆಲಸ ಮಾಡ್ಲ, ಏನು ಮುಂದಿನ ವರ್ಷ ಈ ಬಸವ ಜಯಂತಿ ಬರೋಕ್ ಮೊದ್ಲೇ ಸಿನಿಮಾ ನಟಿ ಜಯಂತಿ ಕರ್ಕೊಂಬಂದ್ಬಿಡು, ಲಗ್ನ ರೀತಿ ಆಮೇಲೆ ಮಾತಾಡೋಣ. ಈ ಸದ್ಯ ದರಿದ್ರ ನನ್ ಮಗ ರಾಜೀವಪ್ಪನ ಮನೆಗೆ ಹೋಗಿದ್ದೇನು, 10,000 ರೂಪಾಯಿ ಕೊಡ್ಬೇಕು ನನ್ನ ಮಗ. ಹೋಗಿದ್ನಲ್ರಿ, ಏನಂದ ನನ್ನ ಮಗ? ಏನಂತಾನೆ, ಅವನ ಹೆಂಡತಿ ಕಾವೇರಮ್ಮಿಲ್ವಾ, ಅವ್ರ ಅಣ್ಣ ಗುಂಡೂರಾವ್ ಬಂದಿದ್ದ. ಗುಂಡೂರಾವ್? ಗುಂಡೂರಾವ್ ಬಂದವರು ನನ್ನ ಮನೆಗೆ ಬರದೆ ನನ್ನ ಆಪೋಸಿಟ್ ಪಾರ್ಟಿ ಮನೆಗೆ ಹೆಂಗ್ಲಾ ಹೋದ್ರು? ನೀವ್ ಹೇಳ್ತಾ ಇರೋ ಗುಂಡೂರಾವ್ ಯಾರು? ಅದೇ ನಮ್ಮ ಮಾಮು. ಮಾಮು ಅಂದ್ರೆ ಯಾರ್ರಿ? ಮಾ ಅಂದ್ರೆ ಮಾಜಿ, ಮೂ ಅಂದ್ರೆ ಮುಖ್ಯಮಂತ್ರಿ. ನನ್ನ ಮಗನ ಇಟ್ಟು ಗೊತ್ತಾಗಲ್ಲ. ಆ ಗುಂಡೂರಾವ್ ಅಲ್ಲ, ಇವ್ರ ಅಣ್ಣ ಗುಂಡೂರಾವ್. ಓ, ಕಾವೇರಮ್ಮನ ಅಣ್ಣ. ಆ ಗುಂಡೂರಾವ್ ಅವ್ರ ಮನೆಗೆ ಯಾಕೆ ಬಂದಿದ್ದ? ರಾಜೀವಪ್ಪನಿಗೆ ಬೆಳೆದ ಮದುವೆ ವಯಸ್ಸಿಗೆ ಬಂದ ಎರಡು ಹೆಣ್ಣು ಮಕ್ಕಳಿಲ್ವೆ? ಹೌದು ಕಂಡ. ಕಳೆದ ವರ್ಷ ಬಾಕಿ ಸೂಲಿಗೆ ಹೋದಾಗ ಕಿಟಕಿಯಾಗ ಬಗ್ಗೆ ನೋಡಿದ್ದೆ ಕಂಡ. ಒಂದು ತಾಯಿ ಸತ್ತು ತಬ್ಬಿ ಹುಡುಗಿ ಇತ್ತಲ್ಲೋ ಅವ್ರ ಮನೇಲಿ. ಹೌದೌದು, ಅವಳ ಹೆಸರು ಕಲ್ಯಾಣಿ ಅಲ್ವಾ? ಕಲ್ಯಾಣಿ, ಕಲ್ಯಾಣಿ. ಅಲ್ಲಿ ಯಾವ ಹಿಡ್ಕೊಂಡು ಹೇಳಿರ್ರಿ? ನನ್ಗೆ ಎಳಿಯಕ್ ಬರಕಿಲ್ಲಪ್ಪ. ನೀನು ಬ್ರಾಹ್ಮಣ, ಬ್ರಾಹ್ಮಣರು ಗೊತ್ತು ಯಾವ ಅಕ್ಷರ ಎಲ್ಲಿಡ್ಬೇಕು, ಹೆಂಗ್ ಮಡಗಬೇಕು ಅಂತ. ಹೇಳಪ್ಪ ಯಾವ್ಯಾವ ಅಕ್ಷರ ಹೆಂಗೆಂಗ್ ಇಡ್ಬೇಕು. ನಾನು ಅದಕ್ಕೆ ಬಡ್ಕಂಡೆ, ವಯಸ್ಕರ ಶಿಕ್ಷಣ ಸಮಿತಿಗೆ ಹೋಗಿ ಒಂದ್ 4 ಅಕ್ಷರ ಕಲೀರಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಹೇಳಿಲ್ಲ. ಆ ಲಾಗು ನೀಗು ಮಧ್ಯೆಯಲ್ಲಿ ಸಂಧಿ ಇದೆಯಲ್ಲ, ಅಲ್ಲಿ ಯಾವತ್ ತುರುಕ್ರಿ? ಸಂಧಿ ಒಳಗೂ ಅಕ್ಷರ ತುರುಕ್ಬೇಕಂದ್ಲ? ಅಲ್ಲೇ ತುರುಕಬೇಕು, ಇನ್ನೆಲ್ಲೂ ತುರುಕಕ್ ಆಗಿಲ್ಲ. ನನ್ ಕೈಲಿ ಆಗಲ್ಲ, ಸಂಧಿ ಒಳಗೆ ಇಡಕ್ ಆಗಲ್ಲ ಕಂಡ್ಲ. ಸಂಧಿ ಒಳಗೆ ಅಕ್ಷರ ಇಡಬೇಕು ಅಂತ ಹೋಯ್ತೀನಿ, ಅಲ್ಲಲ್ಲ ಆಡ್ತಾ ಇದೆ, ಅದು ಸೈಡ್ ಹೋಗ್ಬಿಡುತ್ತೆ. ಲೈ, ನಿನಗೆ ತಿಂಗಳು 38 ರೂಪಾಯಿ ಕೊಡೋದು ಯಾಕಲ? ಬಡ್ಡಿ ವಸೂಲಿಗೆ ಅಲ್ಲ, ನನ್ನ ಕೈಲಿ ಏನಾಗಲ್ಲ, ಅದನ್ನ ನೀನ್ ಮಾಡ್ಕೊಂತ ಹೋಗ್ಬೇಕು. ಆಹಾ, ಇಷ್ಟಪ್ಪಣೆ ಕೊಟ್ರಲ್ಲ, ಇನ್ನು ಮುಂದೆ ನಿಮ್ಮ ಕೈಲಿ ಏನೇ ಆಗಲ್ಲ, ಆ ಕೆಲಸ ಎಲ್ಲ ನಾನೇ ಮಾಡಿ ಮುಗಿಸ್ತೀನಿ. ಎಲ್ಲದನ್ನು ಮಾಡಕ್ ಹೋಗ್ಬೇಡ ನನ್ನ ಮಗನೇ, ನನಗೊಂದ್ 2-3 ಕೆಲಸ ಬಿಡ್ಲ. ಆಯ್ತು ಶೇಷಣ್ಣ, ನಾನೇ ಆ ಹುಡುಗಿನ ಮದ್ವೆ ಆಗ್ಬಿಟ್ರಿ. ಹಂಗೆ ನೀವೇನೋ ಮದ್ವೆ ಆಗ್ತೀರ್ರಿ, ಆದ್ರೆ ರಾಜೀವಪ್ಪ ಮಗಳನ್ನು ಕೂಡ ಒಪ್ಪಬೇಕಲ್ಲ. ಅವರಪ್ಪ ಒಪ್ಪಬೇಕು ಶೇಷ. ನಾನೊಂದ್ ಮಾತು ಹೇಳ್ತೀನಿ ಕೇಳು, ಹೆಣ್ಣಿಗೆ ಗಂಡ ಹಂಗೆ ಗಂಡನು, ಹಂಗೆ ಸಾಲ ಮಾಡ್ಕೊಂಡ ಗಂಡಸ್ಗೆ ಸಾಲಾನೇ ಒಂದು ಗಂಡ ಇದ್ದಂಗೆ. ಶೇಷ, ಅವನ್ ಕೊಡಕ್ ಒಪ್ಪದೆ ಇದ್ರೆ ಒತ್ತಾಯವ ಮದ್ವೆ ಮಾಡ್ಕತ್ತೀನಿ ಕಂಡ. ಆ ಹುಡುಗಿನ ಮದ್ವೆ ಮಾಡ್ಕಂಡ್ರೆ ನಾನೇ ಇಂದ್ರ, ಭೂಲೋಕದಲ್ಲಿ ಚಂದ್ರ. ಬಾನಲ್ಲು ನೀನೇ ನೋಡಿ ನಿಮ್ ಚಂದ್ರ, ಭುವಿಯಲ್ಲು ನೀನೇ ಶೇಷ. ಇವಳೇ ನಮ್ಮೂರಿನ ಹೇಮಾ ಮಾಲಿನಿ ಕಂಡ. ಆ ಹೇಮಾ ಮಾಲಿನಿ ಹೊರಗೊಂಟು ಬಿಟ್ರೆ ಅಮಾವಾಸ್ಯೆ ಇದ್ರೆ ಬೆಳದಿಂಗ್ಳ ಆಯ್ತದೆ, ಈ ಹೇಮಾ ಮಾಲಿನಿ ಹೊರಗೊಂಟು ಬಿಟ್ರೆ ಬೆಳದಿಂಗ್ಳೇ ಅಮಾವಾಸ್ಯೆ ಆಗಿಬಿಡ್ತದೆ. ಎಲ್ಲಿಂದ ಬಂದೆ ಅಚ್ಚಮ್ಮ? ಇನ್ನೆಲ್ಲಿಂದ ಸೌಕರ್ಯ, ನಿಮ್ ಮನೆಯಿಂದ. ತರಕಾರಿ ಕಳಿಸಿದ್ನಲ್ಲ ಬಂತ, ಮುಳುಗಾಯಿ, ಬದನೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಪಡಲಕಾಯಿ. ಏನು ಬರೀ ಉದ್ದಾನೆ ತರಕಾರಿನೆಯೋ? ಹೌದಪ್ಪ, ದುಂಡನೆ ತರಕಾರಿ, ಎಂದ ತಿಂತೀನೋ ಅಂದೆ ಸಾಯ್ತೀನಿ ಅಂತ ಹೇಳ್ಬಿಟ್ಟವ್ರೆ ಡಾಕ್ಟ್ರು. ಹೌದೇ ಸೌಕರ್ಯ, ನೀವು ಕಳಿಸಿದ ತರಕಾರಿ ಎಲ್ಲ ಬಂತು, ಅಡಿಗೆ ಮಾಡಿಟ್ಟು ಬೆಂಕಿ ಹಾಕ್ ಬಂದಿದ್ದೀನಿ. ಅಯ್ಯಪ್ಪ, ನನ್ನ ಹೊಸ ಮನೆ ಬೆಂಕಿ ಹಾಕಿದ್ದೆ, ನೋಡ್ಕೊಂಬಾರ್ಲ. ಅಯ್ಯೋ ತಡ್ಕೊಳ್ರಿ, ವಿಚಾರ ಕೇಳೋಣಂತೆ. ನನ್ನ ಮಗನೇ, ನೀ ವಿಚಾರ ಕೇಳಿದ್ರೊಳಗೆ ಬಿಲ್ಡಿಂಗ್ ಸುಟ್ಟು ಹೋಯ್ತಾ ಇದೆ ಕಂಡ, ಹೋಗ್ಲ ಸುಟ್ಟು ಬೂದಿ ಆಗೋಗ್ಲಿ, ಎಲ್ಲಾರು ಹಣೆಗೆ ಹಚ್ಕೊಂಡು ಹೋಗ್ಲಿ, ಪೂರ್ತಿ ವಿಚಾರ ಏನು ಅಂತ ತಿಳ್ಕೊಂಡು ಹೋಗೋಣ. ತಡ್ಕೊಳ್ರಿ, ಏನ್ ಸಾವುಕಾರ ಮನೆಗೆ ಬೆಂಕಿ ಹಾಕ್ಬಿಟ್ಟೇನಮ್ಮ? ಅಯ್ಯಯ್ಯೋ ಇಲ್ಲ ಶೇಷಣ್ಣ, ಇವತ್ತು ಸಾವುಕಾರರು ಸ್ನಾನ ಮಾಡ್ತಾರಂತೆ. ಏನಪ್ಪ ಆಶ್ಚರ್ಯ, ಸಾವುಕಾರರು ಸ್ನಾನ ಮಾಡ್ತಾರಿಯೇ? ಸಾವುಕಾರೆ, ನೀವು ಸ್ನಾನ ಮಾಡ್ತೀರಾ? ಯಾಕ್ಲ, ನಾ ಸ್ನಾನ ಮಾಡ್ಲೇಬಾರ್ದೇನ್ಲ. ಹಾಗಲ್ಲ, ನಾನ್ ನಿಮ್ ಹತ್ರ ನೌಕರಿಗೆ ಬಂದು 7-8 ವರ್ಷದ ಮೇಲಾಯ್ತು, ಒಂದ್ ದಿವಸ ನೀವು ಸ್ನಾನ ಮಾಡಿದ್ ನಾನ್ ನೋಡ್ಲೇ ಇಲ್ವಲ್ಲ. ಅಂದ್ರೆ ನಾನ್ ಏನಾರ ಮಾಡೋವಾಗ ನಿನ್ ಮುಂದ್ ಕುಂದ್ರಿಸ್ಕೊಂಡೆ ಮಾಡ್ಬೇಕೆನ್ಲ? ನೋಡ್ಲ ನಾನ್ ಹೆಂಗ್ ಮಾಡ್ತಿದೀನಿ ಅಂತ. ಬೇಕು ನನ್ ಮಗನೇ, ಸ್ನಾನ ಮಾಡೋ ಜಾಗನ ಸಿನಿಮಾ ನಾಟಕ ತಿಳ್ಕೊಂಡೆನ್ಲ ಕರ್ಕೊಂಡೋಗಕ್ಕೆ. ವಿಚಾರ ತಿಳ್ಕೋಬೇಕಾಗಿತ್ತಲ್ಲ. ಹೌದಪ್ಪ, ನಾವ್ ದಿನ ಸ್ನಾನ ಮಾಡಲ್ಲ ಕಂಡ್ಲ, 2 ವರ್ಷಕ್ಕೆ ಒಂದ್ಸಾರಿ ಮಾಡೋದ್ ನಾವು.
ಯಾಕೆ ಅಂದ್ರೆ ಗೊಬ್ಬರಕ್ಕೆ ಯಾಕೆ ನಾವು ಪೂಜೆ ಮಾಡ್ತೀವಿ ಹೇಳು ಲಕ್ಷ್ಮಿ ಅಂತ. ಹಂಗೆ ನಮ್ಮ ಮೈ ಮೇಲಿನ ಕೊಳೆನು ಸಣ್ಣ ಲಕ್ಷ್ಮಿ ಇದ್ದಂಗೆ, ದಿನ ತೊಳ್ಕೊಂಡ್ಬಿಟ್ರೆ ಲಕ್ಷ್ಮಿ ಓಡೋಗ್ಬಿಡ್ತಾಳೆ ಕಂಡ್ಲ. ಅಚ್ಚಮ್ಮ ಏನೆಲ್ಲ ಅಚ್ಚುಕಟ್ಟಾಗಿ ನಡೆದಿದ್ಯೋ? ಅಯ್ಯೋ ಶೇಷಣ್ಣ, ಅದನ್ನೇನಂತ ಹೇಳಿ, ನನ್ನ ಮೆಚ್ಚಿ ಮದುವೆ ಯಾರು ಮಾಡ್ಕೊಂಡಿದ್ರೆ ನಂದು ನಡೆದಿತ್ತಪ್ಪ ಅಚ್ಚುಕಟ್ಟಾಗಿ ಸಂಸಾರ. ಆದ್ರೆ ಹಚ್ಚಿಗಿದ್ದಲ್ ಮೇಯ್ದು ಬೆಚ್ಚಿಗಿದ್ದಲ್ ಮಲಗ ಜಂಗ್ಲಿ ದನಾಗಿನಿ. ನೀನ್ ಹೇಳಬೇಡ, ನಿನ್ ತಲೆ ಮೇಲೂ ನಾಲ್ಕು ಅಕ್ಷತೆ ಕಾಳು ಹಾಕೋ ದಿನ ಬರುತ್ತೆ. ಹೇಳ್ಬೇಕು ನನ್ ಮಗನೇ, ಇವಳನ್ ಯಾರು ಮದುವೆ ಆಗ್ತಾರೋ? 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಬಂಗಾರದಂತ ಹುಡುಗಿನ ಮದುವೆ ಮಾಡ್ಕೊಟ್ರೆ ಸೀಮೆ ಎಣ್ಣೆ ಸುಟ್ಬಿಟ್ಟು ಅವಳೇ ಸುಟ್ಕೊಂಡು ಸತ್ಲು ಅಂತ ಹೇಳು. ನನ್ನಂತ ಅಳ್ಕ ನನ್ನ ಮಕ್ಳು ಇರುವಾಗ ಇವಳನ್ ಯಾರು ಮದುವೆ ಆಗ್ತಾರೋ? ಏ, ನಿನ್ ಯಾವನಾರ ಮದುವೆ ಮಾಡ್ಕೊಂಡ್ರೆ ಅವನ್ ಯಾದಿ ಓಡದ್ ಮೂರೇ ದಿನಕ್ ಸತ್ತೋಯ್ತಾನ. ಸಾಕ್ ಸುಮ್ಮನೆ ಸಾವ್ಕಾರ್ರೆ, ಇನ್ನ ನಿಮ್ಮನ್ ಯಾವಳಾದ್ರೂ ಮದುವೆ ಮಾಡ್ಕೊಂಡ್ರೆ ಹೇಳಬೇಕೇ ಮದುವೆ ಮಂಟಪದಿಂದನೇ ಓಡೋಗ್ಬಿಡ್ತಾಳೆ. ಹಿಂದೆ ನೋಡ್ಲಿಲ್ವಾ 4 ಜನರನ್ನ ಮದುವೆ ನಿಮ್ ಜೊತೆಲಿ ಮಾಡ್ಕೊಂಡ್ರು, ಮತ್ತೊಬ್ಬನ ಜೊತೆ ಓಡೋದ್ರು, ಹಾಗೇನೆ ಇನ್ನು ಬರೋರು ಗೊತ್ತಾಯ್ತೇನು? 50 ಮದುವೆ ಆಯ್ತೀನಿ ಅವ್ರು ಓಡೋದ್ರಪ್ಪ, 100 ಆಯ್ತೀನಿ ಅವ್ರು ಓಡೋದ್ರು, ಏಕದಂ ಧರ್ಮಸ್ಥಳಕ್ಕೆ ಹೋಯ್ತೀನಿ. ಅಲ್ಲಿ ಈರೇಂದ್ರ ಹೆಗ್ಡೆ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೀನಿ, ಮಾ ಸ್ವಾಮಿಗಳೇ ಮುಂದಿನ ವರ್ಷ 5,000 ಸಾಮೂಹಿಕ ಮದುವೆ ಮಾಡ್ತಿದಿರಲ್ಲ, ಎಲ್ಲಾ ಹುಡುಗಿರಿಗೂ ನಾನು ಒಬ್ಬನೇ ತಾಳೆ ಕಟ್ಟಿಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ ಕಣ್ಲ. ಅವ್ರು ಓಡೋದ್ರಪ್ಪ, ಓಡಿ ಹೋದ್ರೆ 4 ಲಾರಿ ಕೊಡ್ತೀನಿ ಕಣ್ಲ ನಿನ್ಗೆ. ಎಲ್ಲಿ ಹೋಗಿರ್ತಾರೆ ಅಲ್ಲಿಂದ ತುಂಬಿಸ್ಕೊಂಡ್ ಕರ್ಕೊಂಬಾರ್ಲ. ಆಮೇಲೆ ದೊಡ್ಡದೊಂದು ಮೈದಾನದಲ್ಲಿ ಎಲ್ಲಾರ್ಗು ಟೆಂಟ್ ಹಾಕಿ ಕೊಟ್ಬಿಡ್ತೀನಿ, ಸುತ್ತ ಮುಳ್ಳು ಬೇಲಿ ಹಾಕಿಸ್ತೀನಿ, ಒಂದ್ ಬುಕಿಂಗ್ ಆಫೀಸ್ ಓಪನ್ ಮಾಡ್ಕೊ, 50, 25, 10 ಅಂತ ಒಂದ್ ಬೋಲ್ಡರ್ಸ್ ಮಡಗಿಸ್ಬಿಡಪ್ಪ. ನಾ ರಾಜೀವಪ್ಪನ ಮನೆ ಒಂಟೆ, ಹಿಂದ್ಗಡೆ ಬಂದ್ಬಿಡು ನನ್ ಮಗನೇ. ಏನು ಕೂತ್ ಬಿಟ್ರಲ್ಲ, ನಾನ್ ನಿನ್ನೆ ಹೇಳಿದ ವಿಷಯ ಏನ್ ಮಾಡಿದ್ರಿ? ನಿನ್ನೆ ಹೇಳಿದ ಮಾತೆ ಏನೇ ಅದು? ಸರಿ ಹೋಯ್ತು, ನಿಮ್ಮೊಂದಿಗೆ ಸಂಸಾರ ಮಾಡೋದು, ಮಹಾಪುರ ಬಂದಾಗ ನದಿ ಹಾರೋದು, ಎರಡೂ ಒಂದೇ ಅಲ್ರಿ. ನಮ್ಮ ಮದುವೆ ಆದ ಹೊಸ್ತ್ರಲ್ಲಿ ಬಂದು ಹೋದ ನಮ್ಮಣ್ಣ ಇದುವರೆಗಿತ್ತ ಬಂದಿಲ್ಲ, ಇವತ್ ಬರುವುದಾಗಿ ಪತ್ರ ಬರೆದಿದ್ದಾನೆ. ಅಲ್ವೇ, ಬಂದ್ರೆ ಬರ್ತಾನೆ, 4 ದಿವಸ ಇದ್ದು ಹೋಗ್ತಾನೆ, ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯ ನೀನು? ಬಂದ್ರೆ ಬರ್ತಾನೆ, ಹೋದ್ರೆ ಹೋಗ್ತಾನೆ ಅನ್ಲಿಕ್ಕೆ ಅವನೇ ನಿಮ್ಮಂತೆ ಸಾಮಾನ್ಯ ಮನುಷ್ಯನೇನು? ನೋಡಿ, ನಿಮ್ಗೊಂದಿಷ್ಟು ವ್ಯವಹಾರ ಜ್ಞಾನ ಇಲ್ಲ ಅಂತ ಇದಕ್ಕೆ ಹೇಳೋದು. ನೋಡಿ, ನಮ್ಮಣ್ಣನಿಗೆ ಮದುವೆ ವಯಸ್ಸಿಗೆ ಬಂದ ಮಗನಿದ್ದಾನೆ. ಹೌದು, ಇದಾನೆ. ನಮ್ಮ ಅಣ್ಣನಿಗೆ ಸ್ವಲ್ಪ ಉಪಚಾರ ಮಾಡಿ ಹೇಳಿಕೊಂಡ್ರೆ ನನ್ನ ಮಗಳಾದ ಮಂದಾಕಿನಿಯನ್ನು ಶಾಮುಗ ತೆಗೆದುಕೊಳ್ಳಲು ಒಪ್ಪಿದ್ರು ಒಪ್ಪಬಹುದು. ಅಲ್ವೇ, ಮಂದಾಕಿನಿಗಿಂತ ಕಲ್ಯಾಣಿ ದೊಡ್ಡವಳು. ಮೊದಲು ಹಿರಿಯ ಮಗಳ ಮದುವೆ ವಿಚಾರ ಮಾಡೋದನ್ನ ಬಿಟ್ಟು ಕಿರಿ ಮಗಳ ಮದುವೆಗೆ ಆತುರ ಪಡೋದು ಮೂರ್ಖತನ ಅಲ್ವೇನೆ? ಅವಳಿಗೂ ಮದುವೆ ಮಾಡೋಣವಂತೆ, ಇದು ನನ್ನ ತವರು ಮನೆ ಸಂಬಂಧ ಅಂದ ಬಳಿಕ ಅವ್ರು ನನ್ನ ಮಗಳನ್ನು ತೆಗೆದುಕೊಳ್ಳಲು ಒಪ್ಪುವುದು ಸ್ವಾಭಾವಿಕ. ಕಾವೇರಿ, ಕಲ್ಯಾಣಿ ನಿನ್ನ ಮಗಳಲ್ವೇನೆ, ಅವಳು ನಿನ್ನ ಸೌತಿ ಮಗಳು ಅನ್ನೋ ದುರಭಿಮಾನ ನಿನಗಿರಬಾರದು. ಕಲ್ಯಾಣಿಗೆ ನಾನೇನ್ ಕಡಿಮೆ ಮಾಡಿದ್ದೇನೆ? ಕಲ್ಯಾಣಿಯನ್ನು ಮಂದಾಕಿನಿಯನ್ನು ಒಂದೇ ದೃಷ್ಟಿಯಿಂದ ನೋಡ್ತಿಲ್ವೇನ್ ನಾನು? ಆಹಾ, ಅಷ್ಟು ಉದಾರ ಹೃದಯ ನಿನಗಿದ್ದಿದ್ರೆ ಕಲ್ಯಾಣಿನ ಸ್ಕೂಲ್ ಬಿಡಿಸಿ ಮನೆ ಕೆಲಸಕ್ಕೆ ಇಟ್ಕೊಂಡು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಂದಾಕಿನಿಗೆ ಬಣ್ಣದ ಚಿಟ್ಟೆ ಹಾಗೆ ಡ್ರೆಸ್ ಮಾಡಿ ಸ್ಕೂಲ್ ಕಳಿಸ್ತಾ ಇದೆಯಲ್ಲ, ಇದು ಒಪ್ಪೇನು? ಅದೇನೆಂದ್ರು ಸರಿ, ಹೆಣ್ಣಿನ ಬೇರು ತವರಿನಲ್ಲಿ ಅನ್ನುವಂತೆ ನನ್ನ ಮಗಳಾದ ಮಂದಾಕಿನಿಯನ್ನು ನಮ್ಮ ಅಣ್ಣನ ಮಗನಿಗೆ ಕೊಡಬೇಕೆಂಬುದೇ ನನ್ನ ಆಸೆ. ದಯವಿಟ್ಟು ಆಸೆಗೆ ನೀವು ಕಲ್ಲು ಹಾಕಬೇಡಿ. ಕಲ್ಲು ಹಾಕೋದಕ್ಕೆ ನಿನ್ನಲ್ಲಿರೋ ಕ್ಷುಲ್ಲಕತನ ನನಗಿರ್ಬೇಕಲ್ಲ, ಯಾಕೆಂದ್ರೆ ಕಲ್ಯಾಣಿ ಹಾಗೆ ಮಂದಾಕಿನಿಯು ನನ್ನ ಮಗಳೇ ಅಲ್ವೇ? ಆಹಾ, ಎಷ್ಟಾದ್ರೂ ಒಪ್ಪಿಕೊಳ್ಳೋ ಔದಾರಿ ನಿಮ್ಮ ಹೃದಯದಲ್ಲಿ ಇದೆ ಅಲ್ಲ, ಸದ್ಯ ಅದೇ ದೊಡ್ಡ ಪುಣ್ಯ. ಮಗು ಕಲ್ಯಾಣಿ, ಏನ್ ಮಾಡ್ತಾ ಇದ್ದೀಯಮ್ಮ? ಪಾತ್ರೆ ಉಜ್ತಾ ಇದ್ದೇನಪ್ಪ. ಅಲ್ಲಮ್ಮ, ಪಾತ್ರೆ ಬೆಳಗೋದಿಕ್ಕೆ, ಕಸ ಮುಸ್ರೆ ಕೆಲಸ ಮಾಡೋದಿಕ್ಕೆ ಅಚ್ಚಮ್ಮ ಇರ್ಲಿಲ್ವೇನಮ್ಮ? ಇಟ್ಲಪ್ಪ, ಆದ್ರೆ ಆದ್ರೆ ಅಮ್ಮ ಅವಳನ್ನ ಕೆಲಸದಿಂದ ಬಿಡಿಸ್ಬಿಟ್ಟಿದ್ದಾಳೆ. ಬಿಡಿಸ್ಬಿಟ್ಟಿದ್ದಾಳ? ಕಾವೇರಿ, ಏ ಕಾವೇರಿ, ಏನು ಕೇಳಿ? 2 ಪಾತ್ರೆ ಬೆಳಗ್ಲಿಕ್ಕೆ 3 ಗಂಟೆ ಹಿಡಿತೇನೆ ಗಯ್ಯಾಳಿ, ನೀನ್ ಹೀಗೆಲ್ಲ ಮೈಗಳತನ ಮಾಡ್ತಾ ಹೋದ್ರೆ ನಾಳೆ ನಿನ್ನ ಕೊಟ್ಟ ಮನೆಯವರು ನನ್ನನ್ನು ಹಾಡಿ ಹರಿಸುತ್ತಾರೆ. ಅಲ್ವೇ, ಪಾತ್ರೆ ಬೆಳಗೋದಕ್ಕೆ ಕಸ ಮುಸ್ರೆ ಮಾಡೋದಕ್ಕೆ ಅಚ್ಚಮ್ಮ ಇರ್ಲಿಲ್ವೇನೆ? ಹಣ ಕೊಟ್ರೆ ಅಚ್ಚಮ್ಮನು ಬರ್ತಾಳೆ, ಹುಚ್ಚಮ್ಮನು ಬರ್ತಾಳೆ, ಆದ್ರೆ ಕೊಡ್ಲಿಕ್ಕೆ ಮುಖ್ಯ ಬೇಕಲ್ಲ ಹಣ. ಮನೆ ಖರ್ಚಿಗೆ ಹಣ ಕೊಡೋನ್ ನಾನು, ನೀನಲ್ಲ, ತಿಳಿತೇನ? ತಿಳಿಲಾರ್ದೇನ್ ಮಾಡ್ತದೆ,
ಈ ಮನೆಗೆ ಸಂಸಾರ ಮಾಡ್ಲಿಕ್ಕೆ ಬಂದು 16 ವರ್ಷವಾಯ್ತು, ಇನ್ನೂ ತಿಳಿಲಾರ್ದೆ ನಿಮ್ಮ ಯೋಗ್ಯತೆ. ಒಂದು ಮಾತಿಗೆ 10 ಮಾತನಾಡೋದೇ ನಿನ್ನ ಹುಟ್ಟು ಗುಣವಾಗಿಬಿಟ್ಟಿದೆ, ಯಾರೇನ್ ಮಾಡೋದಕ್ಕಾಗತ್ತೆ? ಕಲ್ಯಾಣಿ, ಏನಪ್ಪ? ನೋಡ, ಕಾಫಿ ತಗೊಂಡ್ ಬರಮ್ಮ. ಆಗ್ಲಪ್ಪ. ಲಾಲ ಅಪ್ಪ. ಅಪ್ಪ. ಓಹೋ, ಮಂದಾಕಿನಿ, ಏನಮ್ಮ ಸ್ಕೂಲಿಂದ ಈಗ ಬರ್ತಾ ಇದೀಯಾ? ಹೌದಪ್ಪ. ಅಪ್ಪ, ನನ್ಗೊಂದು ಒಳ್ಳೆ ಶಿಫಾನ್ ಸೀರೆ ತಂದ್ಕೊಡಪ್ಪ. ನೋಡಮ್ಮ, ನಾವು ಬಡವರು, ಒಂದು ವೇಳೆ ನಿನಗ್ ತಂದ್ಕೊಟ್ರೆ ನಿನ್ನ ಅಕ್ಕನಿಗೂ ತಂದ್ಕೊಡ್ಬೇಕಾಗತ್ತಮ್ಮ. ಅವಳು ಯಾಕಪ್ಪ ಅಷ್ಟು ಒಳ್ಳೆ ಸೀರೆ? ಅವಳೇ ನನ್ನ ಕಾಲೇಜ್ ಹೋಗ್ತಾಳೇನು? ಓಹೋ, ಮಂದಾಕಿನಿ, ಈ ವಿಚಾರ ನಿನಗೆ ಹೇಳಿದವರು ಯಾರು? ಅಮ್ಮನೇ ಹೇಳಿದ್ಲಪ್ಪ. ಕಾವೇರಿ, ಏ ಕಾವೇರಿ, ಏನು ಕಾಫಿ ಮಾಡಿದಕ್ಕೂ ಒಂದಿಷ್ಟು ಪುರ್ಸದ್ ಬೇಡ ಅಂತ ಬೆಂಕಿ ಹಾಕು ನಿನ್ ಕಾಫಿಗೆ. ಬೆಂಕಿ ಬಿದ್ಮೇಲೆ ಕಾಫಿ ಆಗೋದು? ಅಪ್ಪ, ಅಮ್ಮ ಯಾಕಪ್ಪ ಅವಳೆ ಖಾರವಾಗಿದಾರಲ್ಲ. ಇವತ್ತು ನಿನ್ನ ಸೋದರ ಮಾವ ಬರ್ತಾನೆ, ಅದಕ್ಕೆ ಎಷ್ಟು ಹಾರಾಟ ಚೀರಾಟ ಖಾರವಾಗಿದ್ದಾಳೆ. ಮಂದಾಕಿನಿ, ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನಿನ್ ಮಾವನ ಕರ್ಕೊಂಡ್ ಬರ್ತೇನೆ. ರಾಜೀವಪ್ಪ. ಏ ರಾಜೀವಪ್ಪ. ರೀ ಸಾವುಕಾರ್ರೆ, ಅಲ್ಲಾಗ ಬಗ್ಗೆ ನೋಡಕ್ ಹೋಗ್ತೀರಿ? ಇಲ್ಲಿ ನಿಂತಿದ್ದಾನೆ ರಾಜೀವಪ್ಪ. ಎಲ್ಲಿ? ಎದುರುಗಡೆ ಗೂಟ್ಕಲ್ಲಿ ನಿಂತಾಗ ನಿಂತಿಲ್ವೆ. ಇವನ್ ರಾಜೀವಪ್ಪನೇನು? ಯಾಕೋ ಏನೋ 5-6 ವರ್ಷ ಆತು ಗಂಡಸ್ರೇ ನನ್ನ ಕಂಡಿ ಸರಿಯಾಗಿ ಕಾಣಲ್ಲ. ಕಂಡ ಹೌದು, ಭೂಪಾಲ್ಗ ಹೋಗಿ ಬಂದ್ಮೇಲೆ ಹಾಗಾಗಿದೆ ಕಣ್ಣು. ಬಗ್ಗೆ ನೋಡ್ತಾ ಇದ್ರಿ ಕಿಟಕಿಲಿ? ನಮ್ ವಂಶದ ಪದ್ಧತಿನೇ ಹಂಗಪ್ಪ ಬಗ್ಗೆ ನೋಡೋದು. ಅದು ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ನಮ್ ತಾತ ಬಗ್ಗೆ ನೋಡೋದನ್ನ ನಮ್ಮ ಅಪ್ಪ ನೋಡ್ಕೊಂಡಿದ್ದಂತೆ, ನಮ್ಮ ಅಪ್ಪ ಬಗ್ಗೆ ನೋಡೋದನ್ನ ನಾನ್ ನೋಡ್ಕೊಂಡಿದ್ದೆ, ಈಗ ನಾನ್ ಬಗ್ಗೆ ನೋಡೋದನ್ನ ನನಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಈ ನನ್ನ ಮಗ ನೋಡ್ಕೋಬೇಕು. ಅವನಿಗೆ ಪ್ರಾಕ್ಟೀಸ್ ಕೊಡೋಕ್ಕೋಸ್ಕರ ನಾನು ಬಗ್ಗೆ ನೋಡಿದ್ನಪ್ಪ. ನಮ್ಮ ಮನೆತನವೇ ಹಂಗೆ ಕಣೋ, ನಮ್ದು ಸರ್ನೇಮ್ ಧಾರವಾಡ ಜಿಲ್ಲೆ, ನಮ್ದು ಹುಟ್ಟೂರು. ಅದೇನಾಗಿದೆ ಅಲ್ಲಿ ಹಿಂಗೆ ಹಿಟ್ಟಿನ ಮಠ, ಮೂಲಿ ಮನೆ, ತಗ್ಗಿ ಮನೆ, ಅವು ಇವು ಅಂತ ಅಡ್ಡೆಸಿರ್ತಾವಲ್ಲ, ಹಂಗೆ ನಮ್ದು ಬಗ್ಗೆ ನೋಡು ಅಂತ ನಮ್ಮ ಮನೆತನದ ಹೆಸರು. ನೀ ನೋಡಿದ್ನೋ ಬೆಳಗಾಂನಲ್ಲಿ ಕಡೆ ಬಜಾರ್ನಲ್ಲಿ ದೊಡ್ಡ ಅಂಗಡಿ ಇದೆಯಲ್ಲ ನಮ್ದು, ಮೆಸರ್ಸ್ ಬಗ್ಗೆ ನೋಡು ಬ್ರದರ್ಸ್. ಟ್ರ್ಯಾಕ್ಟ್ರು, ಟೆಲಿವಿಷನ್, ದೊಡ್ಡ ದೊಡ್ಡ ವ್ಯಾಪಾರ ಎಲ್ಲ ಬರೀ ದೊಡ್ಡ ದೊಡ್ಡದೇ, ಸಣ್ಣ ಪುಟ್ಟ ಇಲ್ವೇ ಇಲ್ಲ. ಕಡೆ ಬಜಾರ್ನಲ್ಲಿ ಎಲ್ಲಿದೆ ನಿಮ್ಮ ಅಂಗಡಿ? ಅದೇ ಚಿಂದೋಡಿ ಇಲ್ಲ ಮುಂದೆ ಇಣಿಕೆ ನೋಡಿ ಕಂಪನಿ ಇಲ್ವೇ ಅಲ್ಲ, ಅದ್ರ ಪಕ್ಕದಾಗಿರೋದೆ ನಮ್ದು ಬಗ್ಗೆ ನೋಡು ಬ್ರದರ್ಸ್. ನನ್ನ ಮಗನ ಬನ್ನಿ ಸಾವುಕಾರ, ಕೂತ್ಕೊಳ್ಳಿ. ನನ್ನ ನೀನು ಕುಂದ್ರಸೋದು ಬೇಡ, ಕೆಟ್ಟ ಮಕ್ಕದಂತ ಕಷಾಯದಂತ ಕಾಫಿ ತರಿಸೋದು ಬೇಡ, ನಾವು ಕುಡಿಯೋದು ಬೇಡ, ವಾಂತಿ ಮಾಡ್ಕೊಳ್ಳೋದು ಬೇಡ. ನಮ್ಮ ಹಣ ಕೊಟ್ಬಿಡಪ್ಪ ಇವತ್ತು. ಹಣ ಇಲ್ಲ ಸಾವುಕಾರ. ಇಲ್ಲ ಅಂದ್ರೆ ಹಂಗ ಇವತ್ತು ನಮ್ಗೆ ಬೇಕೇ ಬೇಕು. ನೋಡಿ ಸಾವುಕಾರ್ರೆ, ಹೋದ ವರ್ಷ ಮಳೆ ಆಗ್ಲಿಲ್ಲ. ಅದ್ ಹೆಂಗ ಆಗ್ತದ ಮಳೆ? ನಿನ್ನಂತ ದರಿದ್ರ ನನ್ನ ಮಕ್ಕಳಿದ್ರೆ ಹೆಂಗ್ ಬರ್ತಾರಲ್ಲ ಅದು? ಏನೋ ನನ್ನಂತ ಪುಣ್ಯಾತ್ಮ ಹುಟ್ಟಿದೀನಿ ಅಂತ ಈ ವರ್ಷ ಈಟಾನ ಮಳೆ ಕಂಡಿದ್ಯಾ ನನ್ನ ಮಗನೇನು? ಸಾವುಕಾರ್ರೆ, ಭೂಮಿಯಿಂದ ಒಂದ್ ಹಿಡಿ ದವಸಾನು ಬರ್ಲಿಲ್ಲ, ಧಾನ್ಯ ಅಂತೂ ಮನೆಗ್ ಬರ್ಲೇ ಇಲ್ಲ. ಅದ್ ಹೆಂಗ್ ಬತ್ತದೆ ಬೆಳೆ, ಧಾನ್ಯ ಹೆಂಗ್ ಬತ್ತದೆ? ನೀನೇನು ಒಳ್ಳೆ ಬೀಜ ಬಿತ್ತಿದ್ಯಾ? ಯಾವುದು ಹಳೆ ಸೊಸೈಟಿದು ಉಳುಕ್ ಬೀಜ ಬಿತ್ತು ಬಿಟ್ರೆ ಅದ್ ಹೆಂಗ್ಲ ಬೆಳೆ ಬತ್ತದೆ? ನೀನು ಒಳ್ಳೆ ಬೀಜ ಬಿತ್ತಿಲ್ಲ, ಇಲ್ಲ ನಮಗೂ ಹೇಳ್ ಕಳಿಸ್ಲಿಲ್ಲ. ಎಂತ ಬೀಜ ಇತ್ತ ನಮ್ದು? ಜವಾರಿ ಬೀಜ ಕೆಡಿಸ್ಕೊಂಡ್ಬಿಟ್ಟೆ ನನ್ನ ಮಗನೇ ಬೆಳೆ ನಾನೇನು. ಹೌದಾ ರಾಜೀವ, ಪಕ್ಕದ ಜಿಲ್ಲೆಯಲ್ಲಿ 5,000 ಎಕರೆ ಜಮೀನ್ಗೆ ಇವ್ರು ಬೀಜನ ಬಿತ್ತಿದ್ದು. ಹೌದಪ್ಪ, ಪಕ್ಕದ ಜಿಲ್ಲೆ ಜಮೀನ್ಗೆ ನಾವು ಬೀಜ ಬಿತ್ತಕ್ ಹೋದ್ವಿ. ನಾವು ಬರೋದ್ರೊಳಗೆ ಇಲ್ಲಿ ನಮ್ 4 ಎಕರೆ ಜಮೀನ್ನ ಊರ್ನವರೆಲ್ಲ ಬಿತ್ತು ಬಿಟ್ಟಿದ್ರು. ಬಂದು ನೋಡ್ತೀವಿ ಎಂತ ಫಸಲು ಬಂದಿತ್ತು ಅಂತೀಯಾ ಇಲ್ವೇನ್ಲ ಶೇಷ? ಹೇಳಬಾರ್ದು. ನೀನ್ ಹೆಂಗೂ ನಮ್ ಪಂಚಾಯತಿ ಚೇರ್ಮನ್, ದರಿದ್ರ ನನ್ನ ಮಗ, ಒಳ್ಳೆ ಮನುಷ್ಯ ಅಂತ ಆರಿಸಿದೀವಿ. ಈಗ ಹೆಂಗೂ ರಾಜಕೀಯಕ್ಕೆ ಸೇರ್ಬಿಟ್ಟಿದೀಯಾ ನೀನು? ಈ ಚೆಲ್ಲ ಮರದ ಕೆಳಗಡೆ ಕೂತ್ಕೊಂಡು ನೀನು ಬೆಲ್ಲದ ಪಾನಕ ಕುಡಿದ್ರು ಎಂಡ ಕುಡಿತಾವನೆ ಅಂತ ಹೇಳ್ತಾರೆ. ಹಂಗೆ ರಾಜಕೀಯಕ್ಕೆ ಸೇರಿದ ಮೇಲೆ ನೀನು ತಿಂದೆ ಇದ್ರು ತಿಂದ ಅಂತಾರೆ. ಅದಕ್ಕೆ ತಿಂದು ಬಿಡ್ಲ, ತಿನ್ನೋದು ಕಲಿಯೋ. ಈಗ ಈ ಚರಂಡಿ ರಿಪೇರಿಗೆ ಅಂತ 1,000 ರೂಪಾಯಿ ಕೊಟ್ಟವರಲ್ಲಪ್ಪ ಸರ್ಕಾರದವರು, ಅದನ್ನ ರಿಪೇರಿ ಮಾಡಿಸ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನನಗೆ 1,000 ರೂಪಾಯಿ ಕೊಟ್ಬಿಡು. ಸರ್ಕಾರಿ ಹಣ, ಸಾರ್ವಜನಿಕರ ಹಣ ತಿನ್ನೋ ಹಾಗಿದ್ದಿದ್ರೆ ನಿಮಗಿಂತಲೂ 10 ಪಟ್ಟು ಸಾಹುಕಾರನ ಆಗ್ತಿದ್ದೆ. ದೇವ್ರಾಣೆ ಮಾಡಿ ಹೇಳ್ತೀನಿ, ಇವನು ಮನುಷ್ಯ ಅಲ್ಲ. ದೇವ್ರಾಣೆ ಮನುಷ್ಯನ ಅಲ್ಲ. ಹೌದು ಸಾಹುಕಾರ್ರೆ, ನೋಡ್ರಿ ಹೆಂಗ ನಿಂತಿದ್ದಾನೆ, ಗಂಗಾವತಿ ಗಟಾರದ ಗಬ್ಬದಂದು ಇದ್ದಾಗಿದ್ದಾನೆ. ಹೊಟ್ಟಿಗೆ ಏನ್ ತಿಂತಾನ ಏನ್ ಕತಿಯು? ಶತಮಾನ ದೇವತೆ ರಾಷ್ಟ್ರ ನಾಯಕಿ ಇಂದ್ರಮ್ನವ್ರ 4 ಗುಂಡಿಟ್ಕೊಂಡ್ರು. ಇನ್ನು ಸೈನ್ಯದಲ್ಲಿ ಸೇವೆ ಮಾಡದಂತ ಜನರಲ್ ವೈದ್ಯನ್ನ ಪೂನಾಕ ಬಂದು ಹುಡುಕಾಡ್ಕೊಂಡು ಗುಂಡಿಟ್ಕೊಂಡ್ರು. ಇನ್ನು ಹಿಂದೂ ಸಿಖ್ರ ಐಕ್ಯತೆಗಾಗಿ ಹೋರಾಡದ ಲೋಂಗೋವಾಲನ್ನ ಗುಂಡಿಟ್ಕೊಂಡ್ರು. ಆ ಈ ಲಂಗೋಟಿ ವಾಲ್ನ ಯಾರು ಗುಂಡಿಟ್ಕೊಲ್ಲಿಲ್ವಲ್ಲ. ಬರ್ರಪ್ಪ, ಯಾರು ಬಂದೂಕ ಇದ್ದವ್ರು ಬಂದು ಕೊಲ್ರು, ನೆಗದ್ ಬಿದ್ದೋಗ್ಲಿ. ಸಾಕೇಂದ, ನಮ್ ಶೇಷಣ್ಣ ನಿನಗೆ ಬೈದಿದ್ದೆ ಸಾಕಾಯ್ತಾ? ತೆಗಿಲ ದುಡ್ಡು.
ನೋಡಿ ಸಾಹುಕಾರ್ರೆ, ನೀವು ಏನೇ ಹೇಳಿದ್ರು ಈಗ ನನ್ನ ಹತ್ರ ದುಡ್ಡು ಇಲ್ಲ. ಹಾಗಂದ್ರೆ ಹೇಗೋ ರಾಜೀವಪ್ಪ. ನಿಂತಿಯಲ್ಲೋ, ಕುರ್ಚಿ ಹಾಕ ನನ್ನ ಮಗನೇ. ಏ ನನ್ನ ಮಗನೇ, ನೀನ್ ಕುಂತಿಯ? ನನ್ನ ಮರ್ಯಾದೆ ತೆಗಿಬೇಡ ಕಂಡ. ನನ್ನ ಆಪೋಸಿಟ್ ಪಾರ್ಟಿ ಅವನು ಹೇಳ. ಹೇಳೋ ಅಪ್ಪ, ಹೇಳೋ ಅಣ್ಣ, ಹೇಳೋ ಸ್ವಾಮಿ, ಹೇಳ ನಿಮ್ಮವನ್ ಅಲ್ಕೋ. ನನ್ನ ಮಗನೇ ಹೆಂಗ್ಲ ಕುಂತೆ ನೀನು? ನಾನು ಕೂತ್ಕೋಬೇಕು ಅಂತ ಕೂತ್ಕೊಳ್ತಿರಲ್ಲ ಸಾವುಕಾರ್ರೆ. ಮೊನ್ನೆ ಹೊಸ ಬಾಗಲಕೋಟೆ ಬಸಪ್ಪನ ಹತ್ರ ಬಾಕಿ ಬಸ್ಸಲ್ಲಿ ಹೋಗಿದ್ದಾಗ ಯಾವುದೋ ಒಂದು ಮುರ್ಕೊಲ್ ಕುರ್ಚಿ ಮೇಲೆ ಕೂತ್ಕೊಂಡು ನೀವು ಒಂದು ಕಾಲು ಮುರ್ಕೊಂಡ್ರಲ್ಲ, ಈಗಿಲ್ಲಿ ಕೂತ್ಕೊಂತು ಅಂದ್ರೆ ಇರೋ ಒಂದು ಕಾಲು ಮುರ್ಕೊಳ್ಬಾರ್ದು ಅಂತ ಅದನ್ನ ನಾನು ಶಾಂಪಲ್ ನೋಡಿದೆ. ಕುಂತ್ಕೊಂಡು ಶಾಂಪಲ್ ನೋಡಿದ್ಯಾ? ಒಪ್ಪಿಗೆ ಅಂತೀನಿ ಕಂಡ್ಲ. ಶೇಷ, ನೀನು ಕುರ್ಚಿ ಮೇಲೆ ಕುಂತು ಶಾಂಪಲ್ ನೋಡಿದ್ದು ನಾನು ಒಪ್ಪಿಗೆ ಅಂತೀನಿ. ನೀ ಇನ್ನೇನಾರು ಶಾಂಪಲ್ ನೋಡ್ಬಿಡ್ಬೇಡ ನನ್ನ ಮಗನೇ. ಸಾವುಕಾರ್ರೆ ಇಲ್ಲೇ ಇರಿ, ಒಂದ್ 5 ನಿಮಿಷ ಒಳಗೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಡ್ಬೇಡ ನನ್ನ ಮಗನೇ. ಏನ್ ಮಾತಾಡ್ತೀರಿ? ನಾನು ಯಾಕ್ರೆ ಅಂತ ಕೆಲಸ ಮಾಡ್ಲಿ? ನನ್ನ ಮಗನೇ ಹೆಂಗ್ರ ಕುಂತೆ ನೀನು? ನಿನಗೆ ತಿಂಗಳಿಗೆ 38 ರೂಪಾಯಿ, ಕುರ್ಚಿಗೆ 78 ರೂಪಾಯಿ. ಇದ್ರ ಮೇಲೆ ಕುಂತ್ಕೋಬೇಕಾದ್ರೆ 10 ಪಟ್ಟು ಸಂಬಳ ಜಾಸ್ತಿ ತಗೋಬೇಕು. ಹೆಂಗ್ರ ಕುಂತೆ ಕೇಳ ರಾಜೀವಪ್ಪ, ಸುಮ್ಗೆ ಯಾಕೆ ಸತಾಯಿಸ್ತೀಯ? ದಿನ ಬೆಳಗ್ಗೆ ಆಯ್ತು ಅಂತಂದ್ರೆ ಬಾಕಿ ವಸೂಲಿಗೋಸ್ಕರ ನಿಮ್ ಮನೆಗೆ ಅಲಿಯೋದಕ್ಕೆ ನಮ್ ಸಾವುಕಾರನೇ ನಾಯಿ ಅಂತ ಮಾಡಿದ್ದೇನೆ. ನನ್ನ ಮಗನೇ, ನನಗೆ ನಾಯಿ ಅಂತ ಎಂದ? ನಾಯಿ ಉದಾಹರಣೆ ಕೊಟ್ಟಿದ್ದಷ್ಟೇ. ನೀವು ಉದಾಹರಣೆಗೆ ನಾಯಿ ಏನ್ ಬೇಡ ಕಂಡ, ಆನೆಗೋ ಒಂಟೆಗೋ ಹೋಲಿಕೆ ಮಾಡು, ನಾಯಿ ಏನ್ ಬೇಡ ನೀನು. ನೋಡಪ್ಪ ರಾಜೀವಪ್ಪ, ಇವತ್ತು ಮಾತನಂತೆ ನೀನು ಹಣ ಕೊಟ್ಬಿಡು, ಇಲ್ಲ ಮನೆ ಖಾಲಿ ಮಾಡ್ಬಿಡು. ಅಷ್ಟು ಈಗಿಂದೀಗ ಮನೆ ಖಾಲಿ ಮಾಡ್ಬೇಕು. ನೋಡ್ ರಾಜೀವಪ್ಪ, ಇವತ್ತೇ ಮೊದ್ಲು, ಇವತ್ತೇ ಕೊನೆ. ಇನ್ನೊಂದ್ ಸಾರಿ ಏನಾದ್ರೂ ನಮ್ ಸಾವುಕಾರರು ನಿಮ್ ಮನೆ ಹತ್ರ ಬಾಕಿ ವಸೂಲಿಗೆ ಅಂತ ಬಂದ್ರೆ ಜಾಡಸ್ ಜಾಡಸ್ ಒದ್ದು ಬಿಡು. ನನ್ನ ಮಗನೇ, ನನಗೆ ವದಿ ಅಂತ ಹೇಳ್ತೀಯಲ್ಲೋ, ವದಿಲಿ ಬಿಡ್ರಿ. ಅವನು ಒದ್ರೆ ನಿಮ್ ಬಾಕಿ ವಸೂಲಿ ಆಗೋದು. ಹೌದಾ? ಹಂಗಾರೆ ಸಾಲ ಕೊಟ್ಟವ್ರ ಹತ್ರ ಎಲ್ಲ ವದಿಸ್ಕೊಂಬಂದ್ಬಿಡೋಣ, ವಸೂಲಾಗತ್ತೆ ವಿಚಾರ. ಈಗ ಅವನ್ ವದಿತಾ ಇದ್ದಾಗ ನೀವು ಅಯ್ಯೋ ಅಪ್ಪ ಅಮ್ಮ ಅಂತ ಅನ್ಬಿಟ್ಟು ನೀವು ನರಳಾಡ್ತಿರ್ಬೇಕು. ಅವಾಗ ನನಗೆ ನೋಡಿ ಸಂತೋಷ ಉಕ್ಕಿ ಹರಿದು ಆಮೇಲೆ ಸಿಟ್ಟು ಬಂದು ನಾನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ತೋರನ್ ಕರ್ಕೊಂಡು ಬಂದು ಅವ್ರ ಬೂಟ್ ಹರಿಯೋವರೆಗೂ ಇವನಿಗೆ ಒದಿಸ್ತೀನಿ. ಅಂದ್ರೆ ನೀನಿವನ್ನ ಪೊಲೀಸ್ನವ್ರ ಹತ್ರ ವದಿಸಕ್ ಮೊದ್ಲೇ ನಾನು ಇವನ ಹತ್ರ ವದಿಸ್ಕೊಂಬಿಡ್ಬೇಕು. ಶಾಂಪಲ್ಗೆ ನನ್ನ ಮಗನೇ ಕಂಪ್ಲೇಂಟ್ ಕೊಡಕ್ ಹೋಗು, ಸುಳ್ಳು ಕಂಪ್ಲೇಂಟ್ ತಂದಿದೆ ಅಂತ ಮೊದ್ಲು ನಿನ್ ಓದಿತಾರೆ ನನ್ನ ಮಗನೇ. ಹಾಗಾದ್ರೆ ಹೊಸ ಸುದ್ದಿ ರಾಜೀವ, ಅದೆಲ್ಲ ಆಗಲ್ಲ. ಇವತ್ತು ನಮ್ಗೆ ಹಣ ಕೊಟ್ಬಿಡು, ಇಲ್ಲ ಮನೆ ಖಾಲಿ ಮಾಡು. ರಂಗಣ್ಣನವ್ರೆ, ನಿಮ್ಮ ಸಾಲದ ಬಗ್ಗೆ ಅಷ್ಟೇ ಮಾತಾಡಿ, ಮನೆ ಖಾಲಿ ಮಾಡೋ ವಿಚಾರ ಮಾತಾಡಿದ್ರೆ ನನ್ ಮಗಕ್ ತಿವುದ್ರಲ್ಲೋ ಬಿಡ್ರಿ. ನಾವ್ ಎಷ್ಟ್ ಜನರಿಗೆ ತಿವುದು ಬಂದಿದೀವಿ ಗೊತ್ತಾ ಶೇಷ? ನಾವೇ ಎಲ್ಲಾರ್ಗು ತಿವಿತಾ ಇದ್ರಿ ಅಮ್ಮ, ನಮ್ಗೆ ತಿವುದು ಬಿಡ್ತಲ್ಲೋ. ನಾವೇನು ನಿಮ್ ಯಜಮಾನ್ ಹತ್ರ ಭಿಕ್ಷಾ ಕೇಳಕ್ ಬಂದಿಲ್ಲ ಕಣಮ್ಮ. 5,000 ರೂಪಾಯಿಗೆ ಈ ಮನೆನ ಆಡಿಬಿಟ್ಕೊಂಡಿದೀನಿ, ಕೇಳ್ ನೋಡಿ ನಿಮ್ ಯಜಮಾನನ್ನ. ನಿಜವೇನ್ರಿ? ನಿಜ ಕಾವೇರಿ, ಮನೆ ಬರೆದು ಕೊಟ್ಟದ್ದು ನಿಜ. ನಿಮ್ಮ ಕೈ ಹಿಡಿದ ನನ್ನ ಒಂದು ಮಾತು ಕೇಳಬಾರ್ದಾಗಿತ್ತ ಅಲ್ರಿ? ಮನೆ ಕಳೆದುಕೊಂಡು ಜನರಿಗೆ ಮುಖ ತೋರಿಸೋ ಬಗ್ಗೆ ಹೇಗೆ? ಹುಚ್ಚಿ, ಏನನ್ನಾದ್ರೂ ಮುಚ್ಚಬಹುದು, ಬಡತನ ಮುಚ್ಚೋದಕ್ಕೆ ಸಾಧ್ಯವೇನೆ? ನೋಡಿ, ಈ ಕಷ್ಟ ಕಾಲದಲ್ಲಿ ಅದೇನ್ ಹಾಳು ವೇದ ಅಂತ ನನ್ನ ಮುಂದೆ ಓದಲು ಬರಬೇಡಿ ಸಾಹುಕಾರ್ರೆ. ಈ ಮನೆಯನ್ನ ನಿಮ್ಮ ವಶಕ್ಕೆ ಒಪ್ಪಿಸೋ ಮಾತು ಮಾತ್ರ ಸುಳ್ಳು. ನೀವು ಬೇಕಾದ ಮಾಡ್ಕೊಳ್ಳಿ. ಆ ಕಡೆ ಮಾತು ಇನ್ನೊಂದ್ ಸರಿ ಹೇಳ್ರಮ್ಮ. ನೀವು ಬೇಕಾದ ಮಾಡ್ಕೊಳ್ಳಿ. ಯಾಕೆ ಎಲ್ಲಿಗೆ ಹೋಗ್ತೀರಿ? ತಡಿತೀಯಾ? ಯಾಕೆ ಹೋಗ್ತಿದ್ರಿ? ಅಮ್ಮ ಅವ್ರು ಏನ್ ಹೇಳಿದ್ರು? ಮನೆ ಯಜಮಾನಿನೇ ಹೇಳಿದ್ರು ಬೇಕಾದ್ ಮಾಡ್ಕೋ ಅಂತ ಒಂಟಿನ ಒಳಗೆ. ಅದಕ್ ನೀವೇನು ಅರ್ಥ ಮಾಡ್ಕೊಂಡ್ರಿ? ಕಲ್ಯಾಣಿ ಇದೊಳದು ಕೇಳೋಣ ಅಂತ. ಒಟ್ಟ ನೀವೇನ್ ಸುಸೂತ್ರವಾಗಿ ಹೋಗೋದಿಲ್ಲ, ನಮ್ಮನ್ನು ಸ್ವಂಟ ಮುರ್ಸೆ ಕರ್ಕೊಂಡು ಹೋಗ್ತೀರಿ ಅಂತ ಕಾಣುತ್ತೆ. ಅವ್ರು ಹೇಳಿದ್ ಹಾಗಲ್ಲ, ಈ ಹಣದ ವಿಚಾರಕ್ಕೆ ನೀವು ಹೈಕೋರ್ಟ್ಗೆ ಹೋದ್ರು ಕೂಡ ಏನು ಮಾಡಕ್ಕಾಗಲ್ಲ ಅನ್ನೋ ವಿಚಾರ ಹೇಳ್ತಿರೋದು. ಹಂಗ ಬೇಕಾದ್ ಮಾಡ್ಕೋ ಅಂದ್ರೆ ಹೈಕೋರ್ಟ್ ತನಕ ಹೋಗ್ಲಿ ಅಂತಲ್ಲ ಅರ್ಥ. ಇದ್ರ ಅರ್ಥ ಸರಿಯಾಗಿ ತಿಳಿಬೇಕಾದ್ರೆ ನಾವು ಪಾಟೀಲ್ ಪುಟ್ಟಪ್ಪನವ್ರ ಹತ್ರನೇ ಹೋಗ್ಬೇಕು ಕಂಡ್ಲ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ನಮ್ಗೆ ಹಣ ಬೇಕು, ಇಲ್ಲ ಮನೆ ಬೇಕು. ಶೇಷಣ್ಣ ಹೋಗ್ಲಿ ಬಿಡಪ್ಪ, ಈಗ ನೀನೇ ಏನಾದ್ರೊಂದು ಉಪಾಯ ಹೇಳು. ನಾನೆಲ್ಲ ಉಪಾಯ ಮಾಡ್ತೀನಿ ತಾಯಿ, ಆದ್ರೆ ನನ್ನ ಉಪಾಯಕ್ಕೆ ನಿಮ್ ಯಜಮಾನ್ ರೂಪ ಬೇಕಲ್ಲ. ನೋಡಿ ಶೇಷಣ್ಣ ಅದೇನೋ ಹೇಳ್ತಾನೆ, ಸ್ವಲ್ಪ ಕೇಳಿ. ಶೇಷಣ್ಣ ಹೇಳು, ಅದ್ ಏನೇನು ಹೇಳ್ಬೇಕು ಅಂತಿದ್ದೀಯಾ ಎಲ್ಲ ಹೇಳ್ಬಿಡು. ನೋಡ್ ರಾಜೀವಪ್ಪ, ಈಗ ನಿನ್ ಮನೇನು ಉಳಿಬೇಕು, ನಿನ್ ಸಾಲನು ತೀರಿರ್ಬೇಕು, ನಿಮ್ ಮಕ್ಕಳ ಮದುವೆನೂ ಆಗಿರ್ಬೇಕು. ಹಾಗೊಂದು ಉಪಾಯ ಹೇಳ್ತೀನಿ, ಅದಕ್ಕೆ ನೀವು ಒಪ್ಕೋತಿರೋ? ಹೇಳಪ್ಪ. ಏನಿಲ್ಲ ಹೇಳ. ಹೇಳ ಏನಿಲ್ಲ, ನಿಮ್ಮ ಹಿರಿಯ ಮಗಳು ಕಲ್ಯಾಣಿನ ನಮ್ ಸಾವುಕಾರರು ಕೊಟ್ಟು ಲಗ್ನ ಮಾಡೋದಾದ್ರೆ. ಏನಂದ್ರೆ ಶೇಷಣ್ಣ, ಅರ್ಧ ಸ್ಮಶಾನ ಯಾತ್ರೆ ಮುಗಿಸಿರೋ ಶವಕ್ಕೆ, ಈ ಜೀವಂತ ಶವಕ್ಕೆ ಶವ, ನನ್ನ ಮಗ ನನಗೆ ಶವ ಅಂತಾನಲ್ವಾ.
ಅಂದ್ಲಿ ಬಿಡ್ರಿ. ಶವ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಯಾಣ ಅಲ್ವೇ ಅಲ್ಲ, ಅಲ್ಲ ಶಿವನ್ ತಮ್ಮ ಶವ. ಶಿವನ್ ತಮ್ಮನ ಶವ? ಹೌದು, ರಾಮನ್ ತಮ್ಮ ಲಕ್ಷ್ಮಣ ಇದ್ದಂಗೆ. ಪರಮಾತ್ಮ ನಾನು ಒಬ್ಬ ಸಣ್ಣ ದೇವರು ಹಂಗೆ ಅನ್ನಪ್ಪ. ಅಲ್ಲ ಕಂಡ್ಲ, ಯಾರಿಗೂ ತಿಳಿದೇ ಇದ್ದಿದ್ದು ಶಿವನ್ ತಮ್ಮ ಶವ ಒಬ್ಬ ಇದಾನಂತ ನಿನ್ಗೆ ಹೆಂಗ್ ಲಾಗೋತ್ತಾತು? ಬೆಂಗಳೂರಲ್ಲಿ ಗಂಗಾರಾಮನ್ ಬಿಲ್ಡಿಂಗ್ ಬಿದ್ದಾಗ ಹೆಣಗಳನ್ನೆಲ್ಲ ಒಂದೊಂದೇ ಒಂದೊಂದೇ ಎಳೆದ ಹಾಕ್ತಿದ್ರಲ್ಲ, ಆಗ ಕಡೇ ಹೆಣದ ಬೆನ್ನಲ್ಲಿ ಒಂದು ಓಲೆಗರಿ ಅಂಟ್ಕೊಂಡಿತ್ತು, ಅದರಲ್ಲ ಬರ್ದಿತ್ತು. ಏನಂತ? ಎಲೆ ಮೂಢಾತ್ಮನೇ, ನನ್ಗೆ ಯಾಕ್ಲ ಬೈತೀಯ? ಆ ಓಲೆಗರಿಲಿ ಬರ್ದಿದ್ನ ಹೇಳ್ತಾ ಇರೋದು? ಹಂಗಂತ ಹೇಳ್ಬಿಟ್ಟು ಹೇಳ್ಬೇಕಾಗಿತ್ತು. ಎಲೆ ಮೂಢಾತ್ಮನೇ, ಶಿವನ ತಮ್ಮನೇ ಶವನು ಕಾಣಯ್ಯ ಕೂಡಲ ಸಂಗಮ ದೇವ. ಮಹಾತ್ಮ ಬಸವಣ್ಣವರೇ ಬರೆದಿರ್ಬೇಕಿದನ್ನ. ಆ ಮಾನ್ ಬಾವ ಬರೆದ್ಮೇಲೆ ಮುಗ್ದೋಯ್ತು ಕಂಡ್ಲ, ಮುಗ್ದೋಯ್ತು. ನಾ ಏನು ಮಾತಾಡಲ್ಲ. ಏ ರಾಜವಪ್ಪ, ನೀನ್ ಏನಾರು ಅನ್ನು, ನಮ್ಗೆ ಹಣ ಕೊಟ್ಟು ಬಿಡು. ಅಷ್ಟು ಇಲ್ಲ, ಮನೆ ಖಾಲಿ ಮಾಡ್ಬಿಡು. ಸಂತೋಷವಾಗಿ ಒಪ್ಪಿಸ್ತೇನೆ. ಮಾಡಿಕೊಂಡು ಸಾಲಕ್ಕೋಸ್ಕರ ಮಗಳನ್ನ ಮಾರೋದಕ್ಕಿಂತ ಈ ಮನೆ ಬಿಟ್ಟು ಹೋಗೋದು ಎಷ್ಟೋ ಮೇಲು. ನಿಮ್ಮ ತಂದೆಯವರು ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ರಲ್ಲೇ ಮಗಳೇ, ನಿನ್ನ ಮದುವೆ ಇವರಿಗೆ ಹೇಗೆ ಸಂತೋಷವಾಗಬೇಕಮ್ಮ? ನಿನ್ನ ಮದುವೆಗೆ ಕಲ್ಲು ಹಾಕಬೇಕೆಂದೇ ತಂದೆ ಮಗಳು ಇಷ್ಟೆಲ್ಲ ನಾಟಕ ನಡೆಸಿದ್ದಾರೆ. ಯಾಕಳ್ತೀರಿ, ಯಾಕಳ್ತೀರಿ? ಹೀಗ ಹೇಳೋದಕ್ಕೆ ನಮ್ ಸಾವುಕಾರ ಸತ್ತಿದಾರೇನಾ? ನನ್ನ ಮಗನೇ, ನಾನ್ ಸತ್ರಡಕ್ಕೆ ಇವರೆಲ್ಲ ನಮ್ ಹೆಂಡ್ರೆ ಅಂದ. ನನ್ನ ಮಗ ಎಲ್ಲಿಗೆ ಹೋದ್ರು ಆ ಹೆಣ್ಣು ಮಕ್ಕಳು ತುದಿಗ ಬರ್ತಾನಲ್ಲ. ಮಂದಾಕಿನಿ, ಅಳುಬೇಡ ಕಣವ, ಹಿಂಗ ಅಳುಬಾರ್ದು. ಹೆಣ್ಣು ಮಕ್ಕಳು ಹತ್ರೆ ಮಂತನ ಹಾಳಾಗಿ ಹೋಗ್ಬಿಡ್ತದೆ. ಹೆಣ್ಣು ಗಾಯತ್ರಿ ಇದ್ದಂಗೆ ತಗೋ, ಮನೆ ಬಿಟ್ಟು ಹೋಯ್ತೀರಾ, ದಾರಿ ಖರ್ಚಿಗಾಗ್ತದೆ. ಈ ಒಂದ್ 100 ರೂಪಾಯಿ ಇಟ್ಕೊಳಮ್ಮ. ಬೇಡಿ ಸಾವುಕಾರೆ, ಬೇರೆಯವ್ರು ಕೊಟ್ಟಿದ್ದನ್ನ ತಗೋಬಾರ್ದು ಅಂತ ಅಪ್ಪ ಹೇಳಿದ್ದಾರೆ. ತಗೋಬಾರ್ದು ಅಂತ ಹೇಳವನಮ್ಮ, ಇಟ್ಕೋಬಾರ್ದು ಅಂತ ಹೇಳಿಲ್ಲ ಅವನು. ಇಟ್ಕೋ, ತಗೋ, ಏನಾರು ಮಾಡು. ಮಗು ಕಲ್ಯಾಣಿ, ಬರಮ್ಮ ಹೋಗೋಣ. ತಡಿಯಪ್ಪ ಸಾವುಕಾರ್ರಿ, ನಮ್ಮ ತಂದೆ ತಾಯಿಗಳನ್ನ ಮನೆಯಿಂದ ಹೊರದೊಡ್ಬೇಡಿ. ನಾನು ನಿಮ್ಮನ್ನು ಮದುವೆ ಆಗ್ಲಿ ಸಿದ್ಧಳಿದ್ದೆ. ಈ ಹುಡುಗಿ ಒಪ್ಕೊಂಬಿಟ್ಲಲ್ಲೋ ನನ್ನ ಮದುವೆ ಆಗಕ್ಕೆ. ಆದ್ರೆ ಒಂದು ಮಾತು. ಏನು? ನನ್ನ ಮದುವೆ ಮೊದಲನೇ ದಿನವೇ ನನ್ನ ತಂದೆ ಸಾಲ ಮುಟ್ಟಿದ ಬಗ್ಗೆ ನೀವು ಪತ್ರ ಬರೆದು ಕೊಡಬೇಕು. ಇದಾದ ಮೇಲೆ ನನ್ನ ಲಗ್ನ. ಆಯ್ತು ಶೇಷ, ಪತ್ರ ಬರ್ಕೊಟ್ಟು ಬಿಡ್ಲ. ಆಯ್ತಮ್ಮ. ಕಾವೇರಮ್ಮನವರೇ, ನಿಮ್ ಮಗಳು ನಮ್ ಸಾವುಕಾರ ಮದುವೆ ಆಗ್ತಾಳೆ ಅಂದ್ಮೇಲೆ 5 ಕೋಟಿ ಆಸ್ತಿ ಒಡತಿ ಅವಳು. ನನ್ನ ಮಗನೇ ಬರೀ 5 ಕೋಟಿ ಅಲ್ಲ ಚಿಲ್ರೆ, ನನ್ನ ಮಗನೇ 8 ಕೋಟಿ ರೂಪಾಯಿ ಕಂಡ. ಇನ್ 3 ಕೋಟಿ ಎಲ್ಲಿಂದ ಬಂತು? ತಿರುಪ್ತಿಗೆ ಹೋಗಿರ್ಲಿವೇನೋ, ಕಳ ತಿಂಗಳು ಸ್ವಾಮಿ ಉಂಡಿಗೆ 5 ರೂಪಾಯಿ ಹಾಕಕ್ ಹೋಗಿದ್ದೆ ಕಂಡ. ಉಂಡಿಗೆ 5 ರೂಪಾಯಿ ಹಾಕಿದ್ರೆ ಯಾರೋ ಒಂದು ಪುಣ್ಯಾತ್ಮರ ಚಿನ್ನದ ಗಟ್ಟಿ ಹಾಕಿದ್ರು, ಆನಂದವಾಗಿ ಎತ್ಕೊಂಬ ಅನ್ಬಿಟ್ಟೆ. ದೇವ್ರ ದುಡ್ಡು ತಿಂದ್ರ? ಮತ್ತಿನ್ನೇನ್ ದೆವ್ವ ತಿನ್ನಕಾಗತ್ತೆ ಅಲ್ಲ, ಎಲ್ಲಾರು ತಿನ್ನುದು ದೇವ್ರದ್ದೇ ಅಂದ್ಮೇಲೆ ನನಗೂ ದೇವ್ರದ್ದೇ ಸಿಕ್ಕಿರೋದು. ಅಲ್ರಿ, ಕಳತನ ಮಾಡಿದ ವಿಚಾರನ ಪಬ್ಲಿಕ್ ಅಲ್ಲಿ ಹೇಳ್ತಿದ್ದೀರಲ್ರಿ. ಹೇಳ್ಬಿಡ್ಬೇಕು ಕಂಡ, ಸತ್ಯ ಹೇಳ್ಬಿಡ್ಬೇಕು. ಗಾಂಧಿ ಮಹಾರಾಜರು ಏನ್ ಹೇಳಿದ್ದಾರೆ, ಏನೇ ತಪ್ಪು ಮಾಡು ಸತ್ಯ ಹೇಳ್ಬಿಡು ಬಿಟ್ಟು ಬಿಡ್ತಾರೆ ಅಂತ. ನಮ್ಮ ಜನರಿಗೆ ಸತ್ಯ ಹೇಳ್ಬಿಟ್ರು ಕಳತನ ಮಾಡಿದ್ರೆ ಬಿಟ್ಬಿಡ್ತಾರೆ ಕಂಡ. ಅಲ್ರಿ, ಪೊಲೀಸ್ನವ್ರು ಏನು ಓದಿಲಿಲ್ವೇ ನಿಮ್ಗೆ ಹಿಡ್ಕೊಂಡು? ಅದ್ ಹೆಂಗ್ಲ ಓದಿರ್ತಾರೆ, ಇದೆಲ್ಲ ಅವ್ರ ಕಣ್ಣಿ ಕಾಣಲ್ಲ ಕಂಡ್ಲ, ಕಂಡ್ರೆ ತಾನೇ ಓದಿಯೋದು. ಅಲ್ಲ ಕಂಡ, ಇಲ್ಲಿ ನೋಡಿದ್ರೆ ಬಾಟ್ಲಿ ಒಳಗೆ ಕೋಟ್ಯಾಂತರ ಹೋಯ್ತು ಅಂತ ವೈಕೆಂತಾರೆ, ಅಲ್ಲಿ ನೋಡಿದ್ರೆ ಬಂದೂಕದಲ್ಲಿ ಕೋಟ್ಯಾಂತರ ಹೋಯ್ತು ಅಂತ ಅವ್ರು ವೈಕೆಂತಾರೆ. ಇನ್ 25 ರೂಪಾಯಿ ನೀನೇನಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡು ನೋಡು. ನನ್ನ ಮಗನೇ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದ ಜನನು ಓದಿತಾರೆ, ಪೊಲೀಸ್ನವರು ಓದಿತಾರೆ. ನನ್ನ ಮಗನೇ, ಇಂಥ ಕೋಟ್ಯಾಂತರದ್ದೆಲ್ಲ ಸಿಕ್ಕಲ್ಲ ಕಂಡ್ಲ ಕೈಗೆ. ಅಷ್ಟೇ ಅಲ್ಲ ಕಾವೇರಮ್ಮನವ್ರೆ, ನಿಮ್ಮ ಮಗಳ ಮದುವೆಗೋಸ್ಕರ ಸಾವುಕಾರರು ಈಗಲೇ 50,000 ರೂಪಾಯಿ ಕೊಡ್ತಾರೆ. 50,000 ಇರ್ಲಿ, ನೀನು ಹೇಳಿದ್ಮೇಲೆ ಮುಗಿದೋಯ್ತು. ಚೆಕಿಂಗ್ ಬುಕಿಂಗ್ ತಾ ತಗೊಳ್ಳಿ, ಚೆಕ್ ಬುಕ್ ಫೌಂಡ್ರಿ ಇಂಪೆ ಅಂತ ತಗೊಳ್ಳಿ. ಏನ್ಲ ಹಿಂಗೆ ಇಳಿಯಲ್ಲ ಇದ್ರಲ್ಲಿ. ಆ ಪೆನ್ ನಿಮ್ಮದೇ. ನಿನ್ಗೊಂದ್ ಹೊಸ ಪೆನ್ ಕೊಡ್ಸಿದ್ನಲ್ಲ, ಏನಾಯ್ತಲ್ಲ? ಅದ್ ರಿಪೇರಿಗೆ ಹೋಗಿದೆ. ರಿಪೇರಿ ಕೊಡಕ್ ಏನ್ಲ ಮಾಡಿದ್ದೆ? ಅಯ್ಯೋ, ತುದಿ ಮುರಿದು ಹೋಗಿತ್ತು. ತುದಿ ಮುರಿದು ಹೋಗಿ ಯಾಕ್ಲ ಒತ್ತಿ ಒತ್ತಿ ಬರ್ಯಾಕ್ ಹೋಗಿದ್ದೆ? ನನ್ನ ಮಗನೇ, ಮ್ಯಾಲ್ ಮ್ಯಾಲ್ ನನ್ನಂಗೆ ತೇಲಿಸ್ ಬಿಡ್ಬೇಕು ಕಂಡ. ಆ ಕಾಗದಾನೆ ಹೊರಟು ನಾನೇನ್ ಮಾಡ್ಲಿ? ನೀನು ಸಿಕ್ಕದೆ ಅಂತ ಹೊರಟಾಳೆ, ನಾವಾರ ಏನ್ ಮಾಡಂತ. ಒಂದೊಂದು ತಾರೀಕು 48 ಹಾಕ್ಲ. ಅಯ್ಯೋ 48 ಅಲ್ರಿ, 4 8 87. ಮತ್ ಮಧ್ಯೆ ಬಿಡು ಮಾಡ್ಕೊಂಡ್ ಬರೀಬೇಕು. ಹೌದು, 4 8 87. ಹೆಸರು ಬರೀರಿ. ರಂಗಣ್ಣ. ಅಯ್ಯೋ ರಂಗಣ್ಣ ಅಲ್ಲ ರೀ, ರಂಗಣ್ಣ. ಅದ ಹಂಗೆ ಆಗ್ತದ ಬುಡ್ಲ, ಇರ್ಲಿ. ಆಯ್ತು, ತಗೊಳ್ರಮ್ಮ ಈ ಚೆಕ್ ಬುಕ್ ತಗೊಳ್ರಮ್ಮ. ಇದ್ ಯಾವ ಬ್ಯಾಂಕ್ ಗೊತ್ತಾ? ಇಂಡಿಯನ್ ಬೇವರ್ಸೀಸ್ ಬ್ಯಾಂಕ್. ಅವ್ರ ಮಾತ್ ಕೇಳ್ಕೊಂಡು ಅಲ್ಲೆಲ್ಲಾರು ಹುಡುಕಕ್ ಹೋಗಿರಿ, ಅದ್ ಸಿಗೋದಿಲ್ಲ. ಅದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಅನ್ನಿ.
ಅಷ್ಟೇ ಅಲ್ಲಮ್ಮ, ನಿಮ್ ಕಿರಿ ಮಗಳು ಮಂದಾಕಿನಿ ಮದುವೆಗೆ 25,000 ರೂಪಾಯಿ ಕೊಡ್ತಾರೆ ನಮ್ ಸಾವುಕಾರರು. ಅಯ್ಯೋ ಬೋಳಿ ಮಗನೇ, ಎಲ್ಲಾರಿಗೂ ದುಡ್ಡು ಕೊಡೋದಕ್ಕೆ ನನ್ನೇ ಜನಾರ್ದನ್ ಪೂಜಾರಿ ಅಂತ ತಿಳ್ಕೊಂಡೇನೋ. ಇರ್ಲಿ ಕೊಡ್ರಿ, ತಕ್ಕಳಿ ಈ 25,000 ತಕ್ಕಳಿ. ಆ 50,000 ರೂಪಾಯಿನಲ್ಲಿ ಕಲ್ಯಾಣಿ ಮದುವೆಗೆ 4 ಎಳೆ ಅವಲಕ್ಕಿ ಸರ ಮಾಡಿಸ್ಬೇಕು. ಬರೀ ಅವಲಕ್ಕಿ ಇದೆ? ಅವಲಕ್ಕಿ ಅಲ್ಲ ಕಂಡ, ಚಿನ್ನದ ಅವಲಕ್ಕಿ ಸರ. ಹೌದೇನು ಅವಲಕ್ಕಿ ಅಂದಟ್ಟಿಗೆ ನಾನೆಲ್ಲ ಅಂಗಡಿಯಿಂದ ಅವಲಕ್ಕಿ ತಂದು ಪೋಣಿಸೋದೇನು ಅನ್ಕೊಂಡಿದ್ದೆ. ನೋಡ್ರಮ್ಮ, ನಮ್ಮ ಮದ್ವೆಗೆ ಪ್ರಧಾನಿಯಿಂದ ಹಿಡ್ಕೊಂಡು ಮುಖ್ಯಮಂತ್ರಿವರೆಗೂ ಬರ್ತಾರೆ, ಅದಕ್ಕೆ ಎಲ್ಲಾ ಅರೇಂಜ್ಮೆಂಟಿಂಗು ಮಾಡ್ಬೇಕು. ಹೌದು, ಪಾಲಕದವರು ಬ್ಯಾಂಡ್ ಸೆಟ್ನವರು ಎಲ್ಲ ಆಗಬೇಕು. ಶೇಷ ಹೆಂಗು ಮದ್ವೆ ಆಗೋದು ಆಗ್ತಾ ಇದೀವಿ. ಹೌದು, ಸುಮ್ಮನೆ ಇವತ್ತೊಂದು ನಾಳೆ ಒಂದು ಆಗೋದು ಖರ್ಚು ಬಹಳ ಆಗ್ತದೆ. ಒಂದೇ ಮಂಟಪದಲ್ಲಿ 2 ಲಗ್ನ ಆದ್ರೆ ಹೆಂಗೆ? ಹಾಗೆ ಆ ಮಂದಾಕಿನೂ ಮದ್ವೆ ಆಗ್ಬಿಡಲ್ಲ ಕೇಳ ರಾಜವಪ್ಪನ, ಅದ್ ಎಷ್ಟು ಖರ್ಚಾಯ್ತದ ಇವತ್ತು? ಹಾಗೆ ಮಾಡ್ಬೇಡ್ರಿ, ಒಂದು ಗುರಾಣಿ ಅಂತ ದೊಡ್ಡ ತಾಳಿ ಮಾಡಿಸಿ ಅವ್ರ ಮನೆ ಬಾಗಿಲಿಗೆ ಕಟ್ಬಿಡ್ರಿ. ಅಲ್ಲ ಕಂಡ, ಯಾಕಲ್ಲ 2 ಮದ್ವೆ ಆಗ್ಬಾರ್ದು ರೀ? ಒಬ್ರಿರುವಾಗ ಇನ್ನೊಬ್ರು ಮದ್ವೆ ಆಗೋಗಿಲ್ರಿ, ಕಾನೂನು ಹೇಗೆ? ಮತ್ತೆ ಹೈದರಾಬಾದ್ ನಿಜಾಮ 500 ಹುಡುಗಿರ ಮದ್ವೆ ಆಗಿದ್ದಂತೆ. ಅವನು ನಿಜಾಮ. ನಾನು ಅತ್ತೆ ಅತ್ತೆ ಯಾರೀ ನೀವು? ಯಾರ್ ಬೇಕಾಗಿತ್ತು? ನೀವು ನೀವು ನಮ್ಮತ್ತೆ? ಅಲ್ಲ, ನಾನ್ ನಿಮ್ಮತ್ತೆ. ನೀವು ನಮ್ಮತ್ತೆ ಅಲ್ರಿ? ನಮ್ಮ ಅತ್ತೆ ಒಬ್ಬರಿದ್ದಾರೆ. ಗೋದಾವರಿ, ನರ್ಮದಾ, ಸಿಂಧು, ಅಯ್ಯಯ್ಯೋ, ಅಲ್ಲ ಕಾವೇರಿ ಅತ್ತೆ. ಕಾವೇರಿ ಅತ್ತೆನಾ? ಅಂದಾಗೆ ನೀವ್ ಯಾರು? ನಾನು ಶ್ಯಾಮು. ಓ, ಶ್ಯಾಮು ಮಾವನೇ. ಅಮ್ಮ ಅಮ್ಮ, ಯಾರು ಬಂದಿದ್ದಾರೆ ನೋಡಮ್ಮ, ಬಾಮ್ಮ. ಯಾರಪ್ಪ ನೀನು? ವಯಸ್ಸಿನ ಹೆಣ್ಮಕ್ಳಿರೋ ಮನೆಯಲ್ಲಿ ಒಳ್ಳೆ ಗೂಳಿ ನುಗ್ತಾ ನುಗ್ತಾ ಇದ್ದೀಯಲ್ಲ, ಯಾರ್ದು ಭಯ ಭೀತಿ ಏನ್ ಇಲ್ವೇನೋ? ಸ್ವಲ್ಪ ಹೇಳ್ರಿ, ಪರಿಚಯ ಮಾಡಿಸ್ರಿ. ಯಾರು ಅಂತ ಗೊತ್ತಾಗ್ಲಿಲ್ವೇನಮ್ಮ? ಯಾರೇ? ನಿಮ್ ಶ್ಯಾಮು ಮಾವ ಅಲ್ವಾ? ಅಯ್ಯೋಯ್ಯೋ, ಶ್ಯಾಮ್ನೇನೋ, ಎಷ್ಟು ಬೆಳೆದು ಬಿಟ್ಟಿದ್ಯಲ್ಲೋ, ನನಗಂತೂ ನಿನ್ ಗುರ್ತೇ ಸಿಕ್ಲಿಲ್ಲ. ಅದ್ ಹ್ಯಾಗ ಗುರ್ತು ಸಿಗತ್ತೆ ಹೇಳಿ? ನನ್ನ ಮದ್ವೆಲಿ ನೀವು ಇಷ್ಟೇ ಇಷ್ಟು ಉದ್ದ ಇದ್ರಿ ನೀವು? ಅಲ್ಲ, ನಿಮ್ಮ ಮದ್ವೆಲಿ ನಾನು ಇಷ್ಟೇ ಇಷ್ಟು ಉದ್ದ ಇದ್ದೆ. ಅಂದಾಗೆ ಅತ್ತೆ, ಈ ಹುಡುಗಿ ಯಾರು? ಇವಳು ನನ್ ಮಗಳಪ್ಪ. ನಿಮ್ ಮಗಳ ಹೆಸರು? ಮಂದಾಕಿನಿ. ಹೆಸರು ಬಹಳ ಚೆನ್ನಾಗಿದೆ. ಅಂದ್ರೆ ಏನ್ ಮಾಡ್ತಾಳೆ? ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ. ಸ್ಕೂಲ್ ಒಳಗ್ ಓದ್ತಾಳ? ಯಾಕೆ ಹೊರಗಡೆ ಓದಲ್ವಾ? ಅದ್ ನನ್ಗಿನ್ನೂ ಅಭ್ಯಾಸ ಇಲ್ಲ. ಪರವಾಗಿಲ್ಲ, ನನ್ ಜೊತೆ ಅಭ್ಯಾಸ ಮಾಡಿಸ್ತೀನಿ. ಓ, ಅತ್ತೆ ಇವ್ರು ಯಾರ ಬಂದ್ರಲ್ಲ? ಏನೇ, 2 ಬಟ್ಟೆ ಒಗಿಲಿಕ್ಕೆಷ್ಟು ಹೊತ್ತಾಯ್ತೇನೆ ಗಯ್ಯಾಳಿ. ಅತ್ತೆ, ಇವ್ರು ಯಾರು? ಇದೊಂದು ನನ್ನ ಬೆನ್ನಿಗೆ ಬಿದ್ದ ಬೇತಾಳವಪ್ಪ. ಬೇತಾಳ? ಮರದ ಮೇಲೆ ಇರ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂತು? ನನ್ ಕತ್ ಹಿಡ್ಕೊಂಡು ಜೋತಾಡಕ್ಕೆ. ಹೇಳಿ ಅತ್ತೆ, ಯಾರು ಅಂತ? ನಿನ್ನ ಮಾವನವರ ಮೊದಲನೇ ಹೆಂಡತಿ ಮಗಳು. ಅಂದಾಗೆ ನಿಮ್ ಮಗಳೇ ಅಂತನ್ನಿ? ನನ್ ಮಗಳಲ್ಲಪ್ಪ, ನಿನ್ನ ಮಾವನವರ ಮೊದಲನೇ ಹೆಂಡತಿ ಮಗಳು. ಆಯ್ತು ಬಿಡಿ ಅಮ್ಮ, ಮಾವ ಬಹಳ ದಣ್ದಿದಾರಮ್ಮ, ಒಂದ್ ಸ್ವಲ್ಪ ಕಾಫಿ ಮಾಡಮ್ಮ. ಆಯ್ ಕಾಫಿ ಗೀಫಿ ಏನ್ ಬೇಡಿ, ಅಲ್ಲೇ ಬಸ್ ಸ್ಟ್ಯಾಂಡ್ ಹೋಟ್ಲಲ್ಲಿ ತಿಂಡಿ ಗಿಂಡಿ ತಿನ್ಕೊಂಡು ಹೊಟ್ಟೆ ಎಲ್ಲ ಕೆಡಿಸ್ಕೊಂಡ್ ಬಂದಿದೀನಿ, ಏನ್ ಬೇಕಾಗಿಲ್ಲ ಪರವಾಗಿಲ್ಲ. ಅಲ್ಲಪ್ಪ, ಅತ್ತೆ ಮನೆಗೆ ಬಹಳ ದಿವಸದ ಮೇಲೆ ಬಂದಿದ್ಯ, ಏನ್ ಸಿಹಿ ಮಾಡ್ಲಿ ಹೇಳು? ನೀವ್ ಏನ್ ಏನ್ ಮಾಡ್ತಿರೋ ಅದನ್ನೇ ತಿಂತೀನಿ ನಾನು. ಒಬ್ಬಟ್ಟು ಮಾಡ್ಲಾ? ಅಯ್ಯೋ, ಒಬ್ಬಟ್ಟು ಅಂದ್ರೆ ನನ್ಗೆ ಬಹಳ ಪ್ರೀತಿ. ಜಾಮೂನ್ ಮಾಡ್ಲಾ? ಬೇಡಿ ಬೇಡಿ, ಒಬ್ಬಟ್ಟು ಸಾಕು. ಜಿಲೇಬಿ ಮಾಡ್ಲಾ? ಬೇಡಿ ಬೇಡಿ, ಒಬ್ಬಟ್ಟು ಸಾಕು. ಮಂದ, ಅಮ್ಮ ಕೆಲಸ ಮಾಡ್ತಾರೆ, ಒಬ್ಬಟ್ಟು ಬೆಟ್ಟೆಲ್ಲ ಮಾಡ್ತಾರೆ, ನೀನ್ ಒಬ್ಳೆ ಹೇಗ್ ನಿಂತಿದ್ರೆ ಹಾಗೆ ಹೋಗು, ಅಮ್ಮನ ಸಹಾಯ ಮಾಡು, ಹೋಗು ಹೋಗು ಹೋಗು, ಹಾಗೆಲ್ಲ ನಿಂತ್ಕೊಬಾರ ಹೋಗು. ಕಲ್ಯಾಣಿ, ಕಲ್ಯಾಣಿ. ಮಾಮ. ಯಾಕೆ ಕಲ್ಯಾಣಿ, ಯಾಕೆ ನಿನ್ನ ಹತ್ರ ನಾನು ತಮಾಷೆ ಮಾಡಬಾರ್ದ? ನೀವು ಹೀಗೆ ಮತ್ತೊಂದು ಹೆಣ್ಣಿನ ಜೊತೆ ಸರ್ಸ ಆಡೋದು ಧರ್ಮ ಅಲ್ಲ. ಏನು, ನಾನು ಮೆಚ್ಚಿದ ಹುಡುಗಿ ಜೊತೆ ತಮಾಷೆ ಆಡೋದೇ ಅಧರ್ಮ ಆದ್ರೆ ಮತ್ತೆ ಧರ್ಮ ಯಾವುದು? ನೀವು ಮೆಚ್ಚಿದ ಹೆಣ್ಣು ಯಾರು? ನೀನೆ. ಕ್ಷಮಿಸಿ ಮಾಮ, ಕ್ಷಮಿಸಿ ಮಾಮ. ಈಗಾಗಲೇ ನನ್ನ ಮದುವೆ ನಿಶ್ಚಿತಾರ್ಥ ಮುಗಿದು ಹೋಗಿದೆ. ಇದು ಸತ್ಯವೇ? ಸತ್ಯವಾಗ್ಲು. ಕಲ್ಯಾಣಿ, ಈ ವಿಚಾರ ನನ್ನ ಮೊದಲೇ ಗೊತ್ತಾಗಿದ್ರೆ ನಾನು ಇಷ್ಟು ದುಡುಕ್ತಾ ಇರಲಿಲ್ಲ. ಆಯ್ತು, ನಿನ್ನ ಒಲವನ್ನು ಕಳಿಸಿ ನಿನ್ನ ಮದುವೆ ಆಗ್ಬೇಕು ಅಂತಿರೋ ಆ ಪುಣ್ಯಾತ್ಮ ಯಾರು ಅಂತ ನಾನು ತಿಳ್ಕೋಬಹುದಾ? ನನ್ನ ಮದುವೆಯಾಗುವುದು ಒಲುಮೆಯಿಂದಲ್ಲ, ನಮ್ಮ ತಂದೆ ಮಾಡಿದ ಸಾಲದಿಂದ. ಅಂದ್ರೆ ತಾನು ಮಾಡಿದ ಸಾಲಕ್ಕೆ ತನ್ನ ಮಗಳನ್ನೇ ಮಾರ್ಕೊಳ್ಳೋಷ್ಟು ಕೆಟ್ಟವನಾದ್ನೆ ನಮ್ಮ ಮಾವ? ಮಾಮ, ನಮ್ಮ ತಂದೆನ ಬೈಬೇಡಿ, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಈ ಮದುವೆಗೆ ಒಪ್ಪದಿದ್ರೆ ನಮ್ಮ ಚಿಕ್ಕಮ್ಮನಿಗೆ ಮನೆ ಉಳಿತಿರಲಿಲ್ಲ, ಅದಕ್ಕೆ. ಓಹೋ, ಈಗ ಗೊತ್ತಾಯ್ತು ಬಿಡು, ಈಗ ಗೊತ್ತಾಯ್ತು. ನೋಡು, ಈಗ ನಿಮ್ಮ ಚಿಕ್ಕಮ್ಮನಿಗೆ ಈ ಮನೆ ಉಳಿಬೇಕು, ನಿಮ್ಮ ತಂದೆ ಸಾಲ ತೀರ್ಬೇಕು, ಇವೆರಡು ಜವಾಬ್ದಾರಿ ನನಗೆ. ಆಮೇಲಾದ್ರೂ ನನ್ನ ಮದುವೆ ಮಾಡ್ಕೊಳ್ಕೊಪ್ತೀಯ ಕಲ್ಯಾಣಿ? ಅಮ್ಮ,
ಮಾಮ ನೀವೆಷ್ಟು ಒಳ್ಳೆಯವರು. ನಾನು ಒಳ್ಳೆಯವನೇ, ಅದಕ್ಕೋಸ್ಕರ ನಿನ್ನ ಮದುವೆ ಆಗಕ್ಕೆ ಬಂದಿರೋದು. ಎಲ್ಲಿ ಹೋಗಿದ್ದ ನೀವು? ನನ್ನ ಬಸ್ ಸ್ಟ್ಯಾಂಡಿಗೆ ಬಂದು ಕಾದಿರು ಅಂತ ಹೇಳಿದ್ದ. ಊರ್ನ ಮೂರು ಬಸ್ ಸ್ಟ್ಯಾಂಡ್ ಇದೆ, ಇವನು ಯಾವ ಬಸ್ ಸ್ಟ್ಯಾಂಡಲ್ಲಿ ಬಾ ಅಂತ ಹೇಳಿದ್ನು. ನಾನು ಯಾವ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಿದ್ದೀನೋ? ಎಂಥ ಬಂಡ ಬಡ್ಡಿ ಮಗ ಅಂತೀನಿವನು. ಜವಳಿ ಅಂಗಡಿ ಮುಂದೆ ಒಂದು ಹೆಣ್ಣು ಗೊಂಬೆಗೆ ಸೀರೆ ಉಡಿಸಿ ನಿಂತಿತ್ತು ಅಂತಂದರೆ ಅದನ್ನೇ ನಿಜವಾದ ಹೆಣ್ಣು ಅಂತ ನೋಡ್ಕೊಂತ ನಿಂತಿರ್ತಾನೆ. ನಾನು ಹೋಗಿ ಕರ್ಕೊಂಡು ಬರೋವರೆಗೂ ಬರೋ ಹಾಗೆ ಇಲ್ಲ, ರಾತ್ರಿ 10 ಗಂಟೆ ಆದರೂ ಅಲ್ಲೇ ನಿಂತಿರ್ತಾನೆ. ಇನ್ನು ಹೆಣ್ಣು ಮಕ್ಕಳು ಕಾಲೇಜ್ ಬಿಡೋ ಹೊತ್ತಿಗೆ ಸರಿಯಾಗಿ 4 ಗಂಟೆಗೆ ಮುಂಚಿತವಾಗಿ ಹೋಗಿ ಆ ಪೆಟ್ಟಿಗೆ ಅಂಗಡಿಯಲ್ಲಿ ಬೀಡ ಹಾಕೋಂತ ಕೆಮ್ಮುಕೊಂತ ನಿಂತಿರ್ತಾನೆ. ಕಡೆ ಹುಡುಗಿ ಮನೆ ಮುಟ್ಟೋವರೆಗೂ ಹಿಂದೆನೇ ಹೋಗ್ತಾನೆ. ಆ ಹುಡುಗಿ ಬಾಗಿಲು ಹಾಕೊಂಡ ಮೇಲೆ ಮುಖ ಒಣಗಿಸ್ಕೊಂಡು ಬರ್ತಾನೆ. ಏನು ಯಪ್ಪ ಇಲ್ಲೇ ಕೂತಿದ್ದಾನ್ರಿ ಇವನು, ಮನೆ ಹಾಳಾಗೋಗ ನಾನು ಆಡಿದ ಮಾತು ಕೇಳಿಸ್ಕೊಂಬಿಟ್ನ ಏನು ಕತ್ತೀವೋ ಕಾಣಲ್ಲ. ಅಲ್ಲ ಆ ಕಡ್ಲೆಕಾಯಿ ಹುಡುಗಿ ಹತ್ರ ಏನು ಕೆಲಸ ಇವನಿಗೆ? ಆ ಹುಡುಗಿ ರೀ ರೀ ಸಾವುಕಾರ ಏನ್ಲ ಬರ್ರಿ ಇಲ್ಲಿ ಒಂದೇ ತಡೆ, ಇನ್ನು ಯಾವಾರ ಬಗೆ ಹರಿದಿಲ್ಲ. ಏ ಬರ್ರಿ ಇಲ್ಲಿ ಏನ್ಲ ಆ ಹುಡುಗಿ ಹತ್ರ ಏನ್ರಿ ನಿಮ್ ಮಾತು? ಬರ್ತಾ ಇದ್ದೆ ದಾರಿ ಒಳಗೆ ಸಾವುಕಾರ್ರೆ, ಅಡ್ಡ ಬೀಳ್ತೀನಿ ನಮಸ್ಕಾರ ಮಾಡ್ತೀನಿ ನಿಂತ್ಕೊಳ್ರಿ ಅಂದ್ಲು. ಹೇಳಮ್ಮ ತಾಯಿ ಅಂತಂದೆ. ಏನಾಗಬೇಕು ಅಂದೆ? ನನ್ನ ಅಂಗಡಿ ಸಣ್ಣದು, ನೀವು ಬಂಡವಾಳ ಹಾಕಿ ದೊಡ್ಡದು ಮಾಡಬೇಕು ಅಂದ್ಲು. ಆಯ್ತಮ್ಮ, ಬಹಳ ಜನರಿಗೆ ಬಂಡವಾಳ ಹಾಕಿದ್ದೀನಿ, ಬಂಡವಾಳ ಕೊಟ್ಟಿದ್ದೀನಿ ಅನ್ಕೊಂಡು ನೀವು ಎಷ್ಟು ಬೇಕು ಅಂತ ಕೇಳಿದೆ. ಒಂದು 5,000 ರೂಪಾಯಿ ಕೊಡ್ರಿ, ಮಳೆಗಾಲ ಬಂತು ತಗಡನ ಅಂಗಡಿ ಹಾಕತ್ತೀನಿ ಬೀದಿಲಿರಕ್ಕಾಗಲ್ಲ ಅಂದ್ಲು. ಕೊಟ್ಬಿಟ್ನಪ್ಪ, ಕೊಟ್ಬಿಟ್ ಮೇಲೆ ಎತ್ತು ಬರಬೇಕಾಯ್ತು. ಮುಖ ಏನು ನೋಡ್ತಾ ಕೂತಿದ್ರಲ್ಲ. ನನ್ನ ಮಗನೇ ಎಷ್ಟು ಸಾರಿ ಹೇಳ್ಕೊಡ್ಬೇಕು ನಿನ್ಗೆ ಯಾವಾರದ ರೀತಿನ ಮಖ ನೋಡಿದೆ, ಇನ್ನೇನು ನೋಡ್ಕೊಡ್ಬೇಕು? ಮಖ ನೋಡೇ ಕೊಡ್ಬೇಕು, ಇಲ್ಲದೆ ಇದ್ರೆ ಯಾರನ್ನ ಅಂತ ವಾಪಸ್ ಕೇಳ್ಬೇಕು ನಾವು. ನಾನು ನೋಡೇ ಇಲ್ಲಿಲ್ವಲ್ರಿ, ಇದೇನ್ರಿ ನಿಮ್ಮ ಅವಸ್ಥೆ? ಇದು ಡ್ರೆಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ನಿಮ್ಮ ಜರಿಪೇಟ ಎಲ್ಲಿ? ಆ ಸಿಲ್ಕಿನ ಜುಬ್ಬ ಎಲ್ಲಿ? ಸಿಲ್ಕಿನ ಕೋಟು, ಆ ಪೇಟ್, ಅಯ್ಯೋ ಮುತ್ತಿನ ಸರ ಎಲ್ಲಿ ಹೋಯ್ತ್ರಿ ಇವೆಲ್ಲ? ಈಗ ಅದಕ್ಕೆಲ್ಲ ಬೆಲೆ ಇಲ್ಲ ಕಣ್ಣ. ಸಿಲ್ಕಿನ ಬಟ್ಟೆ ಜರಿಪೇಟಿಗೆ ಮೈಸೂರು ಮಹಾರಾಜರು ಸತ್ತು ಹೋದಾಗಲೇ ಪಾಪ ಅವ್ರ ಜೊತೆಗೆ ಎಲ್ಲ ಹೊಂಟೋಗ್ಬಿಡ್ತು. ಮೊನ್ನೆ ನಾನು ವಿಧಾನಸೌಧಕ್ಕೆ ಯಾರನ್ನ ಮಂತ್ರಿಗಳು ನೋಡ್ಬೇಕು ಅಂತ ಜರಿಪೇಟ ಮುತ್ತಿನ ಸರ ಎಲ್ಲ ಹಾಕೊಂಡು ಟ್ರಿಮ್ ಆಗೋದೆ ಕಂಡ. ಬಾಗಲಕಾಯಿ ಏನ್ ತಿಳ್ಕೊಂಬಿಟ್ಟ, ನನ್ನ ಯಾವನ ದಾವಣಗೆರೆ ಕಡೆ ದಾಸಯ್ಯ ಅಂತ ತಳ್ಳಿಬಿಟ್ಟ ನನ್ನ. ನಮ್ಮನೆ ನಿಮ್ಮನ್ನ ನೋಡಿದ್ರೆ ಹೇಗೆ ಕಾಣಿಸ್ತೀರಿ? ಕೈಗೆ ಒಂದು ಬೋನಾಸಿ ಒಂದು ಜಾಗಟೆ ಕೊಟ್ಬಿಡ್ತು ಅಂದ್ರೆ ತೇಟ್ ಅದೇ ನೀವು ಅಲ್ವಾ? ಹೌದು, ಇವತ್ತು ಇಷ್ಟನ್ನು ಬದಲಾವಣೆ ಆಗೋದಕ್ಕೆ ಏನು ಕಾರಣ? ಈ ಗಾಂಧಿ ಟೋಪಿ ಯಾರು ಕೊಟ್ಟರು? ದೊಡ್ಡ ಕತೆ ಕಂಡ. ಹೌದು, ಈಗ ಈ ಗಾಂಧಿ ಟೋಪಿ ಹಾಕೊಂಡೋದ್ರೆ ಸ್ವಲ್ಪ ಮರ್ಯಾದೆ ಕೊಡ್ತಾರೆ ಕಂಡ ಆಫೀಸ್ಗಳಲ್ಲಿ. ಅದೇನಾಯ್ತು, ಮೊನ್ನೆ ರಾಜೀವ್ ಗಾಂಧಿ ಅವ್ರು ಕರೆಸಿದ್ರು ನನ್ನ, ಈ ಪಂಜಾಬ್ ಸಮಸ್ಯೆ ಬಗೆಹರಿಸ್ಬಿಡಿ ರಂಗಣ್ಣವ್ರೆ ಅಂತ ಹೋಗಿದ್ನಪ್ಪ. ಆವಾಗ ಕೊಟ್ರು. ಎಂತೆಂತ ಮಹಾನುಭಾವರ ಕೈಲೂ ಬಗೆಹರಿಸಕ್ಕಾಗ್ಲಿಲ್ಲ, ಅದಕ್ಕೆ ನಾನ್ ಬಗೆಹರಿಸಿದ್ದು. ಅವ್ರು ನೋಡಿದ್ರೆ ಮೇರು ಪರ್ವತ, ನೀವು ನೋಡಿದ್ರೆ ದಾವಣಗೆರೆ ಬಾತಿ ಗುಡ್ಡ. ಏನ್ರಿ ನೀವ್ ಹೇಳೋದು? ನನ್ನ ಮಗನೇ ರಾಜೀವ್ ಗಾಂಧಿ ನಾವು ಜಿಗ್ರಿ ದೋಸ್ತು ಕಂಡ. ಹೇಗೆ? ಅಯ್ಯೋ, ಅವ್ರು ವಿಮಾನ ಓಡಿಸುವಾಗ ನಾನು ವಿಮಾನ ಒರೆಸ್ತಾ ಇದ್ದೆ. ಯಾವ ಉಡುಪಿ ಹೋಟ್ಲಲ್ಲಿ ಟೇಬಲ್ ಒರೆಸ್ತಿದ್ನೋ ಏನ್ ಕತ್ತಿಯೋ? ನನ್ನ ಮಗನೇ, ಹೋಟ್ಲ್ ಆದ್ರೇನು ವಿಮಾನ ಆದ್ರೇನು, ವರ್ಸದ್ ಮುಖ್ಯ ಕಂಡ್ಲ. ಜಾಗ ಯಾವ್ದಾದ್ರೇನ್ಲ, ನಾನು ಅಲ್ಲೇ ಇಳ್ಕೊಂಡಿದ್ದಪ್ಪ ಡಿಲ್ಲಿ ಒಳಗೆ. ಎಲ್ಲಿ? ಅಲ್ಲಿ ರಾಷ್ಟ್ರಪತಿ ಭವನ ಪಕ್ಕದಲ್ಲೇ ನನಗೊಂದು ರೂಮ್ ಕೊಟ್ಟಿದ್ರು ಕಂಡ. ಬೇಕಾಗ ಖಾಲಿ ಮಾಡ ಬಂದ್ರಿ? ಖಾಲಿ ಮಾಡಕ್ ಕಾರಣ ಐತೆ, ನಮ್ ಸ್ನೇಹಿತರು ಬಂದ್ರಲ್ಲಪ್ಪ ರಷ್ಯಾದ ಹುಡುಗ. ಯಾರ್ರಿ? ಗುರುಬಚ್ಚಯ್ಯ. ಅಯ್ಯೋ, ಗುರುಬಚ್ಚಯ್ಯ ಅಲ್ರಿ, ಗೋರ್ಬಚವ್. ಅವ್ರು ಬಂದ್ರು ಅಂತ ಖಾಲಿ ಮಾಡ್ಕೊಂಡ್ ಬಂದೆ ಕಣಪ್ಪ. ಸರಿ, ಈ ಕೋಟೆ ಎಲ್ಲಿದು? ಕೋಟು ನಮ್ಮ ಉತ್ತರ ಕರ್ನಾಟಕದ ಗಂಡು ಹುಲು ಕೋಟಿ ಹುಲಿ ಕೆ ಎಚ್ ಪಾಟೀಲ್ರು ಕೊಟ್ಟಿದ್ದು ಕಂಡ. ಹೌದು, ಅದು ಅವ್ರ ಮನೆಗೆ ಹೋದೆ, ಶಿಟ್ಟಿನಲ್ಲಿ ಅವ್ರು ಯಾವುದೋ ಇದ್ರಲ್ಲಿ ತೆಗೆದು ಕೋಟನ ಎಸ್ತು ಬಿಟ್ರು, ನನ್ನ ಮೈ ಮೇಲೆ ಬಿತ್ತು. ಅವತ್ ಹಾಕೊಂಡಿದ್ದ ಕೋಟ ಇನ್ನವರೆಗೂ ತೆಗೆದಿಲ್ಲ ಕಂಡ. ಅಬಾಬಾಬಾ, ಇದೇನ್ರಿ ಕೆಂಪು ಬಾರದು ದೋತ್ರ? ಈ ದೋತ್ರ ಯಾವ್ದು ಗೊತ್ತಾ? ತೆಲುಗು ದೇಶಂ NTR ರಾಮರಾವ್ ಕೊಟ್ರು ನನ್ನ ಮಗನೇ. ಅವ್ರನ್ನ ನಿಮಗ್ ಪರಿಚಯ ಮಾಡ್ಕೊಟ್ಟವ್ರು ಯಾರು? ನಮ್ಮ ರಘುಪತಿ ಪರಿಚಯ ಮಾಡ್ಕೊಟ್ರು ಕಣೋ ಮಂತ್ರಿಗಳು. ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂತ ನನ್ ಕರ್ಕೊಂಡೋದ್ರು ಕಣೆ. ಆ ರಾಮರಾಯರು ಹೆಂಗ್ ಮಾತಾಡಿಬಿಟ್ಟೆ ಅಂತ ಆಂಧ್ರ ಪ್ರದೇಶದಲ್ಲಿ ನನ್ನ ಮಾತು ಕೇಳಿ ತೆಲುಗು ದೇಶಂ ಓಟ್ ಹಾಕಿದ್ರು ಜನ. ರಾಮರಾಯರಿಗಿಂತ ಹೆಚ್ಚು ಮರ್ಯಾದೆ ನನಗೆ ಸಿಕ್ತು ಕಂಡ. ಅಯ್ಯೋ, ಪರಿಚಯ ಮಾಡಿದಾಗ ರಾಮರಾಯರಿಗೆ ಖುಷಿ ಆಗೋಯ್ತು. ರಾಂಡಿ ರಂಗಣ್ಣ ಗಾರು ಕೂಚೋಂಡಿ ಅಂದ್ರು. ಸರಿ, ನಮಗೆ ತೆಲುಗು ಸ್ವಲ್ಪ ಗೊತ್ತು ನೋಡು, ಹಂಗೆ ಕೂತ್ಕೊಂಡೆ. ನೀರ್ಕ್ ಏಮ್ ಕಾವಲ್ಲ ಚಪ್ಪಂಡಿ ಅಂದ್ರು. ಅಯ್ಯಪ್ಪ, ಚಪ್ಪಡಿ ತಗೊಂಡು ಹೊಡಿತಾರಲ್ಲ ರಘುಪತಿ ಅವರೇ ಅಂತಂದೆ. ರೇ, ಅದು ಚಪ್ಪಡಿ ಅಂತ ಅಂದ್ರೆ ಚಪ್ಪಂಡಿ ಅಂತ ಅರ್ಥ, ಅದು ಏನ್ ಹೇಳಿ ಅಂತ. ಸರಿ, ನಾನೇ ಅಂತ ಸ್ವಲ್ಪ ತೆಲುಗು ಬರುತ್ತೆ ನೋಡು ನಮ್ ಕನ್ನಡಿಗರಿಗೆ. ನೀರ್ ಏಮ್ ಈಸ್ತಾವೋ ಈ ಅಂಡಿ ತೀಸ್ಕೊಂಡ್ ಪೋತಾನು ಅಂದೆ. ನೀವು ತೆಲುಗಲ್ಲಿ ಮಾತಾಡಿದ್ರ? ಏ, ನಮ್ ಕನ್ನಡಿಗರಿಗೆ ತೆಲುಗು ಬರದೆ ಇನ್ಯಾರಿಗೆಲ್ಲ ಬರ್ತದೆ? ನಿಜವಾದ ಭಾರತೀಯರು ಕಂಡ ನಾವು ಕನ್ನಡಿಗರು. ನಮ್ಗೆ ಎಲ್ಲಾ ಭಾಷೆ ಬರುತ್ತೆ, ಬೇರೆಯವ್ರಿಗೆ ನಮ್ ಭಾಷೆ ಬರಲ್ಲ ಅಷ್ಟೇ.
ಇದೊಂದು ಮಾತು ಮಾತ್ರ ಸತ್ಯವಾಗಿ ಹೇಳಿದ್ರಿ ನೋಡಿ, ನಮ್ಮ ಭಾರತದ ಜನವೇ ಅಂತದ್ರಿ, ನಮ್ಮ ಭಾರತದ ಜನವೇ ಅಂತದು ನೋಡ್ರಿ. ನಮ್ಮ ಹಡದ ತಾಯಿಗೆ ಹರ್ಕಲು ಸೀರೆ ಉಡಿಸ್ತೀವಿ, ಪಕ್ಕದ ಮನೆಯ ತಾಯಿಗೆ ಜರತಾರಿ ಸೀರೆ ತೆಕ್ಕೊಡ್ತೀವಿ, ಅದೇ ಕಂಡ್ರಿ ನಮ್ಮ ಮಹತ್ವ. ಆಗೇನಾಯ್ತು, ನನಗೆ ಸ್ವಲ್ಪ ಬ್ರ್ಯಾಂಡಿ ಕೊಡ್ರಿ ಭಾಷಣ ಮಾಡಕ್ ಮೊದಲು ಒಂದು. ಬ್ರಾಂದಿ ಕೇಳಿದ್ರ? ಹೌದಪ್ಪ, ಕರ್ನಾಟಕದ ಬ್ರಾಂದಿ ಕುಡಿದು ಕುಡಿದು ನಾಲಿಗೆ ಕೆಟ್ಟೋಗ್ಬಿಟ್ಟೈತೆ ಕಂಡ, ಅದಕ್ಕೆ ಆಂಧ್ರದ ಹೆಂಗೈತೆ ಅಂತ ಕೇಳಿದೆ. ಹ್ಞೂ, ಲೇದು 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 ಇಚ್ಛೆ ಲೇದು ಅಂತಂದ್ರು. ಏ, ನೀವು ಕೊಡೋ ತನಕ ನಾ ಬಿಡಲ್ಲ ಅಂತಂದ್ರೆ. ಸರಿ, ಒಂದು ಫುಲ್ ಬಾಟ್ಲು ಬ್ರ್ಯಾಂಡಿ ಕೊಟ್ಟು ಬಿಟ್ರು ಕಣಯ್ಯ. ಆಚೆ ಬಿಟ್ಟೆ ನೀರು ಸೋಡಾ ಏನು ಹಾಕಲ್ಲ, ಘಟ ಘಟ ಎತ್ತಿಬಿಟ್ಟೆ, ಒಗಿಬಿಟ್ಟೆ ಭಾಷಣಕ್ಕೆ. ರಾಜ ಮಹೇಂದ್ರ ಒಳಗೆ 500,000 ಜನ ಕುಂತಿದ್ರು ಕಂಡ. ನನ್ನ ಮಾತು ಮೊದಲನೇ ಮಾತಿಗೆ ಎಲ್ಲ ಎದ್ದೆದ್ದೋಗ್ಬಿಟ್ರು. ಅಂತ ಅನಾಹುತ ಎಂತ ಮಾತಾಡಿದ್ರಿ ನೀವು? ಅದು ನಿಷಾದಲ್ಲಿ ಕಡೆ ಮಾತು ಮೊದ್ಲೇ ಆಡಿಬಿಟ್ಟೆ. ಅಂದ್ರೆ? ಅಂದ್ರ ಅಣ್ಣ ತಮ್ಮಣ್ಣಗಾಡು, ಸೋದರು ಸೋದರಿಡು, ಬಂಧು ಬಾಂಧವಡು, ನೇನು ಪೋಯ್ ವಸ್ತಾನು ಅಂದ್ರೂ ದಾಂಡ ಮಂಡಿ ಅಂದೆ. ಓ ಬಿಡ್ ತಾಗ್ಯಾಡಯ್ಯೋ 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 ಬಾಡ್ ತಾಗ್ಯಾಡಯ್ಯೋ ತಾಗ್ಯಾಡಯ್ಯೋ ಸುಮ್ಕಿರ್ರಿ. ತಗಡು 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 ಏನ ತಗಡು ತಗಡಲ್ಲ ಕಂಡ, ತಾಗ್ಯಾಡಯ್ಯೋ ಅಂದ್ರೆ ತಗೊಂಬಿಟ್ಟವನೇ ಕುಡಿದ್ಬಿಟ್ಟವನೇ ಅಂತ ಅರ್ಥ. ಎಲ್ಲ ಎದ್ದೆದ್ದೋಗ್ಬಿಟ್ರು, ಈ ನೌಮಾನ ಆಯ್ತದಲ್ಲ ಅಂತ ಬರೋವಾಗ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದೆ. ಅಲ್ಲೇ ಆಂಧ್ರದ ಖಾದಿ ಭಂಡಾರದ ಇವನ್ನೆಲ್ಲ ಹಾಕೊಂಬಂದು ಇಲ್ಲಿ ರಾಮರಾಯರು ಕೊಟ್ರು ಅಂತ ಹೇಳ್ಕೊಂಡು ಹೊಂಟಿದ್ದೀನಿ ಕಂಡ್ಲ. ಹಿಂಗ್ ಹೊಂಟ್ರೆ ಸುಳ್ಳು ಹೇಳ್ಬೇಕು, ಕೆಲವು ಟೈಮ್ನಾಗೆ ನನ್ನ ಮಗನೇ ಬದುಕದಾರಿ ನೋಡ್ಲ. ಹೌದು ಸಾವುಕಾರ್ರೆ, ಈ ಖಾದಿ ಬಟ್ಟೆ ಎಲ್ಲ ಹಾಕೊಳ್ಳೋದಕ್ಕೆ ಕಾರಣವೇನು? ನಾನು ಈ ಸಾರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಮಾಡ್ಕೊಂಡಿದ್ದೀನಿ ಕಣ್ಣ. ನೀವು? ಹೌದು, ಎಲೆಕ್ಷನ್ಗೆ. ಹೌದು. ಹಾ, ಅಲ್ರಿ ನೀವೇನ ನಿಂತ್ಕೋತೀರಿ? ಟಿಕೆಟ್ ಯಾರ್ರಿ ಕೊಡಬೇಕು? ನನಗೆ ಸಿಕ್ಕಲ್ವೆಲ್ಲ ಟಿಕೆಟ್. ಸಣ್ಣ ಸಣ್ಣ ಹುಡುಗರು ತಕೊಂಬರ್ತಾರೆ, ಯಾರು ಹುಡುಗರಿಗೆ ಒಂದ್ 2 ರೂಪಾಯಿ ಹೆಚ್ಚಿಗೆ ಕೊಟ್ರು ತಕೊಂಬಂದು ಕೊಟ್ಬಿಡ್ತಾರೆ. ಅದು ಸಿನಿಮಾ ಟಿಕೆಟ್, ಸಿನಿಮಾ ಟಿಕೆಟೇ ಬೇರೆ, ಚುನಾವಣೆ ಟಿಕೆಟೇ ಬೇರೆ. ಈ 2 ಟಿಕೆಟ್ ಬೇರೆ ಬೇರೆವೆಲ್ಲ. ನಾನು ಯಾವ್ದಾರು ಒಂದ್ ಲಾಟ್ರಿ ಟಿಕೆಟ್ ತಗೊಂಡ್ರೆ ಸಾಕು, ಎಲ್ಲ ಅದ್ರಾಗೆ ಬರ್ತದೆ ಅಂತ ತಿಳ್ಕೊಂಡಿದ್ನಲ್ಲು. ನೀವು ಯಾವ ಪಕ್ಷದಲ್ಲಿ ನಿಂತ್ಕೋತೀರಿ ನೀವು? ನನಗೋಸ್ಕರ ಯಾವ ಪಕ್ಷ ಆಯ್ತು ಹೇಳ. ನಿಮಗೋಸ್ಕರ ಒಂದ್ ಪಕ್ಷ ಇದೆ ನೋಡ್ರಿ. ಯಾವ್ದ? ಅದೇ ಇದೆಯಲ್ಲ, ಮೇನಕಾ ಗಾಂಧಿಯವರ ಸಂಜಯ್ ಮಂಚ. ಅದ್ರ ಮೇಲೆ ನನ್ಗೆಲ್ಲ ಐತ್ಲ ಜಾಗ, ಮಂಚ ಸಣ್ಣದಲ್ವೇನ್ಲ. ಯಾಕ್ರಿ? ಅಲ್ಲಿ ಮೇನಕಾ ಗಾಂಧಿ ಇರ್ತಾರೆ, ಡಂಪಿ ಅಕ್ಬರ್ ಅಹಮದ್ ಇರ್ತಾರೆ, ನಮ್ ಕರ್ನಾಟಕದ ಅಧ್ಯಕ್ಷ ಉಪನಾಳ್ ಗುಳಪ್ಪನವ್ರು ಇರ್ತಾರೆ, ನಾನೇನಾದ್ರ ಕೆಳಗೆ ಮಲಿಕಳ್ಳೆನ್ಲ. ಅದೇನ್ ಮಲಿಕೊಳ್ಳೋ ಮಂಚ ಅಲ್ಲ ರೀ, ಅದು ಪಕ್ಷದ ಹೆಸರು. ಪಕ್ಷದ ಹೆಸರು ಮಂಚ ಆಗೋಯ್ತಾ? ಹಂಗಾರೆ ನಾವಿನ್ ಅದಕ್ಕಿಂತ ದೊಡ್ಡ ಪಕ್ಷ ಕಟ್ಟಣ ಕಣ್ಣ. ಅದ್ಯಾವ್ದು? ಕೊಯಮತ್ತೂರಲ್ಲಿ ಭವಾನಿ ಕಂಪನಿ ಅಂತ ಒಂದೈತೆ, ಬೆಡ್ಶೀಟ್ ಕಂಪನಿ. 500 ಅಡಿ ಹಿಂಗೆ 500 ಅಡಿ ಹಿಂಗೆ ನೇಯಿಸ್ಬಿಟ್ಟು ಯಾವ್ದಾರ ಒಂದು ಹೈಸ್ಕೂಲ್ ಮೈದಾನದಾಗ ಹಾಕ್ಬಿಡೋಣ ಕಂಡ. ಎಲ್ಲ ಆನಂದ ಮಲಿಕೆಂಬಡ್ಲಿ ಅಷ್ಟೇ, ಎಲ್ಲಾರು ಬರ್ತಾರೆ ಮಲಿಕಂತಾರೆ, ಆಮೇಲೆ ಎದ್ದು ಹೋಗ್ತಾರೆ. ರೇ ರೇ ರೇ, ಪಕ್ಷದ ಹೆಸರು ಹೇಳ್ರಿ, ನಿಮ್ ಜಮಖಾನ ಯಾವ ನನ್ನ ಮಗನ ಬೇಕಾಗಿದೆ? ಏಕೆ ಸುಬ್ಬಯ್ಯನ ಕನ್ನಡ ನಾಡು ಪಕ್ಷಕ್ಕೆ ಸೇರ್ಕತೀನಿ ನನ್ನ ಮಗನೇ. ಆ ಪಕ್ಷನು ಕಾಂಗ್ರೆಸ್ ಅಲ್ಲಿ ವಿಲೀನವಾಗೋಗಿದೆ. ಶರದ್ ಪವಾರ್ ಎಸ್ ಕಾಂಗ್ರೆಸ್ ಸೇರ್ಕಂತ, ಅದು ಕಾಂಗ್ರೆಸ್ ಅಲ್ಲಿ ವಿಲೀನವಾಗೋಗಿದೆ. ಬಂಗಾರಪ್ಪನವರ ಕ್ರಾಂತಿ ರಂಗಕ್ಕೆ ಸೇರ್ಕಂತೀನಿ, ಕ್ರಾಂತಿ ರಂಗ ವಾಂತಿರಂಗ ಆಗಿ ಅದು ಕೂಡ ಕಾಂಗ್ರೆಸ್ ಒಳಗೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಅದು ಕಾಂಗ್ರೆಸ್ಗೆ ಹೋಯ್ತಿ. ಆಯ್ತು, ಎಲ್ಲ ಪಕ್ಷಗಳು ಕಾಂಗ್ರೆಸ್ ಅನ್ನೇ ಸೇರಿಕೊಂಡವೆ, ಎಲ್ಲ ಸಣ್ಣ ರಸ್ತೆಗಳು ಮುಖ್ಯ ರಸ್ತೆಯನ್ನೇ ಸೇರಿಕೊಂಡಂತೆ, ಎಲ್ಲ ಧರ್ಮಗಳ ಸಾರವು ನ್ಯಾಯವನ್ನೇ ಹೇಳುವಂತೆ, ಎಲ್ಲ ನದಿಗಳು ಸಮುದ್ರವನ್ನೇ ಸೇರಿಕೊಂಡಂತೆ, ಅನಾಥರಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲಿಯುತ್ತಿದ್ದ ಬೇವರ್ಸಿ ನನ್ನ ಮಕ್ಕಳೆಲ್ಲ ಅಪ್ಪಯ್ಯ ನಾಯ್ಡುವಿನ ತಾಯಿಯ ಮಡಿಲನ್ನೇ ಸೇರಿಕೊಂಡವೆ. ಹೌದು ಸಾವುಕಾರ್ರೆ, ನೀವೇನೋ ಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದೀರಿ, ದೇಶ ಸೇವೆ ಏನ್ ಮಾಡಿದಿರಿ ನೀವು? ಮಾಡಿದಲ್ಲಪ್ಪ ದೇಶ ಸೇವೆ, ವಿಧಾನಸೌಧ ಮುಂದೆ ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕ್ತೆ, ಜಯಪ್ರಕಾಶ್ ನಾರಾಯಣರ ಫೋಟೋಕ್ ಹಾಕ್ತೆ, ಇಂದ್ರಮ್ಮನ್ ಫೋಟೋಕ್ ಹಾಕ್ತೆ, ಇನ್ನೇನ್ ಬೇಕು? ಇದೆಲ್ಲ ದೇಶ ಸೇವೆ. ಹೌದು, ಹಿಂದೆ ಕಾಶಿ ಯಾತ್ರೆ ಮಾಡ್ಕೊಂಬಂದವ್ರೆ ಜನ ಕಾರಿ ಬೀಳ್ತಾ ಇರ್ಲ್ವೇನ್ಲ, ಯಾಕೆಂದ್ರೆ ಅವ್ರ ಪುಣ್ಯ ನಮ್ಗೋಟ್ ಸೇರ್ಲಿ ಅಂತ. ಹಂಗೆ ದೇಶ ಸೇವೆ ಮಾಡಿದ್ರೆ ನಾವ್ ಕೈ ಮುಗಿದ್ಬಿಟ್ಟು ನಾವೇ ಸೇವೆ ಮಾಡ್ದಂಗೆ. ಆಗ್ಲಿ ಹೋಗ್ಲಿ ಬಿಡಿ, ರಾಷ್ಟ್ರ ಕಟ್ಟುವ ಕೆಲಸ ಏನ್ ಮಾಡಿದಿರಿ? ನಾನು ರಾಷ್ಟ್ರ ಕಟ್ಟುವಷ್ಟು ದೊಡ್ಡ ಕಾಂಟ್ರಾಕ್ಟರ್ ಅಲ್ಲಪ್ಪ, ಒಂದ್ 7-8 ಮನೆ ಕಟ್ಟಿದ್ದೀನಿ ಕಣ್ಣ. ಬಂಡ ಬಡ್ಡಿ ಮಗನೆ ಹೋಗತ್ಲಗೆ. ಆಯ್ತು, ಸಮಾಜ ಸೇವೆ ಏನ್ ಮಾಡಿದಿರಿ? ಮಾಡಿದ್ನಲ್ಲು, 40 ಜನ ಸ್ಕೂಲ್ ಹುಡುಗರಿಗೆ ಚಡ್ಡಿ ಶರ್ಟ್ ಕೊಟ್ಟನಲ್ಲು. ಅದು ಸರ್ಕಾರ ಕೊಟ್ಟಿದ್ದು. ನನ್ನ ಅಮೃತ ಆಸ್ತ ಅಂತ ಕೊಡಿಸಿದ್ರು ಕಂಡ. ಮತ್ತೆ ನಿಮ್ ಫೋಟೋ ಯಾವ ಪೇಪರ್ ಅಲ್ಲೂ ಬರ್ಲಿಲ್ಲ? ಬಂತು ಕಂಡ, ಎಲ್ಲಾ ಪೇಪರ್ ಹೆಡ್ಡಿಂಗ್ ನಲ್ಲೂ ಬಂತು. ಮುಖಾನೆ ಕಾಣ್ಲಿಲ್ವಲ್ರಿ? ಕಾರಣವಾಗಿ ಏನಾಗೋಯ್ತು, ಅದು ಫೋಟೋ ಪಡ್ಕೊಂಡ ಟೈಮ್ ಸರಿಯಾಗಿ ಇನ್ನೊಬ್ಬ ಮಂತ್ರಿ ಇದ್ದ ಅಡ್ ಬಂದ್ಬಿಟ್ಟ, ಯಾರೋ ಮನವಿ ಪತ್ರ ಕೊಡಕ್ ಬಂದ್ರು, ಬಗ್ ತಗೊಳಕ್ ಬಂದ. ಆಗ ನನಗೂ ಹೆಗ್ಡೆವ್ರಿಗೂ ಮಧ್ಯದಲ್ಲಿ ಒಂದ್ ತೋಳು ಕಾಣ್ತಿತ್ತು ನೋಡ್ಲ, ತೋಳು ಕೋಟಿನ ತೋಳು, ಆ ತೋಳು ನಂದೇ ಕಂಡ. ಏನ್ ತೋಳ್ರಿ ಸಾವುಕಾರ, ನಿಮ್ಮ ತೋಳು ಮಂತ್ರಿಗಳ ಮುಖಕ್ಕಿಂತ ನಿಮ್ಮ ತೋಳೆ ಬಹಳ ಎದ್ದು ಕಾಣ್ತಿತ್ತು ನೋಡ್ರಿ. ಅಲ್ವಾ ಸಾವುಕಾರ,
ನೀವು ಈ ಸಣ್ಣ ಪುಟ್ಟ ಮಂತ್ರಿ ಕೆಲಸಕ್ಕೆ ಯಾವುದಕ್ಕೂ ಯೋಚನೆ ಮಾಡಬೇಡಿ, ಏಕದಮ್ ಪ್ರಧಾನಿ ಆಗ್ಬಿಡ್ರಿ ನೀವು. ಬೇಡ ಕಂಡ, ಪ್ರಧಾನಿ ಶೀಟ್ ಬೇಡ. ಅಯ್ಯಪ್ಪ, ಎದ್ರಿಕೆ ಆಯ್ತದೆ. ಇಂದ್ರಮ್ಮನ್ ಗುಂಡಾಕೊಂದಂಗ್ ನಮ್ಮನ್ನು ಗುಂಡಾಕೊಂದು ಬಿಟ್ಟಾರು. ಈಗ ಎಲೆಕ್ಷನ್ ಬೇಡ ಕಂಡ, ಈಗ ಕನಕ್ಸನ್ನ ಬರ್ಲಾಂಡ. ತಗೋ ಹೋಗು ಬೆಂಗಳೂರಿಗೆ ಹೋಗ್ಬಿಟ್ಟು ಸಾಮಾನ ಸರಂಜಾಮ ಎಲ್ಲ ತಗೊಂಡು, ಬಟ್ಟೆ ಗಂಟು ಸೀರೆ ಗೀರೆ ಎಲ್ಲ ತಗೊಂಡು, ಬೆಂಗಳೂರಿಂದ ನಮ್ಮೂರಿಗೆ ಬರೋ ಬಸ್ನಲ್ಲಿ ಯಾರು ಕುಂತಿದ್ದವ್ರ ಹತ್ರ ಸಾವುಕಾರ ರಂಗಪ್ಪನವ್ರಿಗೆ ಕೊಡಿ ಅಂತ ಕೊಟ್ಬಿಟ್ಟು ನೀನ್ ನಡ್ಕಂತ ಬಂದ್ಬಿಡು. ನಾನ್ ನಡ್ಕೊಂತ ಬರೋದ್ರೊಳಗೆ ನಿಮ್ ಮದುವೆ ಮುಗಿದು 3 ದಿವಸ ಆಗಿರುತ್ತೆ. ಆಗ್ಲಿ, ನನ್ನ ಮದುವೆ ಆಗಿ 3 ದಿವಸಮೇ ಬಾವ್ ಹೋಗ್ಲ, ನನ್ನ ಮದುವೆ ನಿನ್ಗೇನ್ ಕೆಲ್ಸ? ಅಲ್ರಿ ಸಾವುಕಾರ, ನೀವೇ ಹೇಳಿರ್ಲಿಲ್ವೇನ್ರಿ ಸೇಸಾ, ಇದೇ ನನ್ನ ಕಡೆ ಮದುವೆ ಅಂತ ಕಾಣುತ್ತೆ. ಈ ಮದುವೆಲಿ ನೀನೇ ಮುಂದೆ ನಿಂತ್ಕೊಂಡು ಎಲ್ಲಾ ಕೆಲಸನೂ ನೀನೇ ನೋಡ್ಕೊ ಅಂತ ಹೇಳಿರ್ಲಿಲ್ವೇನ್ರಿ? ಬೇಡ ಕಂಡ್ಲ, ಎಲ್ಲಾ ಕೆಲಸನೂ ನೀನೇ ಮಾಡೋದಾದ್ರೆ ನಾನ್ ಯಾಕಲ ಮದ್ವೆ ಆಗ್ಲಿ, ಅದನ್ನು ನೀನೇ ಮದ್ವೆ ಆಗ್ಬಿಡ್ಬೋದು. ಸುಮ್ಗರ್ರಿ, ಈಗ ನಿನಗೆ ಬಸ್ ಚಾರ್ಜ್ ಬೇಕು. ಕೊಡಿ ಕೊಡಿ ಕೊಡಿ. ತಗ, ಬಸ್ ಚಾರ್ಜ್ ಕೊಟ್ಟಿದ್ದೀನಿ, ತಕ್ಕ ಹೋಗು. ಬೇಕಾದಂಗ್ ಮಜಾ ಮಾಡು, ಸಿಂಗಲ್ ರೂಮ್ ಹಿಡ್ಕೊ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ. ಬರೋವಾಗ ಸಿನಿಮಾ ನೋಡ್ಕೊಂಡು ಗಾಡಿ ಚಾರ್ಜ್ ಹಾಕೊಂಡು ಉಳ್ಕಿ ಚಿಲ್ಲರ ತಗೊಂಬಂದು ಕೊಟ್ಬಿಡು. ತಗೊಳ್ರಿ, ಕೊಟ್ಟಿರೋದು 10 ರೂಪಾಯಿ, ಏನ್ 1,000 ರೂಪಾಯಿ ಕೊಟ್ಟಂತ ಮಾತಾಡ್ತಿದಿರಲ್ರಿ? 10 ರೂಪಾಯಿ ಅಲ್ಲ ಇದು, ಮತ್ತಿನ್ನೇನು? ನಾನ್ 100 ರೂಪಾಯಿ ಅಂತ ತಿಳ್ಕೊಂಬಿಟ್ಟಿದ್ನಲ್ಲ ಶೇಷಣ್ಣ, 0-1 ಐತೆ. ಸೊನ್ನೆ ಒಂದಾಗಾಯ್ತು ಇಲ್ಲ ನಮ್ ಕಣ್ಣೆ ಮಬ್ಬಾಗಾಯ್ತು ಏನ್ಲ ಇದು ಶೇಷ? ನಿನ್ 2-0 ಇರೋ ನೋಟ್ ಬೇಕೇನ್ಲ? 3-0 ಇರೋ ನೋಟು ಕೊಡ್ತೀನಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಹೇಳಿ. ನಮ್ ದೇಶದ ಹೆಸರೇನ್ಲ? ಸ್ವತಂತ್ರ ಭಾರತ. ಸರ್ಕಾರ ಯಾವ್ದ್ಲ? ಪ್ರಜಾ ಸರ್ಕಾರ. ಹೌದಲ್ವಾ? ಇದ್ರ ಪಕ್ಕದಾಗ 2-0 ಬರ್ಕ 1,000 ಆಗತ್ತೆ, ಮಜಾ ಮಾಡೋ ನನ್ನ ಮಗನೇ. ನಿಮ್ ಮಾತನಂತೆ ನಾನೇ ಹಾಗೇನಾರ ಮಾಡ್ತು ಅಂತಂದ್ರೆ ಬಾಯಿ ಉಸಿರೆತ್ತಿದ್ರೆ ವತ ಬದ್ದು ಬಿಡ್ತೀನಿ ನನ್ನ ಮಗನೇ. ನೀನೇ ಹೇಳಿದೀಯ ಸ್ವತಂತ್ರ ಭಾರತ ನಮ್ದು ಅಂತ. ಸ್ವತಂತ್ರ ಯಾರೇನ್ ಬೇಕಾದ್ ಮಾಡ್ಬೋದು, ಕೊಲೆ ಮಾಡಿದ್ರೆ ಅಗಲೊತ್ತಲ್ಲಿ ಕೇಳೋರ್ ದಿಕ್ಕಿಲ್ಲ. ಇನ್ನು ಪ್ರಜಾ ಸರ್ಕಾರ ಅಂತ ಹೇಳಿದೀಯ, ನೀನು ಪ್ರಜೆ ನಾನು ಪ್ರಜೆ, ನಮ್ದೇ ಸರ್ಕಾರ, 0 ಬರ್ಕ ಮಜಾ ಮಾಡೋ. ನಿಮ್ ಮಾತ್ ಕೇಳ್ಕೊಂಡು ಹಾಗೆ ಮಾಡ್ತು ಅಂದ್ರೆ ನಾನು ಬೇಡಿ ಬೇಡಿ ಹಾಕೊಂಡು ಹೋಗ್ಬೇಕಾಗತ್ತೆ. ಬೇಡಿ ಯಾವ್ದಲ್ಲ, ಸೋಮಶೇಖರ್ ಬೇಡಿ ಅಲ್ಲ, ಅದು ಸಿನಿಮಾ ಬೇಡಿ, ಇದು ಪೊಲೀಸ್ ಬೇಡಿ. ಓ, ಸಿನಿಮಾ ಬೇಡಿ ಬೇರೆ, ಟೇಷನ್ ಬೇಡಿ ಬೇರೆ. ಇರ್ಲಿ ಬಿಡು, ಈಗ ನಿನಗೆ 100 ರೂಪಾಯಿ ಕೊಡ್ಬೇಕು. ನನ್ನ ಮಗನೇ, ನಮ್ ದೇಶಕ್ಕೆ ಸ್ವತಂತ್ರ ಬಂದಿರ್ಬೋದು ಕಂಡ, ನಮಗಿನ್ನೂ ಸ್ವತಂತ್ರ ಬಂದಿಲ್ಲ ಕಂಡ. ನಮ್ ಇಚ್ಛೆ ಪ್ರಕಾರ ನೋಟಿನಲ್ಲಿ 1-0 ಇಟ್ಕೊಳಕ್ ಆಗದೆ ಇದ್ಮೇಲೆ ಸ್ವತಂತ್ರಕ್ಕೆ ಬೆಲೆ ಏನ್ಲ ಬಂತು? ನಡಿಲ, ಈ ದೇಶ ಬೇಡ. ಪಾಕಿಸ್ತಾನಕ್ಕೋ ಬಾಂಗ್ಲಾಕ್ಕೋ ಇರಾನ್ಗೋ ಟೆಹರಾನ್ಗೋ ಹೋಗ್ಬಿಡ. ನಡಿಲ, ಹೋಗ್ರಿ ಪಾಕಿಸ್ತಾನಕ್ಕೆ, ಇರಾನು ಇರಾಕು ಹೋಗ್ರಿ, ಏನು ಬೇಡ ಅನ್ನಲ್ಲ. ನೋಡಿ, ನೀವು ಇಲ್ಲಿ ಕಣ್ಣು ಹೊಡೆದಾಗೆ ಅಲ್ಲೇನಾರ ಕಣ್ಣು ಹೊಡಿತು ಅಂದ್ರೆ ನಿಮ್ಮ ಕಣ್ಣು ಕಿತ್ತು ಬಿಡ್ತಾರೆ. ಇಲ್ಲಿ ಅತ್ಯಾಚಾರ ಮಾಡಿದಾಗ ಅಲ್ಲೇನಾರ ಮಾಡ್ತು ಅಂದ್ರೆ ಸರ್ಕಲ್ ಅಲ್ಲಿ ನಿಲ್ಸಿ ಪ್ರತಿಯೊಬ್ರು ಕಲ್ ತಗೊಂಡು ದಡ 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 ಹೊಡ ಸಾಯಿಸ್ತಾರೆ, ಗೊತ್ತೇನು? ಏನ್ಲ ಇದು ಮುಸಲ್ಮಾನ್ ರಾಷ್ಟ್ರದಲ್ಲಿ ಕಾನೂನು? ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಕ್ ಹೋದ್ರೆ ಕಲ್ಲಲ್ಲಿ ಹೊಡೆದ್ ಸಾಯಿಸ್ತಾರ, ಕಣ್ಣೆ ಕಿತ್ತಾಕ್ತಾರ? ಏನ್ಲ ಇನ್ಮೇಲೆ ಆ ದೇಶದ ಹೆಸರೇ ಎತ್ತಲ್ಲ ಕಂಡ. ನಮ್ಮ ದೇಶ ನೋಡ್ಲ ಎಂತ ಕಾನೂನು ಐತೆ, 5 ಜನ ಸೇರಿ ಒಂದ್ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರೆ ಸಾಯಂಕಾಲ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ ಬರ್ಬೋದು. ಏನ್ ಕಾನೂನ್ಲ ನಮ್ ದೇಶದ ಕಾನೂನು? ಪರಮಾತ್ಮ ತಿರುಪ್ತಿ ವೆಂಕಟರಮಣ, ನನ್ನ ಮನೆ ದೇವರೇ, ನನಗೆ ಜನ್ಮ ಕೊಟ್ರೆ ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಟ್ಟಿಸಪ್ಪ, ಸಮೃದ್ಧವಾಗಿರ್ಬೋದು. ಏನ್ ದೇಶ ಅಲ್ಲ ನಮ್ ದೇಶ? ಹೆಣ್ಣು ಮಕ್ಕಳನ್ನ ಬರೀ ಬೈಲಿನ ಮೆರವಣಿಗೆ ಮಾಡು, ಯಾರು ಕೇಳಲ್ಲ ಕಣ್ಲ. ಹೌದ್ರಿ, ನಮ್ಮ ದೇಶನೇ ಅಂತದು. ಬರ್ತೀನಪ್ಪ ನಾನು. ಹಲೋ ಮಾವ. ಓ ಲಚ್ಚಿ, ಬಾರೋ ಬಾರೋ. ಯಾವಾಗ ಬಂದ್ಯಾ? ಈಗ್ಲೇ ಬಂದ್ ಇಳಿತಿದ್ದೇನಪ್ಪ, ನೋಡಿದ್ರೆ ಗೊತ್ತಾಗಲ್ಲ, ಲಗೇಜ್ ಎಲ್ಲ ತಗೊಳಕೊಂಡಿರೋದು. ಸರಿ, ನೀನೇನು ರಜಾ ಹಾಕಿ ಬಂದಿದೀಯೋ ಇಲ್ಲ ಕಂಪನಿ ಬಿಟ್ಟೆ ಬಂದಿದೀಯಾ? ಒಂದ್ ವಾರ ಆಯ್ತು ಲೆಟರ್ ಹಾಕಿ ನಿನಗೆ, ಇಂಥ ದಿವಸ ಬರ್ತೀನಿ ಅಂತ ಲೆಟರ್ ಬಂದು ತಲುಪ್ಲಿಲ್ವೇ? ಬಾ, ಲೆಟರ್ ಬರಕ್ಕಿಂತ ಮುಂಚಿತವಾಗಿ ನೀನೇ ಬಂದಿದೀಯಲ್ಲ ಬಿಡು. ಅದಕ್ಕೇನಂತ, ಇವನು ಯಾರ್ಲ? ಇವನು ನಾಟಕದವನು. ಇಲ್ಲಿ ಯಾಕ್ಲ ಬಂದ? ಮದುವೆ ಮಾಡ್ಕೊಳಕ್ ಬಂದ ಏನ್ ಸಾವುಕಾರ? ನಮ್ಮೂರ ಎಣ್ಣೆಲ್ಲ ಆಯ್ತು, ಇರ ಎಣ್ಣೆಲ್ಲ ನಮ್ಗೆ ಸಾಲದು, ಇವ್ರಿಗೆ ಎಲ್ಲಿಂದ ತರೋನೋರಿ? ಬೇರೆ ಊರು ಸಿಗಲ್ವೇಲ್ಲ ನಿಮ್ಗೆ, ನಮ್ಮೂರ್ಗೆ ಯಾಕೆ ಬಂದ್ ಸಾಯ್ತಿರ್ಲ? ಹೌ ಮಾವ, ಯಾರು ಈ ಮನುಷ್ಯ ತಲೆಗೆ ಬಟ್ಟೆ ಇಲ್ದಿರೋನು? ನಾನು ಮದುವೆ ಮಾಡ್ಕೋಬೇಕು, ನಿನ್ ದರ್ಶನ ಮಾಡ್ಬೇಕು, ಒಂದ್ ಹುಡುಗಿನ ಮದುವೆ ಮಾಡ್ಕೊಂಡು ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ನಾನ್ ಬರ್ತಾ ಇದ್ದೆ. ಬರ್ತಾ ಇದ್ದಾಗೆ ಒಳ್ಳೆ ಬೆಕ್ಕಡ್ಡ ಬಂದಂಗ್ ಬರ್ತಾ ಇದ್ದಾನ ಈ ಮನುಷ್ಯ. ಯಾರ ಈ ಮನುಷ್ಯ? ನಮ್ ಸಾವುಕಾರ ಸುಂಗ್ರ. ಇವ್ನು ನೋಡಿದೀನಿ ಕಣ್ಣ. ಎಲ್ಲಿ? ಮೊನ್ನೆ ಆ ಮಲ್ಲೇನಹಳ್ಳಿ ಸಂತೆ ಒಳಗೆ ಒಂದು ಸ್ಟೂಲ್ ಹಾಕೊಂಡು ಒಂದ್ ತಗಡಿನ ತತ್ತೂರಿ ತಗೊಂಡು ಒಯ್ಕೆಂತಿದ್ದ ಇವ್ನು. ಏನಂತ? ಮನೆಯರಿ, ನಿಮ್ ಕೆರೆತಕ್ಕೆ ನನ್ನ ಮಲ ಮನೆಚ್ಗಳ್ರಿ ಗುಣವಾಗ್ತದೆ, ನಿಮ್ಮ ಮನೆ ತಿಗಣೆಗೆ ನನ್ನ ಎಣ್ಣೆ ಹೊಡೀರಿ ಹೋಯ್ತದೆ ಅಂತಿದ್ದ. ಹಂಗ ಅನ್ಬಿಟ್ಟು ಒಂದ್ 4 ಡಬ್ಬ ಎಣ್ಣೆ ತಗೊಂಡು ಹೋದೆ ಕಣ್ಣ. ತಿಗಣ ಸಾಯಲಿಲ್ಲ, ಹೆಚ್ಚಾಗ್ಬಿಟ್ಟು. ಏನ್ ಎಣ್ಣೆ ಅಲ್ಲ ಇವೊಂದು. ಅವನೇನ್ ಮುಲಾಮಾರೋನೇನ್ರಿ?
ಅವನು ನನ್ನ ಸೋದರಳಿಯ. ಓ, ನಿನ್ ಸೋದರಳಿ ಆದ್ರೆ ಮೊಲ ಮಾರಬಾರ್ದೇನ ನನ್ನ ಮಗನೇ? ತಮ್ಮ, ನಮ್ಮೂರಾಗ ಎಣ್ಣಿಲ್ಲ, ಊರಿಗೆ ಹೋಗ್ಬಿಡಪ್ಪ, ಬಸ್ ಚಾರ್ಜ್ ವಾಪಸ್ ಕೊಟ್ಬಿಡ್ತೀನಿ. ಬಾನಲ್ಲು ನೀವಿಯಲ್ಲು ನೀನೇ ಬಂತು ನೋಡು ಬಾನಿಂದ ಭುವಿಗೆ, ಒಡೆತು ನೋಡು ಆಂಧ್ರದ ಭಾಗ್ಯಲಕ್ಷ್ಮಿ 35 ಲಕ್ಷ ಎಣಸ್ಕಳ್ಳ. ತಮ್ಮ, ನಮ್ಮೂರಾಗ ಎಣ್ಣಿಲ್ಲ ಅಂತ ಹೇಳಿದ್ಯಪ್ಪ, ಆಯ್ತಪ್ಪ. ಏನಂತೀಯೋ? ಏನನ್ನೋದು? ನೋಡ ಬಂತು, ಇದೇ ಹೆಣ್ಣು. ಯಾವ್ದು ಇದ? ಅಯ್ಯೋ ಮಾವ, ನೀನ್ ಕಾಲ ಮುಗಿತೀನೋ? ದಯವಿಟ್ಟು ನನಗೆ ಇದನ್ನೇ ಮದುವೆ ಮಾಡೋಗಿದ್ರು, ಈ ಜನ್ಮದಲ್ಲೇ ನನಗೆ ಮದುವೆ ಬೇಡ, ಆ ಜನ್ಮ ಬ್ರಹ್ಮಚಾರಿ ಆಗಿದ್ಬಿಡ್ತೀನಿ. ಯಾಕೇನಾಗಿದ್ದಾಳ ಮಾವ? ಇದು ಹೆಣ್ಣೇನೋ ತೊಳೆದ ಕೆಂಡ ಭದ್ರಾವತಿ ಗೋಲ್ಡ್ ಬಣ್ಣ ಏನ್ ತೊಳ್ಕೊಂಡ್ ಕುಡಿತಾರೇನೋ? ಅಚ್ಚಮ್ಮ ಬಾಳ ಒಳ್ಳೆ ಹೆಣ್ಣು ಮಗಳು, ಸುಮ್ಗೆ ಹೂ ಅಂದ್ ಬಿಡು. ಬೇಡಪ್ಪ ಮಾವ, ನಿನ್ ಕಾಲ ಮುಗಿತು, ನಂಗೆ ಬೇಡೋ ಬೇಡ. ಶೇಷ, ಇದು ಅಳಿಸ್ಕುಂತೈತಿ, ಇದಷ್ಟು ಬಂದೈತಿ, ಎರಡಕ್ಕೂ ಹಾಕ್ಬಿಡ್ಲ ಗಂಟು. ಅಷ್ಟ್ ಮಾಡಿದ್ರ ಆಯ್ತು ನೋಡ್ರಿ. ಅಚ್ಚಮ್ಮ ನೀನೇನ್ ಹೇಳ್ತೀಯ? ಶೇಷಣ್ಣ, ಅವ್ರ ಹೂ ಅಂದ್ರೆ ನಾನೇನ ತಯಾರೆ. ಬಡ್ಕೊಳ್ಬೇಡ, ಯಾವ ಯಾವ್ರಿಗೆ ಏನೇನ್ ಗಂಟ ಹಾಕ್ಬೇಕು, ಯಾವ್ಯಾವ್ದೊಂದ್ ಗಂಟ ಹಾಕ್ಬೇಕು ಅನ್ನೋದು ನನ್ಗೆ ಗೊತ್ತಿದೆ. ಅಚ್ಚಮ್ಮ ನೀನ್ ನಡಿ, ನೀನು ಸೀದಾ ಮನೆಗೆ ನಡಿಯಲೆ. ಯಾವ್ದ ನೀನ್ ಮನೆ ತೋರಿಸು ಮಾವ. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲೋ ಪೆಟ್ಟಿಗೆ ಅಂಗಡಿ, ಅಲ್ಲಿ ಅದ್ರ ಪಕ್ಕದಲ್ಲಿ ಎರಡು ತೆಂಗಿನ ಮರ ಇದೆ ನೋಡು, ಅದೇ ಮನೆ ನಂದು. ಏನಮ್ಮ ಒಳ್ಳೆ ಬಚ್ಚ ಮನೆ ಇದ್ದಾಗಿದೆ, ಬಾಗಿಲ ಇಲ್ಲ ಅದಕ್ಕೆ. ನನ್ನ ಮನೆ ಬಾಗಿಲು, ನನ್ನ ಮನೆ ಬಾಗಿಲು ಇಷ್ಟು ಬೇಗ ಬರೋದಿಲ್ಲ ಕಣು. ನನ್ನ ಮನೆಗೆ ಬಾಗಿಲು ಎಲ್ಲಿಂದ ಬರಬೇಕು? ನಮ್ಮ ಕರ್ನಾಟಕಕ್ಕೆ ಬಾಗಿಲಿಲ್ಲ ಅಂದಾಗ ನನ್ನ ಮನೆಗೆ ಹೇಗೋ ಸಾಧ್ಯ? ಹಾ ಬರುತ್ತೋ, ನನ್ನ ಮನೆಗೂ ಬಾಗಿಲು ಬರುತ್ತೆ. ಯಾವತ್ತು ಗೊತ್ತೇನು, ನಮ್ಮ ಕರ್ನಾಟಕದಿಂದ ಕೈ ಬಿಟ್ಟು ಹೋದ ಆಲೂರು, ಆದ್ವಾನಿ, ಅಕ್ಕಲಕೋಟೆ, ಸೊಲ್ಲಾಪುರ, ಕಾಸರಗೋಡು, ಹೊಸೂರು ಇವೆಲ್ಲ ಯಾವತ್ತು ನಮ್ಮ ಕರ್ನಾಟಕ ಸೇರ್ಕೊಳ್ಳುತ್ತೋ ಅವತ್ತು ನನ್ನ ಮನೆಗೂ ಬಾಗಿಲು ಬರುತ್ತೆ, ನಮ್ಮ ಕರ್ನಾಟಕಕ್ಕೂ ಬಾಗಿಲು ಬಂದಾಗ ಆಗತ್ತೆ ಕಣು. ಲೇ ಲಚ್ಚಿ, ನಮ್ಮ ಕರ್ನಾಟಕದ ಜನ ಎಷ್ಟು ಒಳ್ಳೆಯವರು ಅಂತ ಅಂದರೆ, ಯಾವುದೇ ದೇಶದವ್ರು ಬಂದರೂ ಕೂಡ ಅವ್ರಿಗೆಲ್ಲ ಆಶ್ರಯ ಕೊಟ್ಟು ನಾವು ಮನೆ ಬಿಟ್ಟು ಆಚೆಗೆ ಹೋಗ್ತೀವಿ. ಅದೇ ನಮ್ಮ ಕರ್ನಾಟಕದ ಒಬ್ಬ ಬಡವ ಮುನ್ಸಿಪಾಲ್ಟಿ ಜಾಗದಲ್ಲಿ ಗುಡಿಸ್ಲು ಹಾಕೊಂಡಿತ್ತು ಅಂತ ಅಂದರೆ ಮರು ದಿವಸ ಬಂದು ಜಾರ್ಸ್ ಒದ್ದು ಅದನ್ನು ಕೆಡವಿಯ ಮನೆ ಬಿಟ್ಟು ಆಚೆ ಕಳಿಸ್ತಾರೋ? ಟಿಬೆಟಿಯನ್ಸ್ಗೋಸ್ಕರನೇ ಹೊಸದಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಏರಿಯಾನೇ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಂದಾಗ ನಮ್ಮ ಕರ್ನಾಟಕದ ಕನ್ನಡಿಗನಿಗೆ ಒಂದಿಷ್ಟಾಗಲ ಜಾಗ ಇಲ್ದಾಗಿದೆಯೋ ಲಚ್ಚಿ. ಇದ್ ಯಾಕೆ ಬೇಕು, ನೀನ್ ಸೀದಾ ಮನೆಗೆ ನಡಿ. ನಮ್ ಮಾವನ್ ನಂಬ್ಕೊಂಡು ಬಂದಿದ್ದೇನೆ, ನಮ್ ಮಾವನ್ ಮಾತು ಕೊಟ್ಟ ಅಂದ್ರೆ ಖಂಡಿತ ಈ ವರ್ಷ ಮದ್ವೆ ಆಗೋದಂತೂ ಗ್ಯಾರಂಟಿ. ಹಾ, ಈ ಕಡೆ ಯಾವ್ದೋ ಒಂದ್ ಬಟರ್ಫ್ಲೈ ಹಾರ್ತಾ ಕುಣಿತಾ ನನ್ನ ನೋಡ್ಕೊಂಡೇ ಬರ್ತಾ ಇದೆ. ನನ್ನ ನೋಡ್ಕೊಂಡು ಕುಣ್ಕೊಂಡು ಬಂತು ಅಂದ್ರೆ ನಾನು ನಾಟಕದಲ್ಲಿ ಪಾತ್ರ ಮಾಡಿದ್ದನ್ನ ನೋಡಿದಾಳೆ ಅಂತ ಕಾಣುತ್ತೆ. ಇರ್ಲಿ, ಒಂದ್ ಅಪ್ಲಿಕೇಶನ್ ಗುಜರಾಯಿಸ್ತೀನಿ. ಹಲೋ 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 ಹಲೋ, ನಿಮ್ದು ಈ ವಸ್ತು, ಈ ಪೆನ್ ನಿಮ್ದೇ ಅಂತ ಕಾಣುತ್ತೆ, ತಗೊಳ್ಳಿ. ಥ್ಯಾಂಕ್ ಯು. ನಾಮಿನೇಷನ್ ಅಂದಾಗೆ ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ. ಎಲ್ಲೋ ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ, ರೈಲ್ವೆ ಸ್ಟೇಷನ್ ಫೋಟೋ ಹಾಕಿರ್ತಾರ, ಅಲ್ಲೇನಾದ್ರು ನೋಡಿದ್ದೀರಾ? ಅಲ್ಲಲ್ಲ, ನೀವು ಡ್ರಾಮಾದಲ್ಲಿ ಪಾರ್ಟ್ ಮಾಡ್ತೀರಾ? ಹಾ ಮಾಡ್ತೀನಿ. ನನ್ನ ನಾಟಕ ನೋಡಿದ್ದೀರಾ? ಅಂದಾಗೆ ಮದ್ಮಗಳ ನಾಟಕದಲ್ಲಿ ಮದ್ಮಕ್ಕನ ಪಾತ್ರ ವಹಿಸಿದ್ರಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಆ ಮದ್ಮಗಳ ನಾಟಕದಲ್ಲಿ ಮದ್ಮಗನಾಗಿ ಪಾತ್ರ ಮಾಡಿದವನು ನಾನೇ. ಈಗ ನಿಜ ಜೀವನದಲ್ಲಿ ಮದುವೆ ಹುಚ್ಚಿಡ್ಕೊಂಡು ಊರೂರು ಅಲಿತಾ ಇರೋನು ನಾನೇ. ನಿಮ್ಮ ಹೆಸರು? ನನ್ನ ಹೆಸರು ನಟ ಚಕ್ರವರ್ತಿ, ನಟ ಚಾಣಕ್ಯ, ರಸಿಕರ ರಾಜ. ರಾಜ್ಕುಮಾರ್? ಇಲ್ಲ ಇಲ್ಲ, ಅವ್ರ ಮನೇಲಿ ಒಂದೆರಡು ದಿವಸ ಬಟ್ಟೆ ಹೋಗದಿದ್ದೇನೆ. ನನ್ನ ಹೆಸರು ಮಿಸ್ಟರ್ ಲಕ್ಷ್ಮಣ್ ರಾವ್ ಪುರೈ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರೇ ಮಂದಾಕಿನಿ. ನಿಮಗಿಂತ, ನಿಮ್ಮ ಹೆಸರಿಗಿಂತ ನೀವು ಹೇಳೋ ಭಾವ ಇದೆಲ್ಲ ಮುಂಡೆ ಗಂಡ ಯಾವ ಗಂಡ್ಸ್ ಕೇಳಿದ್ರು ಸ್ಪಾಟ್ನಲ್ಲೇ ಮೂರ್ಛೆ ಬಿದ್ದ್ಬಿಡ್ತಾನೆ, ಅಷ್ಟು ಚೆನ್ನಾಗಿ ಹೇಳ್ತೀರಾ. ಇನ್ನೆಷ್ಟು ದಿನ ಇಲ್ಲಿರ್ತೀರಾ ನೀವು? ಒಂದೆರಡು ಮೂರು ದಿವಸ ಇರೋಣ ಅಂತ ಬಂದಿದ್ದೇನೆ. ನೀವು ಅಂದರೆ ಕಾಯಮಾಗಿ ಇಲ್ಲೇ ಇದ್ಬಿಡ್ತೀನಿ. ಅಂದಾಗೆ ನಮ್ಮ ಮನೆಗೆ ಬಂದು ಒಂದೆರಡು ಹಾಡು ಹೇಳ್ಕೊಡ್ತೀರಾ? ಓಶು ವೈನಾಟ, ನೀವಾಗ ನೀವು ಕರಿತಿರ್ಬೇಕಾದ್ರೆ ನಾನಾಗಿ ಬಂದು ಹೇಳ್ಕೊಡ್ದೆ ಹೋದ್ರೆ ಮುಟ್ಟಾಳ ಆಗ್ಬಿಡ್ತೀನಿ. ನಿಮಗೆ ಹಾಡು, ಡ್ಯಾನ್ಸ್, ಕುಣಿತ ಎಲ್ಲ ಬ್ರೇಕ್ ಡ್ಯಾನ್ಸ್ ಸಮೇತ ಎಲ್ಲ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಅಂದಾಗೆ ನಿಮ್ಮ ಮನೆ ಅಲ್ಲೇ ಕೆಂಪು ಗೋಡೆ ಕಾಣಿಸ್ತಾ ಇದೆ ನೋಡಿ, ಪೋಸ್ಟ್ ಆಫೀಸ್ ಪಕ್ಕ ಅದೇ ಮನೆ. ಹೌದಾ? ಓಕೆ, ಟಾಟಾ. ಟಾಟಾ. ಓಕೆ, ಅಂತೂ ಒಳ್ಳೆ ಹಕ್ಕಿನೇ ಹೊಡಿತಿದ್ದೇನೆ. ಇದು ಸಿಕ್ಬಿಟ್ರೆ ಪರಮಾತ್ಮ ಅದು ಹೇಳೋದಲ್ಲ ಮಾಡೋದು. ಏ ಕಲ್ಯಾಣಿ, ನೀನಿಲ್ಲೇ ಮದ್ವೆ ಮಂಟಪದಲ್ಲಿ ಕೂತಿರು, ನಾನು ಹೋಗಿ ಬೀಗ್ರನ್ ಕರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಏನಾದ್ರೂ ಓಡಿ ಹೋದಿ ಅಂದ್ರೆ ಎಲ್ಲಿದ್ರು ನಿನ್ನನ್ನು ಹುಡ್ಕೊಂಡು ಕರ್ಕೊಂಡು ಬಂದು ನಿನ್ಗೆ ಸೀಮೆಣ್ಣೆ ಉಗ್ಗಿ ಸುಟ್ಟು ನೀನೇ ಸುಟ್ಕೊಂಡು ಸತ್ತಿ ಅಂತ ಊರೆಲ್ಲ ಪ್ರಚಾರ ಮಾಡ್ತೀನಿ. ಹುಷಾರ್, ಇಲ್ಲೇ ಬಿದ್ದಿರು. ಆಗ್ಲಿ ಚಿಕ್ಕಮ್ಮ.
ಯಾಕಮ್ಮ ಕಲ್ಯಾಣಮ್ಮ, ನಿನ್ ಮದುವೆ ಸಮಯದಲ್ಲಿ ನೀನೇ ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ. ಇನ್ನೇನ್ ಮಾಡ್ಲಿ ಶೇಷಣ್ಣ, ಇನ್ನೇನ್ ಮಾಡ್ಲಿ? ನನಗ್ ಗೊತ್ತಮ್ಮ ನಿನ್ ಪರಿಸ್ಥಿತಿ, ನಿನ್ ವಿಚಾರ ಏನು ಅಂತ ನನಗ್ ಗೊತ್ತು. ಇದರಿಂದ ನಿಮ್ಮ ತಂದೆಗೆ ಏನಾದರೂ ಆಗಬಹುದು ಅಂತ ತಾನೇ ನಿನ್ನ ಮನಸ್ಸಿನಲ್ಲಿರೋದು. ಏನು ಚಿಂತೆ ಮಾಡಬೇಡ, ನಿಮ್ಮ ತಂದೆ ಜವಾಬ್ದಾರಿ ನನಗಿರಲಿ. ಅಂತಹ ಒಂದು ಪ್ರಸಂಗ ಬಂತು ಅಂತ ಅಂದ್ರೆ ನನ್ನ ಪ್ರಾಣ ಕೊಟ್ಟಾದರೂ ನಿಮ್ಮ ತಂದೆಯವರು ಮಾನ ಪ್ರಾಣ ಎರಡನ್ನೂ ಕಾಪಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ ಲಚ್ಚಿ. ಓ ಮಾವ, ಮಾವ ರೆಡಿ ಆಗಿ ಬಂದ್ಬಿಟ್ಟಿದ್ದೇನೆ. ಹೆಣ್ಣು ಎಲ್ಲಿದ್ದಾಳೆ ತೋರಿಸು, ಕರ್ಕೊಂಡಾಗಲ್ಲ ಹೇಳ್ಕೊಂಡು ಹೊಟ್ಟು ಹೋಗ್ತೀನಿ. ಕ್ಯಾಮ್ರಾ ಕೂಡ ತಗೊಂಬಂದಿದ್ದೀನಿ ನೀನು ಹೇಳ್ದಾಗೆ. ಆ ಕ್ಯಾಮ್ರಾ ತರ ಇಲ್ಲಿ ನೋಡು. ಈ ನನ್ನ ತಂಗಿನ ಯಾರಿಗೂ ಕಾಣದ ಹಾಗೆ ಆ ಗುಂಡೂರಾಯರ ಮಗ ಇದನ್ನಲ್ಲ ಶಾಮಣ್ಣ, ಅವನ ಹತ್ರ ಸೇರಿಸ್ಬಿಟ್ಟು ಬರ್ಬೇಕಾದ್ರೆ ನೀನು. ಇದು ಹೆಣ್ಣಲ್ವಾ, ನಂದು ಹೆಣ್ಣಲ್ವಾ? ಅಲ್ಲ ಕಣ, ಬೇರೆದ ಬೇರೆ ಇದೆ. ಸರಿ ಸರಿ ನಡಿಯಮ್ಮ, ಬಾರ ಇಲ್ಲಿ. ನೀನು ಏನು ಯೋಚನೆ ಮಾಡ್ಬೇಡ, ನಿನಗೂ ಹೆಣ್ಣು ರೆಡಿ ಆಗಿದೆ. ತಡಕಳಲೆ ಆತ್ರಗ ಟಾಂಜಿರಯ್ಯ, ಮಂದಾಕಿನಿ ಬಾರಮಾಲಿ ಕೊಡಕ್ಕೈನ. ಹಾ ಬಾ, ಕಟ್ಟೋ ತಾಳಿನ. ಮಾವ ಈಗ ನನ್ನ ಹತ್ರ ತಾಳಿ ಇಲ್ಲ, ಆ ತಾಳಿ ಕಟ್ಟುವಷ್ಟು ತಾಳ್ಮೆನು ನನ್ನಲ್ಲಿ ಇಲ್ಲ. ಸದ್ಯಕ್ಕೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತೀವಿ, ಒಂದು ಡಜನ್ ಮಕ್ಕಳಾದ್ಮೇಲೆ ಜೀವನದ ಪುರುಷ ಸಿಗುತ್ತಲ್ಲ, ಆಗ ತಾಳ್ಮೆಯಿಂದ ತಾಳಿ ಕೊಡ್ತೀನಿ. ಬಾ ಮಂದಾಕಿನಿ, ಹಣೆ ಬರ್ಬೇ ಹಾಗಾಯ್ತು ಹೋಗತ್ಲಗೆ. ಅಂತೂ ನನ್ನ ಪ್ರಯತ್ನದಂತೆ ಒಂದಂತೂ ಮದುವೆ ಮುಗೀತು, ಎರಡನೇದು ಮುಗೀತು. ಇನ್ನೋ ನಮ್ಮ ಸಾವುಕಾರ ರಂಗಣ್ಣನ ಮದುವೆ ಆಗಲೋ. ಮುದಿಯ ನಿನ್ನ ಮದುವೆ ನಾನು ಮಾಡಿಸ್ತೀನಿ ಮಗನೇ, ಮೂರು ಮೂರು ಜನ್ಮದಲ್ಲೂ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು, ಹಾಗ ಮಾಡ್ತೀನಿ. ಬಾ ಬಾರೋ ನನ್ನ ಮಗನೇ. ಯಾರಿಗೆಲ್ಲ ಬೈತಾ ಇದೀಯಾ? ಅದೇ ರೀ, ಕೆಲಸ ದುಡ್ಕೊಂಡು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಬೈತಿದ್ದೆ. ಶೇಷಣ್ಣ ಇದೇನಿಲ್ಲ, ಇವತ್ತು ನಮ್ಮ ಮದ್ವೆನ ನಮ್ಮ ತಿತ್ತೀನು. ಯಾಕ್ರಿ? ಬಾಳೆ ಸೊಪ್ಪಿಲ್ಲ, ಮಾವಿನ ಕಂಬ ಇಲ್ಲ, ಇದೇನಿಲ್ಲ, ಇದು ಉಡ್ರು ಸಹಿತ ಇಲ್ಲ, ಇದೇನಿಲ್ಲ, ಇದು ಎಲ್ಲ ಬಾಳೆ ಕಂಬ. ಎಲ್ಲ ಎರಡು ಟ್ರ್ಯಾಕ್ಟರ್ ತುಂಬಾ ತರಿಸಿದ್ದೆ, ಅದಾಗಲೇ ಕಟ್ಟಿತ್ತಲ್ಲ, ದನಗಳೆಲ್ಲ ತಿನ್ಕೊಂಡು ಹೋಗ್ಬಿಟ್ಟಿವೆ, ನಾವೇನ್ ಮಾಡಕ್ಕಾಗತ್ತೆ? ಇನ್ನೆಂತ ದನ ಇದ್ದಾತ್ಲ ಅವು, ನನ್ನ ಮದ್ವೆ ಸೊಪ್ಪೆ ಬೇಕಾತಲ್ಲ ಅದಕ್ಕೆ. ಓಲಿ ಬಿಡು, ಎಲ್ಲ ಬೀಗರು ಬಂದವರ? ಎಲ್ಲ ಬಂದಿದ್ದಾರೆ. ನಮ್ ಬಂಗಾರಪ್ಪನವ್ರು ಬಂದವರ? ಅಯ್ಯೋ, ಅವ್ರು ಬಂದು ಬಾಳ ಹೊತ್ತಾತು. ಹೆಗಡೆ ಸಾಹೇಬ್ರು ಬಂದವರ? ಅವರು ಬಂದ್ರು. ಮೊಯ್ಲಿ ಅವ್ರು ಬಂದವರ? ಬಂದಿದ್ದಾರೆ. ನಮ್ಮ ಇವ್ರು ಬಂದ್ರಣ್ಣ ಗುಂಡೂರಾಯರು? ಅವ್ರು ಬಂದು ಆಲ ಹಿತ್ಲ ಕಡೆ ಕೂತಿದ್ದಾರೆ. ಹಾ, ಬಾಳ ಒಳ್ಳೇದು. ಈಗೀಗ ಜನರ ಹತ್ರ ಬೇರಿತಾ ಇದಾರೆ ಮನುಷ್ಯರು. ಆಮೇಲೆ ಇವ್ರು ಬಂದ್ರೇನಪ್ಪ? ಯಾರು? ಪ್ರಧಾನಿಗಳು, ರಾಜೀವ್ ಗಾಂಧಿ ಅವರು? ಏ ಇಲ್ಲ, ಅವ್ರು ಸಂದೇಶ ಕಳಿಸಿದ್ದಾರೆ. ಏನಂತ ಕಳ್ಸವ್ರನ್ನ? ಪಾಪ, ಹೀಗಾಗಬಾರ್ದಾಗಿತ್ತು. ಅವರಿಂದ ಇನ್ನೂ ನಮ್ಮ ಸಮಾಜ ಸೇವೆ ಬೇಕಾದಷ್ಟು ಆಗಬೇಕಾಗಿತ್ತು. ಇಷ್ಟು ಬೇಗ ನಿಧನ ಹೊಂದಿದ್ದಕ್ಕಾಗಿ ಬಹಳ ಸಂತಾಪವಾಗ್ತಿದೆ ಅಂತ ಕಳಿಸಿದ. ಅಯ್ಯೋ ಅಯ್ಯೋ, ನನ್ನ ಮಗನೇ ನಾನು ಸತ್ತಿದ್ದೀನಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದೆಯಲ್ಲ. ಇಲ್ರಿ, ನಾನು ಪತ್ರಿಕೆನೇ ಕಳಿಸಿದ್ದೆ. ಏನ್ಲ ಕಳಿಸಿದ್ದೆ? ನೀನೇಲೋ ತಪ್ಪು ಮಾಡ್ಬಿಟ್ಟಿದೀಯ. ಟೇಬಲ್ ಮೇಲೆ ಎರಡು ಕಟ್ಟು ಪತ್ರ ಇಟ್ಟಿದ್ದೆ, ಹಸಿರು ಬಣ್ಣದ್ದು ಕೆಂಪು ಬಣ್ಣದ್ದು. ಯಾವ್ದ್ಲ ಕಳಿಸ್ಬಿಟ್ಟೆ? ಅದೇ ಕೆಂಪುದು. ಅಯ್ಯೋ ನನ್ನ ಮಗನೇ, ಅದನ್ನ ಲಗ್ನ ಪತ್ರಿಕೆ ಅಲ್ಲ ಕಂಡ. ನಮ್ಮ ಮಾವ ಶಿವರುದ್ರೋಪ್ನವರದ್ದು ಶಿವಗಣಾರಾಧನೆ ಪತ್ರ ಕಂಡ, ಅದನ್ಯಾಗ್ಲ ಕಳಿಸ್ದೆ. ನಾನೇ ಸತ್ಯ ಅಂತ ಕೊಟ್ಬಿಟ್ಟವರಲ್ಲು. ಇರ್ಲಿ ಬಿಡಪ್ಪ. ಗೊತ್ತು ಶೇಷ, ಎಲ್ಲೋ ಕಲ್ಯಾಣಿ ಎಲ್ಲೋ ಬರ್ತಾಳ್ರಿ, ಊರಿಗೆ ಬಂದವಳು ನೀರಿಗೆ ಬರ್ತಾ ಇರ್ತಾಳೆ. ಇನ್ನೆಲ್ಲಿ ನೀರಿಗೆ ಬರ್ತಾಳ? ಯಾಕ್ರಿ? ಈಗ ನಾಲ್ಕೈದು ವರ್ಷದಿಂದ ನಮ್ ಕೇರಿಯಾಗ ಒಂದೇ ಸಿಹಿ ನೀರಿನ ಬಾವಿ ಇದ್ದಿದ್ದು. ಎಲ್ಲ ಹೆಣ್ಮಕ್ಳು ಅಲ್ಲೇ ನೀರ್ ತಕೊಳಕ್ ಬರೋರು ಕಿಟಕಿಯಿಂದ ಬಗ್ಗೆ ನೋಡಿ ತಲೆ ಕೆಡಿಸ್ಕೊಂಬಿಟ್ಟಿದ್ದೆ. ಈಗ ನಜೀರ್ ಸಾಬ್ರು ಗಲ್ಲು ಗಲ್ಲಿಗೆಲ್ಲ ಕೊಳವೆ ಬಾವಿ ಹಾಕಿಸ್ಬಿಟ್ಟು ನಮ್ ಮನೆಗೆ ಹೆಣ್ಮಕ್ಳೇ ಬರ್ದಂಗ ಆಗ್ಬಿಟ್ಟೈತೆ ಕಂಡ. ಸಾವುಕಾರ್ರೆ, ನಂದೊಂದು ಪ್ರಾರ್ಥನೆ. ಏನ್ಲ? ಈ ನಮ್ಮ ಕರ್ನಾಟಕದ ಜನರ ದುರ್ದೈವಕ್ಕೆ, ನಿಮ್ಮ ಸುದೈವಕ್ಕೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೀವೇ ಏನಾದರೂ ಆಯ್ತು ಅಂತ ಅಂದ್ರೆ, ಈ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಈ ಜನಗಳಿಗೆಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ತಿ ಮಾಡಿ ನೀರು ಬಿಟ್ಬಿಡ್ಬೇಕು ಅಂತ ಕೇಳ್ಕೋತೀನಿ. ಅದ್ ಹೆಂಗಲ್ಲ, ಮೊದ್ಲೇ ನೀರ್ ಬಿಡ್ತೀಯ? ಬೇಕು ನನ್ ಮಗನೇ. ಯಾಕ್ರಿ? ಇನ್ನು ಕೆಲಸನೇ ಮುಗ್ದಿಲ್ಲ, ನೀರ್ ಹೆಂಗ್ಲ ಬಿಡ್ತೀಯಾ? ಮೊದಲು ಸುರಂಗ ಒಡಿಬೇಕು, ಕಾಲುವೆ ತೋಡ್ಬೇಕು, ಪೈಪ್ಗಳು ಹಾಕ್ಬೇಕು, ಆಗ ನೀರ್ ಬಿಟ್ಟರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಸೇರ್ಕಂತವೆ. ಮೊದ್ಲೇ ನೀರ್ ಬಿಟ್ಬಿಟ್ರೆ ನಿನ್ ಮಾತು ಕೇಳ್ಕೊಂಡು ಎಲ್ಲಿ ಅಂದ್ರೆ ಅಲ್ಲೇ ಹರಿದೋಗಿ ಬಿಡ್ತದೆ ನನ್ ಮಗನೇ. ಅಲ್ಲ ಕಂಡ, ಕೃಷ್ಣಾ ಮೇಲ್ದಂಡೆ ಯೋಜನೆ ಬೇಗ ಮುಗಿಯಕ್ಕೆ ನಮ್ ದೇಶ ಚೀನಾನ, ರಷ್ಯಾನ, ಜಪಾನ ಅಲ್ಲ, ಯಾವ್ದಪ್ಪ ನಮ್ ದೇಶ? ಭಾರತ ದೇಶ. ಭಾರತ ಕಂಟ್ರಾಕ್ಟರ್ ಜೇಬ್ ಭಾರ, ಇಂಜಿನಿಯರ್ ರಥ. ಅವ್ರ ಗಲಾಟೆ ಒಳಗೆ ಅದೀ ಜನ್ಮಕ್ಕೆ ಮುಗಿಯಲ್ಲ ಕಂಡ. ವಿಶ್ವ ಬ್ಯಾಂಕ್ ಹಣ ಕೊಟ್ರು ಮುಗಿಯಲ್ಲ ಕಂಡ. ಆ ಕತೆ ನಮಗೆ ಬೇಡ, ಈಗ ನಮಗೆ ಲಗ್ನ ಆಗ್ಬೇಕು. ಎಲ್ಲಿ ಕಲ್ಯಾಣಿ? ಕರ್ಕೊಂಬನ್ನಿ, ಕರ್ಕೊಂಡ್ಬರ್ರಮ್ಮ, ಹಿಡ್ಕೊಳ್ರಿ ತಾಳಿನ. ತದೇವ ಲಗ್ನಂ ಸುಧನಂತ ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವ ಬಲಂ ತು ತೇ ಲಗ್ನ.
ತಾರಾಬಲ ಚಂದ್ರಬಲ ಇದ್ಯಾಯ ಬಲ ಎಲ್ಲ ಬೆಂಕಿ ಹಾಕಿ ಸುಟ್ಬಿಡ್ಲ, ನಮಗೆ ಜನಬಲ ಅಂತೂ ದೈವ ಅಂತ ಒಂದೇ ಸಾರಿ ಹೇಳ್ಬಿಡ್ಲ, ಮುಂದೆ ಎಲೆಕ್ಷನ್ ನಿಂತ್ಕೋಬೇಕು, ಜನಬಲ ಬೇಕಣ್ಣ. ಅದೇ ಬೇಕನ, ನಿತ್ಯಾನಂದ ಕರಿ ವರಾಭಯ ಕರಿ ಪ್ರತ್ಯಕ್ಷ ಎಮ್ಮೆ ಮರಿ ಶಾರ್ಧೂಲಾಟಕ ಘೋರ ಪಾವನ ಕರಿ ಬೀಗಿತಿ ಗುಳ್ಳೇನರಿ ಕರಿಯವು. ಆಯ್ತು ಕಟ್ಟಿದ್ನಪ್ಪ ಕೇಸಣ್ಣ, ನೀನ್ ಊಟ ಮಾಡ್ಕಂಬ, ನೀವು ಮಾತಾಡಿಕೊಳ್ಳ, ಆಯ್ತು ಬರ್ತೇನೆ. ಆಹಾ ಕಲ್ಯಾಣಿ, ನನ್ನ ಚಿಂತಾಮಣಿ, ನನ್ನ ಬಾಮಾಮಣಿ, ಆಹಾ ಇದೇನಿದು? ಮೈಸೂರು ಮಲ್ಲಿಗೆ ಅಂತ ಮೃದುವಾಗಿರ್ಬೇಕಾಗಿದ್ದೆ ನಿನ್ನ ಮೈ, ಇವತ್ತ್ಯಾಕೆ ಭದ್ರಾವತಿ ಕಬ್ಬಿಣದಂಗಾಗಿದೆ? ಹಂಗಲ್ಲ, ಏನೋ ಎತ್ವಾಸ ಆಗಿದೆ. ಇದು ಮುದುಕುನ್ ಮದ್ವೆ ಆಗ್ತಿದ್ದೀನಲ್ಲ ಅಂತ ದುಃಖ ಹೆಚ್ಚಾಗ್ಬಿಟ್ಟು ಮೈ ಮರಗಟ್ಬಿಟ್ಟೈತೆ. ನಿನ್ನೆ ಮನೆ ಕರ್ಕೊಂಡೋಗಿ ತುಪ್ಪದಲ್ಲೇ ತಿನ್ನಿಸ್ಬಿಡ್ತೀನಿ ಎಲ್ಲಾದ್ನು. ಬಾ ಬಾ ಮಾಮಾಮಣಿ ಬಾ. ಮೇರಾ ದಿಲ್ ಕಾ ಜಿಗರ್ ಆಂಕೋಂಕಿ ಪುತ್ಲಿ ಮೇರಿ ಜಾನಕಿ ಪ್ಯಾರಿ ಶರ್ಮಾನಾ ಛೋಡ್ ದೋ ತೇರಿ ಸುಂದರ್ ಕಾ ಮುಸುಡಿ ದಿಖಾವು ಶೇಸಣ್ಣ. ಇದೇನಾಯ್ದು ಕಲ್ಲಿಎಣ್ಣೆ ಅಲ್ಲ ಕಂಡ, ಇದು ಡಾಂಬರಿ ಎಣ್ಣೆ. ಅಡಿಗೆ ನೀರು ನಚ್ಚಿ ಕಂಡ, ಅಡಿಗೆ ನೀರು ನಚ್ಚಿ. ನಾನೇಕ್ರೆ ಹಚ್ಚಿ ಆಗ್ಲಿ, ನಾನು ಮದುವೆ ಮಾಡ್ಕೊಂಡ್ರಲ್ಲ ನೀವು ಮೆಚ್ಚಿ. ಸುಳ್ಳು, ಯಾರು ನಿನ್ ಮದುವೆ ಆಗಿದ್ದೀನಿ ಅಂತ ಹೇಳೋರು ಯಾರು? ಸಾಕ್ಷಿ ಎಲ್ಲಿ? ಇಲ್ಲಿ ನಾನಿಲ್ವೆ. ಆಧಾರ ಎಲ್ಲಿ? ಇಲ್ಲಿ ಫೋಟೋ ಕ್ಯಾಮರಾ. ಹಾ ಫೋಟೋ ಹೊಡ್ಕಂಡ್ಯಾ? ನಾನ್ ಮದ್ವೆ ಆಗಿಲ್ಲ ಕಂಡ, ಅದೇನ್ ಮಾಡ್ಕತ್ತಿ ಮಾಡ್ಕೊಂಡ್? ಆಗಿಲ್ಲ ಅಂದ್ರೆ ಕೇಳೋರು ಯಾರಿದಾರ್ರಿ? ನೀವು ಮದುವೆ ಆಗಿದ್ ನಾವ್ ಮರೇಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದೀನಿ. ನೀವೇನಾದ್ರೂ ಮದುವೆ ಆಗಿಲ್ಲ ಅಂತ ಹೇಳ್ತು ಅಂತಂದ್ರೆ ಸೀದಾ ಬೆಂಗಳೂರಿಗೆ ಫೋಟೋ ತಗೊಂಡೋಗಿ ಲಂಕೇಶ್ ಪತ್ರಿಕೆ ಕೊಟ್ಟು ಮುಖಪುಟದಲ್ಲಿ ಈ ಫೋಟೋ ಹಾಕ್ಸಿ ನಿಮ್ಮ ಮಾನ ಮರ್ಯಾದಿನ ಮೂರ್ ಕಾಸು ಖರಾಜ್ ಮಾಡ್ಸಾಕ್ಬಿಡ್ತೀನಿ. ಬೇಡ ಕಂಡ, ಲಂಕೇಶ್ ಪತ್ರಿಕೆಗೆ ಹಾಕಿಸ್ಬೇಡ. ಎಲ್ಲಾ ಅನ್ಯಾಯ ಮಾಡಿದ್ರು ಕೆರ ತಗೊಂಡು ಹೊಡೆದಂಗ್ ಬರೀತಾನೆ, ನನ್ ಬಿಡ್ತಾನೆ. ಮದ್ವೆ ಆಯ್ತೀನಪ್ಪ, ಮತ್ತೆ ಮರ್ಯಾದೆಯಿಂದ ಕರ್ಕೊಂಡೋಗಿ ಮನೆಗೆ. ಅಂತೂ ನನ್ನ ಪ್ರಯತ್ನದಂತೆ ಎಲ್ಲಾ ಕಾರ್ಯವು ಸುಸಾಂಗವಾಗಿ ನೆರವೇರಿತು. ಗಂಟು ಅಂತಾನೆ ಈ ಬಸ್ ಸ್ಟ್ಯಾಂಡ್ ಹಮಾಲ್ರಿ, ಎಲ್ಲಿ ಸಾಯಕ್ ಹೋದ್ರು ಒಬ್ರು ಕಾಣೋದಲ್ಲ. ಅಲ್ಲ ಬದಾನ, ಅವನ್ ಕರ್ದು ಹೊರಿಸ್ಕೊಂಡು ಹೋದ್ರ ಆತು. ಏನೋ ಏನೋ ಇವ ಅಣ್ಣ ಅಲ್ಲ ರಂಗಿ, ಮನೆ ಪಕ್ಕದ ಕಾಮಣ್ಣ, ಭೂಪತಿ ಡ್ರೈವರ್ ರಂಗಣ್ಣ. ಐ ಅಂದಿ ಮಾವನ ಬಾ ಇಲ್ಲಿ ಕಾಕಾ. ಈ ಗಂಟು ಒಂದಿಟ್ಟು ಎತ್ತಿ ಇಡು. ಇಡೋದ್ರ ಆಗುವ ಆಟೋ ಇಟು ಅಂತ ಐತೆನ? ಕಿಲೋದ ಗಂಟೆ ಸಲೀಸಾಗಿ ಎತ್ತಿಡೋದಕ್ಕೆ ಕ್ವಿಂಟಾಲ್ ಗಂಟಿದು. ಹಾ ಏನ್ ಮಾಡಕ್ಕಾಗತ್ತೆ? ತಡಿ ತಡಿ ತಡಿ, ಪೂರ ಎತ್ತಿ ತಲೆ ಮೇಲೆ ಇಟ್ಟು ಕಳಿಸ್ತೀನಿ. ನೀ ಎಲ್ಲಿ ಬೇಕ ಅಲ್ಲಿ ಹಿಡಿಯಕ್ ಹೋಗ್ಬೇಡ, ಯಾಕಂದ್ರ ತಳ ಗಟ್ಟಿ ಇಲ್ಲ, ಚೀಲ ಹರಿದತಿ. ಮೊನ್ನೆ ಇನ್ನೂ ಹೊಸ್ತು ನನ್ ಚೀಲ ಎಲ್ಲೂ ಹರಿದಿಲ್ಲ ಅಂದಿದ್ದಿ, ಈಗಾಗ್ಲೇ ಹರಿತಾ? ಅಯ್ಯ ಇಲಿ ಕಡ್ದತಿ, ನಾ ಏನ್ ಮಾಡೋಣ? ಹಿಂಗೇನ ಹತ್ರ ಬಾ, ಹೊರಿಸ್ತೀನಿ. ನಿಲ್ ನಿಲ್ಲ, ನೀನು ಆಡ್ಮುಟ್ ಗಂಡ್ಸು, ಎಲ್ಲಿ ಬೇಕಲ್ಲಿ ಹಿಡ್ದು ಮಾತಾಟ್ ಹೊರದಿ. ಹಿಡ್ಕ ಹಿಡ್ಕ ಎತ್ತ 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 ಮೆಲ್ಲ. ಏ ಮತ್ ನನ್ ಗೋಣ ನೋಡ್ಕೊಂಡು. ಅಯ್ಯಯ್ಯ ಗೋಣು ಗೋಣು ಅಂತ ಯಾಕೆ ಹೊಡ್ಕೊಂಡು ಸಾಯ್ತೀಯಾ? ಇಂಥವು ಏಸ್ ಎತ್ತಿಟ್ಟಿಲ್ಲ ನಾನು. ಮೊದಲು ನಾನು ಹಮಾಲಿ ಮಾಡ್ತಿದ್ದೆ ರಾಜಣ್ಣ ಕೂಡ, ಎತ್ತೋದು ಇಡೋದು ನನಗೆ ಹೇಳ್ತಿದ್ದಿ. ನೀನು ತಗ ತಗ, ನೀನು ಒಂದ್ ಕಡೆ ಹಿಡ್ಕ, ಎತ್ತ 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 ಎತ್ತ. ಬಿಟ್ಟಲ್ಲ, ಬೇಡ ಬೇಡ ಅಂದ್ರೆ ಕೆಳಗ ಬಿಟ್ಟ ಹರಿತು. ತಳ ಗಟ್ಟಿ ಇಲ್ಲ ಚೀಲದಾಗ ತುಂಬಿಕೊಂಡು ಬಂದು ನಂದು ಹರಿತು, ಹಾಗಾಯ್ತು ಹೀಗಾಯ್ತು ಅಂತೇಳ ಅಲ್ಲವಳು. ಅಯ್ಯ ನೋಡ್ತ ಹಂಗ ನಿಂತಲ್ಲ, ಮತ್ತೇನ್ ಮಾಡ್ಲಿ? ಏನಾರ ಒಂದ್ ರಿಪೇರಿ ಮಾಡು, ಚೀಲದಾಗಿನ ಜೋಳ ಸುರಿಯಾಕ್ ಶುರು ಆಗತಿ. ಮುಂಜಾನೆ ಎದ್ದು ಯಾರ ಮುಖ ನೋಡುದ್ನ, ಬರೀ ರಿಪೇರಿನೇ ಚಾಲು ಆಗಿದೆ. ಏಯ್ ಇಡಾಕ್ ಹೋದ್ರೆ ಗೋಣು 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 ಅಂತ ಹೊಯ್ಕೊಂಡು ಸಾಯ್ತೀಯ. ಆಯ್ತು ಮಾರಾಳೆ, ನಾನೇ ಹೊತ್ಕೊಂಡು ಬಂದು ಮನೆಗೆ ಇಟ್ಟು ಬರ್ತೀನಿ. ಏನ್ ಕೊಡ್ತಿ ಅದನ್ನ ಹೇಳ. ಸಂಜೆ ಮುಂದ ಬಾರಲ್ಲ ಮನೆ ಕಡೆಗ, ನಿನಗೆ ಏನು ಬೇಕು ಅದನ್ನ ಕೊಡ್ತೀನಿ. ಅಯ್ಯೋ 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 ಹೇಳ್ಕೋಟಿ ಮೈಲಾರ ನಿಂಗ, ನನಗೆ ಏನು ಬೇಕು ಅದನ್ನ ಕೊಡ್ತಾಳಂತಲ್ಲಪ್ಪ. ರಂಗಿ ರಂಗಿ, ನೀ ಏನ್ ಕೊಡ್ತಿ ಅನ್ನೋದು ಗೊತ್ತಾದ್ರೆ ತಯಾರಿಯೊಳಗೆ ಬರ್ತೀನಿ ನಾನು.
ನಿನಗೆ ಏನು ಕೊಟ್ಟರು ಸಮಾಧಾನ ಆಗುತ್ತಾ ರಂಗು? ಅದನ್ನ ಕೊಡ್ತೀನಿ. ಯವ್ವಾ ತಾಯಿ ಗುಡಿಗೇರಿ ದ್ಯಾಮವ್ವ ಸಿರಿಸಂಗಿ ಕಾಳವ್ವ, ನನಗೆ ಏನು ಬೇಕೋ ಅದನ್ನೇ ಕೊಡ್ತಾಳಂತೆ. ನೋಡು ನೀನ್ ಕೊಟ್ಟಿದ್ದು ನೆನಪು ಉಳಿಬೇಕು ರಂಗಿ, ಆಗ ಕೊಡಬೇಕು. ನಿದ್ದಿಗಾನಾಗ ಎಚ್ಚರಾದ್ರ ಎದ್ದು ಮುಟ್ಟಿ ಮುಟ್ಟಿ ನೋಡ್ಕೊಂಡಿರ್ಬೇಕು ನಾನು ಕೊಟ್ಟ ಜಾಗನ. ಹಂಗ ಕೊಡ್ತೀನಿ, ಯಾಕಂದ್ರ ನೀ ನಮ್ಮನಿ ಅಳಿಯ ನೋಡ. ಅಯ್ಯೋ ತಿರುಪ್ತಿ ತಿಮ್ಮಪ್ಪ ಎಷ್ಟ ಹತ್ರ ಕರ್ಕೊಂಬಂದಿಯೋ ಮನೆ ಅಳಿಯ. ಆಯ್ತು ಬರ್ತೀನಿ ನಿನಗಿರಿಗೆ, ಬಂದು ಬೋಳಿಸ್ತೀನಿ ತಲೆ. ಆಯ್ತು ಮುಂದೆ ಸಂಜೆ ಮುಂದ ನೀ ಬರೋ ದಾರಿ ನೋಡ್ತಾ ಹಿಡ್ಕೊಂಡು ನಿಂತಿರ್ತಾನ. ಏನ ಕೈಕಾಲು ತೊಳೆಯಾಕ ಬಿಸಿ ನೀರನ್ ತಂಬಿಗಿನ? ಯಪ್ಪ ಸಿದ್ಧಾರೂಢ, ಬಿಸಿ ಬಿಸಿ ನೀರು ಕಾಲಿಗೆ. ಮತ್ತೆ ಒರೆಸ್ಕೊಳ್ಳಾಕ ತರ್ಕಿ ಟವಲ್ ಕೊಡ್ತಾನ. ಒಳಗ ಕರ್ಕೊಂಡು ಹೋಗಿ ನಿನ್ನ ಕುಂದರ್ಸಿ ಅದೇ ಬೇಕು ಅದೇ ಬೇಕು. ಹಿಂದ ಮುಂದ ನಿನಗಿಟ್ಟ ಹಿಂದೆ ಮುಂದೆ ಇಟ್ಟು ಏನ ಅಂದ್ರ ಮುಂದ ತಾಟಿ ಇಟ್ಟು ಹಿಂದ ಚಾಪಿ ಇಟ್ಟು ತಾಟಿನಾಗ ಊಟ ಬಡಿಸಿ ಉಂಡ ಕೂಡ್ಲೆ ಮೆತ್ತಗ ಹಾಸಿಗೆ ಹಾಸಿ ಸೊಲಾಪದ ಹೊದಕಿ ಕೊಟ್ಟು ಕೊಟ್ಟು ನಿಮ್ಮವನ ರಂಗ ಏನ್ ದೈವ ತೆರೀತಲೇ ಐತಿ ಮುಂದೆ ಚಾನ್ಸ್ ನಿನಗೆ. ನಾನು ನಮ್ಮವ ಇಬ್ರು ಉಂಡು ನಮ್ಮವನ ಮಲಗಿಸಿ ನಾನು ಪಕ್ಕದ ಮನೆ ಸೀತಾನ ಹತ್ರ ಹಾಕೊಂತೇನು. ಹಗ್ಗ ನಿಮ್ಮವನ ಎಲ್ಲಿಂದ ಬಂದು ಎಲ್ಲಿಗೆ ಹೋಗಿ ಹತ್ತುತ್ತದ? ಯಾಕೆ ಅಲ್ಲೇ ಮನೆಯ ಮಲಗಿದ್ರೆ ಏನಾಗತ್ತೆ? ವಲ್ಲಪ್ಪ ಯಾಕಪ್ಪ ನಮ್ಮ ಮನ್ಯಾಗ ಇಲಿ ಕಡಿತಾವ. ಮತ್ತೆ ಆ ಇಲಿ ನಿಮ್ಮವನ್ ಕಡಿಯೋದಿಲ್ಲೇನು? ನಮ್ಮವನ್ ಕಡಿಯೋ ಇಲಿ ನಮ್ಮ ಮನೆಯಾಗಿಲ್ಲ, ನನ್ನ ನಟ ಕಡಿತಾವ. ಆತ್ ನಡಿ ಹೋದ್ಕೊಂಡಂತೂ ಬರ್ತೀನಿ, ಏನ್ ಕೊಡ್ತೀಯೋ ಕೊಡು. ಏನ್ ಕೊಡ್ತೀಯ ಕೊಡು ಅಂದ್ರ ಏನದು? ಚುಳುಕೋಬೇಕಪ್ಪ ನೀನು ವಯಸ್ಸಿಗೆ ಬಂದಿದೀಯಾ? ಮತ್ ನೀ ಬಂದಿಲ್ಲೇನು ವಯಸ್ಸಿಗ? ಅಯ್ಯೋ ಇಬ್ರು ಹದಕ ಬಂದು ಬಹಳ ದಿವಸ ಆಯ್ತು. ಹಣ್ಣು ಮಾಗದಾಗ ತಿಂದ್ರೆ ಬಹಳ ರುಚಿ ರಂಗಿ. ಯಾವ ಹಣ್ಣು ತಿಂದಿ ಈಗಾಗ್ಲೇ ನೀನು? ಅಯ್ಯ ಯಾವ ಹಣ್ಣು ತಿಂದಿಲ್ಲ, ತಿಂದ್ರೆ ಈ ಹಣ್ಣೇ ತಿನ್ಬೇಕು ಅಂತ. ಏಹೇ ಹುಡುಗ ಈ ಹಣ್ಣಿನ ಮ್ಯಾಗ ಬಹಳ ಮಂದಿ ಕಣ್ಣಿಟ್ಟಾರ್ಲೇ. ಈ ಗಿಳಿ ಕಾದು ಕುಂತಿರುವಾಗ ಮತ್ತೆ ಅವನು ತಿಂತಾನೆ ನೋಡೇ ಬಿಡ್ತೀನಿ. ಇರ್ಲಿ ಎತ್ತು ಬಾ, ಹೊತ್ತು ತಂದು ಮನೆಗಿಟ್ಟು ಬರ್ತೀನಿ. ಎತ್ತ ಸರಿಯಾಗಿ ಮೂಲಿ ಹಿಡಿದೆತ್ತೆ ಎತ್ತ. ನಡಿ ಹೋಗ ನಡಿ ನಡಿ. ಏ ರಂಗ ಹೇಳಲಿ ಎಷ್ಟೊತ್ತು ಊಟ ಮಾಡ್ತಿದಿ? ಎದ್ದು ಬಂದು ಗಡನ ನನ್ನ ಕೆಲಸ ಮುಗಿಸು. ತುಂತ ಅಂತಂದ್ರೆ ಬೇಗ ಮುಗಿಸಿ ಹೇಳೋದೇ ಗೊತ್ತಿಲ್ಲ. ಮೂರ್ ತಾಸು ಕುಂದಿರ್ತಾನೆ ವಾಸನೆ ನೋಡ್ಕೊಂತ. ಬೇಗ ಮುಗಿಸಿ ಎದ್ದು ಬರ್ಲಿಕ್ಕೆ ನಿಮ್ಮಗೆ ಮುದುಕನೆ ನಾನು? ಸ್ವಲ್ಪ ಲೇಟ್ ಆಗುತ್ತೆ, ನನ್ನ ಬಾಯಲ್ಲಿ ಇನ್ನೂ ಹಲ್ಲಿದೆ, ಜಿಗಿದು ನುಂಗ್ತೀನಿ. ಆತ್ ಮುಂಗೆ ಬಾ. ಅಲ್ಲ ಗೌಡ್ರೆ, ಇರೋವನು ನಾನು ಒಬ್ಬ, ಯಾರ್ದು ಅಂತ ಮಾಡ್ಲಿ? ರಂಗಿ ಕರೀತಾಳೆ ನಂದು ಮುಗಿಸು ಅಂತ, ನೀವು ಕರಿತೀರಿ ನಂದು ಮುಗಿಸು ಅಂತ. ನಾನು ಎಲುವು ತೊಗಲು ಇದ್ದ ಮನುಷ್ಯ, ಉಕ್ಕು ಕಬ್ಬಿಣದ ಮಿಷನ್ ಅಲ್ಲ. ಮಗನ ಮೊದಲು ನಂದು ಮುಗಿಸು, ಅರ್ಬಿ ಇಸ್ತ್ರಿ ಮಾಡಿಸ್ಕೊಂಡ್ ಬಾ, ನಾವು ಹೊರಗೆ ಹೋಗ್ಬೇಕು. ಅಲ್ರಿ ಡ್ರೈವಿಂಗೂ ನಂದೆ, ಪಂಚರ್ ಹಾಕೋನು ನಾನೇ, ಮನೆ ಕೆಲ್ಸನೂ ನಂದೆ, ಎಷ್ಟು ಅಂತ ಮಾಡ್ಲಿ ನಾನು? ಲೇ ನಾನು ಈ ಮನಿ ಸಾವುಕಾರ್ಲೆ, ಊರಿನ ಗೌಡ. ನಾನು ಏನಾದ್ರೂ ಹೇಳಿದ್ರೆ ಏನಾದ್ರೂ ಉದಾಹರಣೆ ಹೇಳ್ತೀಯಲ್ಲ ಮಗನ, ಅದ ರಂಗಿ ಕರೆದು ಕೂಡ್ಲೆ ಬಿಡದ್ ಬಿಟ್ಟು ಆಕಿ ಕೆಲಸ ಮಾಡಕ್ ಹೋಕ್ಯಪ್ಪ. ಅವಳದ ಹಂಗೆ ಐತ್ರಿ ಯಜಮಾನ್ರೆ. ಏನು ನಿಯತ್ತು? ಅದೇನು ತೋರಿಸ್ತಿ ತೋರಿಸು ಬಾರ ಗೌಡ್ರ ಮುಂದ, ನಾನು ನೋಡೇ ಬಿಡ್ತೀನಿ. ಏ ರಂಗಿ ಯಾರಿಗ ತೋರಿಸೋದು, ಏನ್ ತೋರಿಸೋದು? ಮಗನ ಬಾಯನದು ಬಚ್ಚಲ ಮನೆ ಆಗತ್ತಲೇ ಮುದುಡಿಯ ನಿನಗ, ನಿನಗಲೇ ಬೆವರ್ಸಿ ನಿನಗ ಮನೆಯಾಗ ವಯಸ್ಸಿಗೆ ಬಂದ ಮಗ ಅದನ್ನ ನಿಮ್ಮವನ ಹಲ್ಕಾ ಚಾಳೆ ಬಿಡುದಲ್ಲ. ಯಪ್ಪ ಗೌಡ್ರಿ ನಿಮಗೆ ಅನ್ನೋ ಹಂಗ ಕಾಣತ್ರಿ. ಏ ಮೊಸಲೆ ಬಾಯ್, ನನಗ್ಯಾಕಂತಾಳಲೆ ಮಯನ ಸೊಕ್ಕನ್ ರಂಗಿ. ಓರೇ ಯಾರಿಗ ನೀ ಅನ್ನೋದು? ಆಯಾ ನೀವು ಸುಮ್ಲಿರ್ರಿ ಅಪ್ಪರ, ಅವನ್ದು ಭಾರಿ ಆಗೈತಿ. ಯಾರು ಅವನ? ಸಂಧ್ಯೆ ಮನೆ ಬಾಳ್ಯ. ಅವನ್ ಯಾಕೆ ತಡವಲಕ್ ಹೋಗಿದ್ದೆ ನೀನು? ಅವನು ಮೂರು ಬಿಟ್ಟವ. ಮತ್ ನಾವೇನು, ನಾವು ಎಲ್ಲ ತೆಗ್ದ ನಿಂತೀವಿ ಬಿಡು. ಏನು ಏನು ನೀನ್ ಮಾತಾಡೋದು, ಎಲ್ಲ ತೆಗ್ದ ನಿಂತಿದ್ದೀಯ ಹಾಗಂದ್ರೇನೆ? ಅಂದ್ರ ನಾವು ಹಾಂಗ ಇಲ್ದೆ ಹೋದ್ರ ಈ ಕಾಲದಾಗ ಬದುಕಕ್ ಆಗೋದಿಲ್ಲ ಗಂಡ, ಬದುಕಕ್ ಆಗೋದಿಲ್ಲ. ಅವನು ಬಿಟ್ಟಾರ ನಿಂತಿರ್ಲಿ, ನೀನು ತೆಗದಾರ ನಿಂತಿರ್ಲಿ, ಅದು ನನಗೆ ಬೇಕಾಗಿಲ್ಲ.
ನೀ ಕೆಲ್ಸಕ್ಕೆ ಯಾಕೆ ಬೇಗ ಬರುವುದಲ್ಲ ಅದನ್ನ ಹೇಳು. ನಾನು ಬೇಗ ಬರ್ಬೇಕು ಅಂತೀನ್ರಿ, ಈ ರಂಗು ಬಿಡುದಿಲ್ರಿ, ಮುಂದೆ ಇಟ್ಕೊಂಡ ಕುಂತಿರ್ತಾನ. ಏನು ಹಿಟ್ಟಿನ ಪುಟ್ಟಿ, ನನ್ನವೆರಡು ಬಡಿ, ನನ್ನವೆರಡು ಬಡಿ, ನನ್ನವೆರಡು ಬಡಿ ಅಂತ. ನೀನ್ ಇಟ್ಕೊಂಡ್ರೆ ಯಾರು? ನೀವಾರಿ. ಮತ್ತೆ ನಿನಗೆ ತಿಂಗಳ ತಿಂಗಳ ಕೈ ತುಂಬಾ ಸಂಬಳ ಕೊಡೋರು ಯಾರು? ನೀವಾರಿ ಕೊಡ್ತಿರಲ್ರಿ ಕೈಯಾಗ. ಹಿಂಗಿದ್ದು ನಂದು ಬಿಟ್ಟು ಈ ರಂಗನ ಮನಿ ಕೆಲಸ ಯಾಕೆ ಮಾಡಕ್ ಹೋಗ್ತೀನಿ? ಇನ್ ಮುಂದೆ ಹೋಗೋದಿಲ್ರಿ, ಆದ್ರ ನೀವ್ ಅವನಿಗೆ ಹೇಳ್ಬಿಡ್ರಿ, ಇನ್ ಮುಂದೆ ಆಕಿನ ಕಾಡಕ್ ಹೋಗ್ಬೇಡ, ಹಿಂದ ಮುಂದ ಕೊಡು 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 ಅಂತ ತಿರುಗಬೇಡ ಅಂತ ಹೇಳ್ಬಿಡ್ರಿ. ಆಯ್ತು ಮಾರಾಯಳೆ, ಇವತ್ತಿಂದ ನಿನ್ನೇನು ಕೇಳೋದಿಲ್ಲ. ಸರಿ ಆಯ್ತು ನಡಿ, ಅಡಿಗೆ ಮನೆಗೆ ಹೋಗಿ ಬೇಗ ಮುಗಿಸೋಗ್ತೀನಿ. ಏನ್ ಕೆಲಸ ಹೇಳ್ತಿ ಹೇಳಿ. ನಡಿ 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 ರಂಗ. ಓ ಅವಳು ಹೋಗ್ಲಿ, ನೀನ್ ಇಲ್ಬಾ. ಯಾಕ್ರಿ? ಕೆಲಸ ಐತ್ ಬಾ. ಏನಾಯ್ತ್ರಿ? ಓದ್ಲೇನು ಅವಳು? ಓದ್ಲು. ಇದು ನಂದೆಲ್ಲ ರೆಡಿ ಆಗೈತೇನು? ಓಹೋ ಆಗೈತ್ರಿ. ನೀನು ಸ್ಟೇಷನ್ಗೆ ಹೋಗಿ ಶೇಖರ್ ಕರ್ಕೊಂಡು ಬಾ. ಆಯ್ತು ನಾನು ಹೋಗ್ತೀನಿ. ಚಂಚಲ ಇನ್ನು ಯಾಕೆ ಬರ್ಲಿಲ್ಲ? ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ ಅಂತ ಹೇಳುವುದ ಮ್ಯಾನೇಜರ್ನು ಬರ್ಲಿಲ್ಲ. ನಮಸ್ಕಾರ ಗೌಡ್ರಿಗೆ. ಹಾ, ತಂದಿಟ್ಯಾ ನಿನ್ ಮುಖಾನ? ಏ ಮೊದಲು ಅವಳು ತೋರಿಸೋ, ಮೊದಲು ಅವಳು ತೋರಿಸೋ ಮುಖಾನ ಅಂತ ಸಾಲ ಸಾಲ ಹೇಳಿದೆ, ಕೇಳ್ತೀಯ? ಬಂದು ತಂದೆ ತೋರಿಸ್ತಾನೆ. ಅವಳು ಬರ್ತಾ ಇದ್ದಾಳೆ. ಹೌದಾ? ಹ್ಮ್ ನೋಡು ಬಾಯ್, ಇವತ್ತು ನಮ್ಮ ಮನೆಗೆ ಮಗ ಬರ್ತಾನೆ ಶೇಖರ. ಹಾ, ಚಂಚಲ ಆಗಾಗ ಈ ಮನೆಗೆ ಬರೋದು, ಅವಳನ್ನ ನನ್ನ ಮಗ ನೋಡೋದು ಅಷ್ಟೊಂದು ಸರಿ ಇರುವುದಲ್ಲ. ಅದಕ್ಕೆ ನಾನೇ ನಿಮ್ಮ ಮನೆಗೆ ಆಗಾಗ ಬರುದು ಹೋಗುದು ಮಾಡ್ತೇನೆ. ತಿಳಿತಾ? ಯಾರು ಬೇಡ ಅಂತಾರೆ ಗೌಡ್ರೆ? ಹಲೋ ಗುಡ್ ಮಾರ್ನಿಂಗ್ ಗೌಡ್ರೆ. ಹಲೋ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಯಾಕೆ ಇಷ್ಟು ಲೈಟು? ಅದು ಸ್ವಲ್ಪ ಕೆಲಸ ಇತ್ತು. ತಂಗಿ ನಾನೇನು ಬರ್ತೇನೆ. ಗೌಡ್ರೆ. ಏನು? ನಮ್ಮ ಅಣ್ಣನಿಗೆ 500 ರೂಪಾಯಿ ಬೇಕಂತೆ. ಎಷ್ಟು? 500 ರೂಪಾಯಿ. ಬರೀ 500? ಇದು ಯಾವ ದೊಡ್ಡ ರಕಮ? ನಿನ್ನ ಮುಂದೆ ಜುಜುವಿ ಜುಜುವಿ. ತರ್ತೀನಿ ತರ್ತೀನಿ. ತಂಗಿ. ಅಣ್ಣ. ಇಂದು ಇವರ ಮಗ ಮನೆಗೆ ಬರ್ತಾನೆ, ನಮ್ಮ ಸ್ಥಾನ ಈ ಮನೆಯಲ್ಲಿ ಭದ್ರವಾಗಿ ಉಳಿಯಬೇಕಾದ್ರೆ ನಿನ್ನ ಕತ್ತಿಗೆ ಮಾಂಗಲ್ಯ ಬೀಳಲೇಬೇಕು. ಅದು ಯಾವ ದೊಡ್ಡ ಕೆಲಸ? ಇವತ್ತು ಕೇಳ್ಬಿಡ್ತೀನಿ ಚಂಚು. ತಗೋ ಮ್ಯಾನೇಜರ, ನೀನು ಜಾಗ ಖಾಲಿ ಮಾಡು. ಅಲ್ಲ ಗೌಡ್ರಿ. ಏನಪ್ಪ ಈ ನಮ್ಮ ಕಳ್ಳ ಪ್ರೇಮ ಹೀಗೆ ಎಲ್ಲಿವರೆಗೆ? ನೀವು ನನ್ನ ಮದುವೆ ಆಗ್ಬಿಟ್ರೆ ಖಾಯಂಗಿ ನಾನು ಈ ಮನೆಯಲ್ಲೇ ಇದ್ದು ಬಿಡ್ತೀನಿ. ಮದುವೆ? ಅದ ಹೆಂಗ್ ಸಾಧ್ಯ? ಮದುವೆ ವಯಸ್ಸಿ ಬಂದು ಮಗ ಮನೆಯಲ್ಲಿ ಇದ್ದಾನೆ. ಮಗನಿಗೆ ಇಷ್ಟು ಹೆದರುವವರು ನನ್ನ ಸ್ನೇಹ ಯಾಕೆ ಮಾಡಿದ್ರಿ? ಅಲ್ಲಪ್ಪ, ನಾಳೆ ಜನ ಏನಂದಾರು, ಸಮಾಜ ಏನಂದಿತ್ತು? ಮಗ, ಸಮಾಜ, ಜನತೆ ಅಂತ ನೀವು ಕೂತ್ರೆ ನನಗತ್ತೆ ಏನು? ಕೇವಲ ನಿಮ್ಮ ಪ್ರೀತಿಗೆ ಮರಳಾದ ನಾನು ಸುಳಿಯಾಗಿ ಸಾಯ್ಬೇಕೆ? ನಿನಗ್ ಸುಳಿ ಅನ್ನೋನು ಯಾವನವನು? ಸುಳಿಯ ಮಗ. ಮತ್ತೆ ಕೊರಳಲ್ಲಿ ತಾಳಿ ಇಲ್ಲ ಅಂದ್ರೆ ಅಂದೇ ಅಂತಾರೆ. ನೋಡಿ, ನಾನು ನಿಮ್ಮವಳಾಗಬೇಕಾದ್ರೆ ಇದಕ್ಕೆ ನೀವು ಏನಾದ್ರೂ ಒಂದು ಮಾರ್ಗ ಕಂಡು ಹಿಡಿಯಲೇಬೇಕು. ಚಂಚಲ ಚಂಚಲ ಚಂಚು ಚಂಚು ಹೋಗಿ ಬಿಟ್ಲು. ನನ್ನಂತ ಭಾಗ್ಯಶಾಲಿ ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಯಾರೂ ಇಲ್ಲ. ಅತ್ತ ಮ್ಯಾನೇಜ್ಮೆಂಟ್ನಿಂದ ಹಣ, ಇತ್ತ ನನ್ನ ತಂಗಿಯಿಂದಲೂ ಹಣ. ನನ್ನ ತಂಗಿ ಅಂದ್ರೆ ನನ್ನ ಪಾಲಿಗೆ 10 ಎಕರೆ ನೀರಾವರಿ ಜಮೀನಿದ್ದ ಹಾಗೆ. ಡ್ಯಾಮೇಜರ ರೀ, ಡ್ಯಾಮೇಜರ ತಡಿರಿ, ಏನು ಗಡ 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 ಹೋಗ್ತೀರಿ ಅಲ್ರಿ? ಡ್ಯಾಮೇಜರ ಇಡ್ತೀನಿ ಇಡ್ತೀನಿ ಅನ್ಲಿಕ್ಕತ್ತಿ 3 ವರ್ಷ ಆಯ್ತು, ಒಂದು ಜಾಗದಾಗ ಇಡ್ಲಿಲ್ಲ ತಗಿಲಿಲ್ಲ, ನಾನು ಮುಂದಕ್ಕೆ ಬರಲೇ ಇಲ್ಲ. ಸರಿಯಾದ ಜಾಗ ಸಿಗಲಿಲ್ಲ ದಾದ್ಯ. ಅಯ್ಯ, ನೀವು ಮನಸ್ಸು ಮಾಡಿದ್ರ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಜಾಗ. ಎಲ್ಲಿ ಬೇಕಲ್ಲಿ ಇಟ್ರೆ ನನಗೆ ಹೆಸರು, ನಿನಗೆ ನೆಮ್ಮದಿ ಆಗಬೇಕಲ್ಲ. ಹೋಗ್ಲಿ ಬಿಡ್ರಿ, ನಿಮ್ಗೊಂದು ಮಾತಾರ ಕೇಳಂದ್ರೆ? ಒಂದಕ್ಕೆ ಬೇಕಾದಷ್ಟು ಕೇಳು. ಅಲ್ರಿ, ಹಣದ ಆಸೆಗೆ ನಿಮ್ ತಂಗಿ ಚಂಚಲವನ ಗೌಡ್ರಿಗೆ ಹಾಕಿ ಕೊಟ್ಟಿರಿ ಅಂತಲ್ಲ. ಏನಂದೆ? ನಾ ಮಾತಾಡಲ್ರಿ, ಊರಾಗ ಜನ ಮಾತಾಡ್ತಾರ್ರಿ. ಮಾತನಾಡ್ಲಿ, ಅವ್ರು ಹಾಗೆ ಮಾತನಾಡ್ತಾ ಇರ್ತಾರೆ, ಅದೇ ಮಾತಾಡೋ ಜನ ಬಂದು ನನ್ನ ಕಾಲ್ ಹಿಡಿತಾರೆ. ದಾದ, ಒಂದು ಹೊತ್ತು ಕೂಳಿಗೂ ಗತಿ ಇಲ್ಲದ ನಾನು ಇಂದು ಲಕ್ಷಾಧೀಶ. ಯಾಕೆ ಅಂತ ಪ್ರಿಂಟಿಂಗ್ ಮಿಷನ್ ಐತಿ ನಿಮ್ ಮನ್ಯಾಗ ಚಂಚಲವ್ವ? ಹತ್ತಿರ ಕರೆದು ಮಾತನಾಡ್ಸ ಜನ ಈಗ ನನ್ನ ಮನೆ ಹುಡುಕೊಂಡು ಬರ್ತಾರೆ. ಯಾಕೆ ಗೊತ್ತೇ? ಅಂತ ದೇವ್ರು ಐತ್ರಿ ನಿಮ್ ಮನ್ಯಾಗ. ದುಡ್ಡು ಕೊಟ್ರ ಯಾರಿಗೆ ಬೇಕು ಅವ್ರಿಗೆ ಒಲಿಯುತ್ತ, ಅವಳೇ ದೇವ್ರು, ನೀವ ಪೂಜಾರಿ. ನನ್ನಂಥವರು ಎಷ್ಟು ಜನರಿಲ್ಲ ಈ ಪ್ರಪಂಚದಲ್ಲಿ. ಹಣಕ್ಕಾಗಿ, ಅಧಿಕಾರದ ವ್ಯಾಮೋಹಕ್ಕಾಗಿ ತಾಳಿ ಕಟ್ಟಿದ ಹೆಂಡತಿಯನ್ನು,
ಆಗ ಬೇಕಾದ ಕೆಲಸಕ್ಕೆ ಹೊಟ್ಟೆಯ ಮಕ್ಕಳನ್ನು ತಲೆ ಹಿಡಿಯವರು ಸಾಕಷ್ಟು ಜನ ತುಂಬಿದ್ದಾರೆ ಈ ಪ್ರಪಂಚದಲ್ಲಿ. ತಾಜಾ ಮುಖ್ಯ ಎಲ್ಲದಕ್ಕೂ ಹಣ ಬೇಕು. ಹಣವಿದ್ರೆ ಹೆಣವು ಕೂಡ ಬಾಯಿ ಬಿಡುತ್ತೆ. ಅಂದ್ರೆ ನನ್ನ ಕೆಲಸ ಆಗಬೇಕಾದ್ರೆ ನಾನು ಲಂಚ ಮಂಚ ಕೊಡ್ಬೇಕ್ರಿ? ದಾದ್ಯಾ ಗೌಡ್ರ ಮನೆಯಲ್ಲಿ ಕಸ ಮುಸುರೆ ಮಾಡ್ತಾಳಲ್ಲ ರಂಗಿ, ಆಹಾ ಅವಳನ್ನ ಅಯ್ಯ ಪಿಸ ಏನ್ರಿ, ಒಂದು ಯಕಶಿತ ಕಸ ಮುಸುರಿ ಮಾಡು ಹೆಣ್ಣು ತಂದು ಹಾಕದಿದ್ರೆ ನಾ ಯಾಕೆ ಕುಟ್ಟಬೇಕು ಭೂಮಿ ಮೇಲೆ ಗಂಡಸಾಗಿ? ಏಯ್ ದಾದ್ಯಾ, ಅದು ಗೌಡ್ರ ಮನೆ ಕಾರಿನ ಡ್ರೈವರ್ ರಂಗು ಈ ಕಡೆ ಬರ್ತಾ ಇದ್ದಾನೆ. ಈ ವಿಷಯ ಬಹಳ ಗುಪ್ತವಾಗಿರಬೇಕು. ದಾರೆಗ ಪೇಪರ್ ಓದ್ಕೊಂತ ಬರ್ತದಲ್ಲ ಮೂಳ. ಹದಿನೆಂಟು ವರ್ಷದ ತರುಣನ ಮೇಲೆ 40 ವರ್ಷದ ಮುದುಕಿಯ ಬಲಾತ್ಕಾರ, ಯವ್ವಾ ಹೆಂಗುಸ್ರು ಬಲಾತ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರ ಮತ್ತೇನ್ ರಂಗು ಈ ಕಡೆ ಬಂದೆ? ನಮಸ್ಕಾರ ರೀ ಮ್ಯಾನೇಜರ್. ಅಯ್ಯ ನಂದು ಕಾಣವಲ್ದ, ನಿನಗ ಮಸೂಡಿ? ನಿಂದು ಕಾಣತು ದೂರದಿಂದ ಮ್ಯಾನೇಜರ್ ಕಾಲ್ ಸಂಧಿಯೊಳಗೆ. ಅಯ್ಯ ನಂದು ಯಾವಾಗ್ಲೂ ಸಂಧಿಯೊಳಗ ಕಾಣುದು, ಆದ್ರೂ ಉಪಯೋಗ ಇಲ್ಲ ಅಂತೇಳಿ ನಮಸ್ಕಾರ ಮಾಡ್ಲಿಲ್ಲ ನನಗೆ. ಹೇಳಲೆ ಮುನ್ಸಿಪಾಲ್ಟಿ ತೊಟ್ಟಿ ಮುಖದವನ. ಅವ್ರದು ಬಾಳ ದೊಡ್ಡದಿರ್ತದ, ಎಲ್ಲಾ ಕಸನು ಒಳಗ ಹಾಕೊಳತ್ತ ಮಾಮ. ನಿಂದು ಹಂಗೆ, ಈ ಮುಖಕ್ಕೆ ಯಾರು ನಮಸ್ಕಾರ ಮಾಡ್ಬೇಕು ಹೇಳು ಮತ್ತೆ? ಏ ರಂಗು ಮಾಮ. ಏನಪ್ಪ ಸಂತಿ ದಿವಸ ಹಳ್ಳಿ ಜನ ನನಗ ನಿಂದಿರ್ಸಿ ನಿಂದಿರ್ಸಿ ಮಾಡಿ ಹೋಗ್ತಾರ ನಮಸ್ಕಾರ. ಇನ್ನ ಚಾ ಕುಡಿತೀನಂದ್ರ 2-3 ರೂಪಾಯಿ ಕೊಟ್ಟು ಹೋಗ್ತಾರ ಮಾರಾಯ. ಕೊಡ್ತಿರ್ಬೇಕು ಕೊಡ್ತಿರ್ಬೇಕು, ಯಾಕೆಂದ್ರೆ ಅವ್ರಿಗೆ ಉಪಯೋಗ ಆಗ್ತಿ ನೋಡು. ಎಲ್ರಿಗೂ ಬೇಕಾದ ಬೆಲದ ಹಚ್ಚು ಮಗ ಇವ. ಇಸ್ಪೀಟಿನ ಜೋಕರ್ ಇದ್ದಂಗೆ ಅತ್ಲಾಗೆ ರಾಣಿಗೂ ಹೊಂದ್ಕೋತಾನೆ, ಇತ್ಲಾಗೆ ರಾಜಿಗೂ ಹೊಂದ್ಕೋತಾನೆ. ಮತ್ತೇನ್ ರಂಗು, ಗೌಡ್ರು ಮನೆಯಲ್ಲಿದ್ದಾರೆ ತಾನೆ? ಶೇಖರ್ ಧಣಿಯವರು ಬಂದಿದ್ದಾರಂತೆ. ಬಂದಿದ್ದಾರ್ರಿ, ಹೋಗಿ ಭೇಟಿಯಾಗಿ ಬರ್ತೀನಿ. ಮತ್ತೇನಂತಿದೆ ರಂಗು ಮಾಮ? ನಾನೇನು ಅನ್ನೋದಿಲ್ಲ, ಆರಾಮ ಅದೀನಿ. ತಣ್ಣಗೈತ್ ನೋಡು. ಬಾರಲ್ಲ ನಮ್ಮ ಮನೆಗೆ, ಬೆಚ್ಚಗೈತೆ. ಎಸಿ ಡಿಸಿ ಎರಡು ಐತೆ, ಯಾವ್ದಾರ ಹಾಕೋ. ಬ್ಯಾಸಿಗೆ ತಂಪು, ತಂಡಿಗೆ ಬೆಚ್ಚಗ. ನಮಗ ತಂಪು ಬೇಡ ಬೆಚ್ಚಗು ಬೇಡ, ಹೋಗೋ ಮಾರಾಯ ಸಾಕು. ಅಯ್ಯ ನೀನು ಗಂಡಸ ಹೌದಲ್ಲ, ಯಾಕ ನನಗೋ ಸಂಶಯ ಬರುತ್ತ ನೋಡು. ನಿನ್ನ ನೋಡಿ ನನಗ ನಾಚಿಕೆ ಬರುತ್ತ ಮಾಮ. ನಿನಗ ನಾಚಿಕೆ ಬರುತ್ತ? ಮುಗ್ದಾಯ್ತು ಬಿಡತ್ಲಾಗೆ. ನಿನಗ ನಾಚಿಕೆ ಬಂದ್ರೆ ಮುದುಕಿರ್ ಮುಖದಾಗೆ ಮೀಸೆ ಬರ್ತಿದ್ವು. ಹೊಲಸನ ನಮಗನೆ. ಅಯ್ಯ ಮೂಳಿ, ಏನ ಉಪಯೋಗ ಇಲ್ಲದ ವಸ್ತು ಅಂತ ತಿಳ್ಕೊಂಡು ಏನನ್ನ ಎದಕ್ ಉಪಯೋಗ ಆಗ್ತಿದ್ಯಪ್ಪ ನೀನು? ಇತ್ಲಾಗ ಹೆಣ್ಣು ಅಲ್ಲ ಅತ್ಲಾಗ ಗಂಡ್ಸ್ ಅಂತೂ ಮೊದ್ಲು ಅಲ್ಲವೇ ಅಲ್ಲ. ಅಯ್ಯ ಪಿಸ, ಒಬ್ರಿಗೊಬ್ರು ಬೇಕಾಗುತ್ತಾ ಮೂಳಿ? ಪೇಪರ್ನಾಗ ಏನು ಬಂದೈತೆ ಒಂಜರು ಊದು. ದೊಡ್ಡ ರಾಜಕಾರಣಿ ಮಗ ಓದ್ಬೇಕಂತೆ. ಆಯ್ತು ಓದ್ತೀನಿ ಕೇಳ. ಇರ್ಲಿ ಊದ ಮಾಮ. ಹೇ ಒಗೆಯುವ ಕಲ್ಲಿಗೆ ಇಬ್ಬರು ಹೆಣ್ಣು ಮಕ್ಕಳ ಜಗಳ. ಅಯ್ಯ ಪಿಸ, ಎಂತದಕ್ಕೆ ಜಗಳ ಆಡೋ ಮೂಳುಗಳು ಒಂದ ಕಲ್ಲಿಗೆ? ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಅಲ್ಲೇ ಗಸ್ತು ಮಾಡುತ್ತಿದ್ದ ಪೊಲೀಸಿನವರು ಕಲ್ಲು ಸಮೇತ ಇಬ್ಬರು ಹೆಣ್ಣು ಮಕ್ಕಳನ್ನು ಸ್ಟೇಷನ್ಗೆ ಕರೆತಂದಿದ್ದಾರೆ. ಯವ್ವಾ ಶಿವನ್ಯ, ಕಲ್ಲು ಸ್ಟೇಷನ್ಗೆ ಬಂತ? ಅದರದ್ದು ದೈವ. ಮುಂದೆ ಕೇಳಲೆ ಮಗನೇ. ಈಗ ಕಲ್ಲನ್ನು ಜಾಮೀನಿನ ಮೇಲೆ ಬಿಟ್ಟು ಹೆಣ್ಣು ಮಕ್ಕಳನ್ನು ಅಲ್ಲೇ ಉಳಿಸಿಕೊಂಡಿದ್ದಾರೆ. ಈಗ ತಂಪಾಯ್ತು ನೋಡು, ಕಲ್ಲಿಂದ ಏನು ಕೆಲಸ? ಹೋಗ್ಲಿ ಬಿಡು ಮಾಮ, ಬರ್ತೀಯೇನು ಮನೆಗೆ? ಏ ಸುಮ್ಮನೆ ಹೋಗಲ್ಲ ಮಗನ, ಜಾಡ್ಸ್ ಒದ್ದೇನ. ಅಯ್ಯ ಡಕ್ಕಣು, ಹಿಂಗ್ಯಾಕೆ ಮಾತಾಡ್ತೀಯ? ಕಿವ್ಯಾಗ ತೊನಿಸಿ ಹೊಕ್ಕ ನಾಯಿ ಹಂಗ. ಮಾಮ ನಾ ಬರ್ಲೆ. ಏ ಹೋಗಲೆ. ಅಯ್ಯ ಮೂಳಿ ಮಾಮ, ಟಾಟ ಹೋಗೋ. ಓಹೋ ಇದು ಬಂತಲ್ಲ ನಮ್ಮ ಗಾಡಿ. ಬ್ರೇಕ್ ಹಾಕಿದ್ರೆ ಕ್ಲಚ್ ಬೀಳುತ್ತೆ, ಕ್ಲಚ್ ಒತ್ತಿದ್ರೆ ಹಾರನ್ ಆಗುತ್ತೆ, ಹಾರನ್ ಹಿಚ್ಕಿದ್ರೆ ರಿವರ್ಸ್ ಗೇರ್ ಬೀಳುತ್ತೆ. ಹೇಳಲೆ ಸುಬ್ಬ, ಇಲ್ಲೇ ನಿಂತಿದಿ. ನಿಂತಿರ್ದ ಇನ್ನೇನು ಮಲಿಕೋಬೇಕಾಗುತ್ತೆ ಅಂತಿದ್ದೀನು? ಮಕ್ಕಳಲ್ಲ ನಿನ್ ಯಾರು ಬೇಡ ಅಂತಾರ? ಏ ಇದನ್ನ ನಿನ್ ತಲೆ ಮಿರ್ರಿ 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 ಮಿಂಚತತಿ. ಅಯ್ಯ ಬರೀ ತಲೆ ಒಂದೇ ನೋಡ್ಬೇಡ, ಹಂಗೆ ಕೆಳಗ ಬಾ ಮೂಗಿನ ಹತ್ರ, ಅವನ್ನು ಬೋಳಿಸ್ಬಿಟ್ಟಿದೀನಿ. ಅಯ್ಯೋ ಆಕಾರ ಗೇಡಿ, ಮಿಸಿನು ಬಳಸಿ ಅಲ್ಲ ಗಂಡಸಾಗಿ. ಈಗ ಹ್ಯಾಕ್ ಕಾಣತ್ತೆ ನನ್ನ ಮುಖ? ಕಾಣತ್ತೆ ಬಿತ್ತಲಕ್ಕ ಹದ ಮಾಡಿದ ಭತ್ತದ ಗದ್ದಿ ಕಂಡಂಗ. ಭತ್ತದ ಗದ್ದಿ? ಹೌದು. ಎಲ್ಲಿಗೆ ಹೋಗಿದ್ದೆ ಬೋಳ್ಸಾಕ? ತಿರುಪತಿಯಲ್ಲಿ ತಲೆ, ಮಂತ್ರಾಲಯದಲ್ಲಿ ಮೀಸೆ. ಮತ್ ನನ್ನ ಕರ್ಕೊಂಡು ಹೋಗ್ಬೇಕು ತಿರುಪತಿಗ, ನಾ ಬರುದಿಲ್ಲ ಅಂದಿದ್ನೇನ. ಯಾಕ ನೀನು ಹರಕೆ ಹೊತ್ತಿದ್ದೀಯೇನು? ಹರಕೆ ಹೋದ್ರೆ ಹೋಗ್ತಾರೇನ ತಿರುಪತಿಗ? ಹೌದು ನಾನು ಹರಕೆ ಹೊತ್ತಿದ್ದೆ. ವರ್ಷ ತುಂಬೋದ್ರಲ್ಲಿ ಮದುವೆ, ಒಂದು ಗಂಡು ಮಗು ಆಯ್ತು ಅಂದ್ರೆ ಬರ್ತೀನಿ ನಿನ್ನ ಬೆಟ್ಟಕ್ಕೆ ಅಂತ. ವರ್ಷ ತುಂಬೋದ್ರಾಗ ಮದುವೆ ಮಗು? ಯಾರೇ ಲಂಗಡಾಕ ಬೇಟ,
ತಯಾರಿ ಇದ್ದದ್ದೇ ಹುಡುಕೊಂಡೇನ? ನಾಳೆ ಕಡದಾಕಿನೆ ಮದುವೆ ಆಗ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರೇ ಬುಡ್ಡಿ ಕಾ ಬೇಟಿ? ನಾ ಯಾರು? ನೀ ಮನೆಗ್ ಬಾ, ತೋರಿಸ್ತೇನೆ. ರಸ್ತದಾಗೆ ಹಾಕಲೆ ಮಾತು ಹೋಗಲೆ. ಆಯ್ತು, ಸಂಜೆ ಮುಂದೆ ಬರ್ತೀನಿ. ಮರಿ ಬಿಡ, ಬರ್ಲಾ ಬರ್ತೀನಿ. ಹೋಗ ಇವನವನ. ಈ ಬೆವರ್ಸಿ ಬಂತಲ್ಲ, ಇದ್ರ ಪಿಡುಗ ಹಾಯ್ಲಿ. ಯಾವಾಗ ಸಾಯ್ತೋ ಏನ? ಹಾ, ಬರ್ಲಿ ಬರ್ಲಿ ಬರ್ಲಿ, ಮಜಾ ತೋರಿಸ್ತೇನೆ. ಮತ್ತೇನ್ ರಂಗಿ, ಎಲ್ಲಿಗೆ ನಡೆದಿದ್ದೆ? ನಾ ಏನ್ರಿ, ಜೋಳ ತರಕ ಸೊಸೈಟಿಗೆ ಹೊಂಟಿನ್ರಿ. ನೆನ್ನೆನೂ ಹೋಗಿದ್ದೀನ್ರಿ. ಅಲ್ಲ ಬದನ್ ನೋಡ್ರಿ ಕಾರ್ಕೂನ, ಅವ್ ನನಗ ಜೋಳನ ಕೊಡ್ಲಿಲ್ರಿ. ನೀನೇಕ್ ವಾಪಸ್ ಬಂದಿ? ನಡಿ, ಎಲ್ಲರಿಗಿಂತ ಮೊದಲು ಮುಗಿಸ್ತೀನಿ ನಿನ್ನ ಕೆಲಸನ. ನಿಮ್ಮ ಜೋಡಿ ಬಂದ್ರ ಎಲ್ಲರಿಗಿಂತಲೂ ಮೊದಲು ನಂದ ಮುಗಿಸ್ತೀರೇನ್ರಿ? ಗ್ಯಾರಂಟಿ. ಮುಗಿಸ್ತಾನ ಮುಗಿಸ್ತಾನ ಮಗ, ಮುಗಿಸ್ತ ಏನ್ ಮಾಡ್ತಾನ? ಒಂದ್ ಕಡಿ ಮುಗಿಸ್ತಾನ, ಒಂದ್ ಕಡಿ ಕೈಯಾಗ ಕೊಟ್ ಕಳಿಸ್ತಾನ. ಏನ್ರಿ, ನಾನ್ ನೋಡ್ದಾಗೆಲ್ಲ ನೀವ್ ಒಂದ್ ನಮೂನಿ ಮಾಡ್ತಿರಲ್ಲ, ಯಾಕ? ಯಾಕೆ ಅಂತ ನೀನೇ ತಿಳಿದುಕೋಬೇಕು ರಂಗಿ. ನಮಗೆ ಬೇಕಾದ ವಸ್ತುವಿನ ಮೇಲೆ ನಾವು ಕಾಳಜಿ ಮಾಡ್ಲೇಬೇಕಲ್ಲ. ಅಂತೂ ನಾ ನಿಮ್ಗೆ ಬೇಕಾಗಿನೇನು? ಬರೀ ಬೇಕಾಗಿರುವುದಷ್ಟೇ ಅಲ್ಲ, ಈ ನಿನ್ನ ನಿಚ್ಚಳವಾದ ರೂಪ ನನ್ನ ಕಣ್ಣಿನಲ್ಲಿ ಅಚ್ಚಳಿಯದಂತೆ ಮೂಡಿ ನಿಂತಿದೆ. ನೀನು ಒಪ್ಪಿದರೆ? ನಾನು ಒಪ್ಪಿದರೆ ಯಾವ್ದಾದ್ರು ಬಾವಿ ಒಳಗ ಬೀಳ್ತಿರೇನ? ಹಾಗಲ್ಲ ರಂಗಿ, ನೀನು ಒಪ್ಪಿದರೆ ನಾಳೆ ನಿನ್ನನ್ನು ಮದುವೆ ಆಗ್ತೀನಿ. ಏಳಪ್ಪ ಕೀರ, ಹಳೆಪ್ಪ ಕೀರ. ರಂಗಿ ಹೋಗಲೇ, ಮಜ್ನು ಹಳೆ ಮಜ್ನು, ನನ್ನನ್ನು ಮದುವೆ ಮಾಡ್ಕೊಳ ಮುಖ ನೋಡಲೆ ಹೆಂಗೈತಿ ಮುಖ? ಏನೇ ರಂಗಿ, ನನ್ನ ಕೆನ್ನೆಗೆ ಹೊಡಿತೀಯಾ? ಆಗ್ಲಿ ರಂಗಿ, ಈ ಸಲ ಸುಮ್ಮನೆ ಬಿಟ್ಟು ಹೋಗ್ತೀನಿ, ಇನ್ನೊಂದ್ ಸಾರಿ ನಿನ್ನ ಮುಂದೆ ನೋಡ್ಕೊಳ್ತೀನಿ. ಹೋಗ್ಲೇ ಹೋಗ, ಮುಂದೆ ನೋಡ್ಕೊಳ್ತಾನ ಮುಂದ. ಸಂಪೂರ್ಣವಾಗಿ ವಿಚಾರ ಮಾಡಿ ಗೌಡ್ರೆ, ಬಸ್ ಸ್ಟ್ಯಾಂಡ್ ನಲ್ಲಿ ಹಮಾಲಿ ಮಾಡುವ ಯಕ್ಕಶ್ಚಿತ ಒಬ್ಬ ಬಡ ಹಮಾಲ್ನ ತಂಗಿಯನ್ನು ಗೌಡ್ ಮಗ ಮದುವೆ ಆಗ್ತಾನೆ ಅಂದ್ರೆ? ಅದ್ ಹೆಂಗ್ ಮದ್ವೆ ಆಗ್ತಾನ್ರಿ? ಅದ್ ಹೆಂಗ್ ಮದ್ವೆ ಆಗ್ತಾನೆ ಅದನ್ನ ನಾನ್ ನೋಡ್ತೀನಿ. ಈ ಎಲ್ಲ ಸಮಾಚಾರ ನಿಮ್ಗೆ ಹ್ಯಾಗ ಗೊತ್ತಾಯ್ತು ಗೌಡ್ರೆ? ನಿನ್ನೆ ಸಾಯಂಕಾಲ ನಾನು ಪಾರ್ಕಿನ ಹತ್ರ ಹೋಗಿದ್ದೆ, ಅಲ್ಲಿ ಸರಳೆಯ ಜೊತೆಗೆ ಶೇಖರ ತಬ್ಬಿಕೊಂಡು ನಿಂತಿದ್ದ. ಏನು ನಿಜ ಗೌಡ್ರೆ? ಮದುವೆ ಆಗುವುದಾದ್ರೆ ನಿನ್ನನ್ನೇ ಆಗ್ತೀನಿ, ಇಲ್ಲ ಆ ಜನ್ಮ ಬ್ರಹ್ಮಚಾರಿ ಆಗ್ತೀನಿ ಅಂತ ನಿಮ್ಮ ಮಗ ಅವಳಿಗೆ ವಚನ ಕೊಟ್ಟ. ಅಂತಸ್ತಿನ ಅರಮನೆಯಲ್ಲಿ ಹಂಸ ತೂಲಿಕಾ ತಲುಪದಲ್ಲಿ ಸುಖವಾಗಿ ಮಲಗಬೇಕಾಗಿದ್ದ ನನ್ನ ಮಗ ಯಕ್ಕಶ್ಚಿತ ಮುರುಕು ಗುಡಿಸಿನ ಹರಕು ಚಾಪಿಗೆ ಆಶೆ ಪಟ್ಟಿದ್ದಾನಲ್ಲ. ಆಗ ನಾನು ಎದುರು ನಿಂತೆ, ನನ್ನನ್ನು ನೋಡಿದ ತಕ್ಷಣ ಸರಳ ಬೆಚ್ಚಿ ಬಿದ್ಲು. ಆ ಗೌಡ್ರೆ, ನಾನಿನ್ ಬರ್ತೀನಿ ಅಂತ ಹೊರಟೇ ಬಿಟ್ಲು. ಯಾಕೆ ಅವಳು ನಿಮ್ಮ ಮುಂದೆ ನಿಲ್ಲೋದಿಲ್ಲ ಏನು ಗೌಡ್ರೆ? ಅದೊಂದು ದೊಡ್ಡ ವಿಷಯ. ಏನು? ಅವಳು ನನ್ನನ್ನೇ ಮದುವೆ ಆಗ್ತೀನಿ ಅಂತ ವಚನ ಕೊಟ್ಟಿದ್ಲು. ಇದರಂತೆ ಅದೆಷ್ಟೋ ಜನ ಸಿರಿವಂತರ ಬಾಳನ್ನು ಹಾಳು ಮಾಡಿದ್ದಾಳೆ ಅಂತ ಈ ವಿಚಾರ ಶೇಖರ್ ಮುಂದೆ ಹೇಳಿದೆ. ಅದಕ್ಕೆ ಅವನೇನಂದ? ಇನ್ನೇನನ್ನೋದು, ದಯವಿಟ್ಟು ಈ ವಿಚಾರ ತಿಳಿಸಿ ಒಳ್ಳೇದನ್ನೇ ಮಾಡಿದಿರಿ ಮ್ಯಾನೇಜರ್, ಅವಳಿಂದಾಗಿ ನನ್ನ ಜೀವನವೇ ಹಾಳಾಗುತ್ತಿತ್ತು ಅಂದ. ಹೋಲಿ ಬಿಡ್ರಿ ಆ ವಿಚಾರ, ಬೆಂಕಿ ಹಚ್ಚರದಕ್ಕೆ. ಇದು ಚಂಚಲ ಇನ್ನೂ ಬರ್ಲಿಲ್ಲ, ಹೋದ ತಕ್ಷಣನೇ ಕಳಿಸ್ಕೊಡ. ಅಷ್ಟು ಮಾಡಿ ಗೌಡ್ರೆ. ಇನ್ನೊಂದು ವಿಷಯ. ಏನು? ಏನಿಲ್ಲ, ಸದ್ಯ ಒಂದು 500 ರೂಪಾಯಿ ಬೇಕಾಗಿತ್ತು. ಸುರು ಆತ? ನನಗೊಂದು ಅನುಮಾನ ಮ್ಯಾನೇಜರ್, ನಿಮ್ಮವ ನಿಮ್ಮನ್ನ ಹಡಿಬೇಕಾದ್ರೆ ನಿಮ್ಮ ಅಪ್ಪನಿಂದ 500 ರೂಪಾಯಿ ತೆಗೆದುಕೊಂಡೇ ನಿಮ್ಮನ್ನ ಹಡಿದ್ಲು ಅಂತ ಕಾಣಿಸತ್ತೆ ಅಲ್ಲ? ಏನು ದುಡ್ಡು ದುಡ್ಡು ಅಂತ ಸಾಯ್ತೀರಿ? ತಗೊಳ್ರಿ, ಹೋಗಿ ಚಂಚಲಿನ ಆದಷ್ಟು ಬೇಗ ಕಳಿಸ್ಕೊಡಿ. ಜುರಾ ಕಜುಂಜುರಾ ಕಜುಂಜುರಾ ಹೇ, ಜುರಾ ಕಜುಂಜುರಾ ಕಜುಂಜುರಾ ಹೇ. ಬಾರ್ಪ ಪೌಣೆ ಆಟ ತೂತ್ ಬಿದ್ದಾಬ್ರಿ, ಬಂದಿಲ್ಲ ಅರ್ಧಂಬರ್ಧ ಗಂಡ್ಸ. ಹೌದು, ನಾ ಹಿಂಗ ಅರ್ಧಂಬರ್ಧ ಗಂಡ್ಸ, ಪುಟ್ಟ ಪೂರ 90 ಪೈಸೋ ಗಂಡ್ಸೋದಿನಿ. ಒಂದ್ ಪೈಸೋ ಯಾವ್ದೋ ಮೂಲ್ಯಾಗ ಕಡಿಮೆ ಆಗೈತಿ ಅಲ್ಲ. ಬಾಲ ಸುತ್ತಾಡ್ಕೊಂಡು ಬರೋಣ. ಎಲ್ಲಿಗ? ಕಬ್ಬನ್ ಪಾರ್ಕಿನ ಕಡೆ. ನಿನ್ ಕೂಡ ನಾನ್ ತಿರ್ಗಾಡಕ್ ಬಂದ್ರ ನನಗ ಮರ್ಯಾದೆ ಇರ್ತತೇನ? ಅಯ್ಯ, ನಿಂದು ಭಾರಿ ವಜಿನ ಐತೆ. ಬರ್ತೀಯ ನನ್ನ ಮನೆಗ್ ಊಟಕ್ಕ? ರುಚಿ ರುಚಿಯಾದ ಅಡಿಗೆ ಮಾಡ್ತೀನಿ. ಅಂತೂ ನಿನಗೂ ಮಾಡಾಕ ಬರ್ತತೇನ ಅಡಿಗೆ? ನಂದು ರುಚಿ ಹತ್ತಿದವ್ರು ಪಲ್ಯ ಸಾರು ಇನ್ನೂ ನೆನಸ್ತಾರ. ವಾರದಾಗ 2-3 ಸಲ ಬಂದು ಮಾಡಿಸಿಕೊಂಡು ಹೋಗ್ತಾರ.
ನಿನ್ನ ಮನ್ಯಾಗ ಕುಂದ್ರಾಕ ಜಾಗ ಇಲ್ಲಂತ ಸಣ್ಣದಾಯ್ತಂತ ಮನಿ. ಕುಂದರ್ಲಿಕ್ಕೆ ಯಾಕ, ಮಲಗಲಿಕ್ಕೂ ಐತೆ, ಮುಂದ ಉದ್ದ ಒಂದು ಪಡಶಾಲೆ ಐತಿ, ಹಿಂದೆ ಒಂದು ರೂಮು ಅಡಿಗೆ ಮನಿ ಐತಿ, ರೂಮ್ನ್ಯಾಗ ಒಂದು ಮಂಚ ಹಾಕಿನಿ, ಅದ್ರ ಮ್ಯಾಲೆ ಡನ್ಲೂಫ್ ಬೆಡ್ ಐತಿ, ಅದ್ರ ಮ್ಯಾಲೆ ನೀ ಮಲಗ. ನಿನಗೆ ಮಾಡಿದ್ದೇ ಮಾಡಿದ್ದು ಗೊತ್ತಾಗೋದಿಲ್ಲ ನಿದ್ದಿ, ಅಷ್ಟು ಮೆತ್ತದೈತೆ ಅದು. ಅಲ್ಲ ಏ ದಾದ್ಯ, ನೀ ಇರೋನ್ ಒಬ್ಬ, ಇಷ್ಟು ಸವಲತ್ತು ಎದಕ್ಕೆ ಬೇಕಲ್ಲ? ಅಯ್ಯ, ನಿಮ್ಮಂತವ್ರ ಮೂಳುಗಳು ನಮ್ಮ ಮನೆಗೆ ಬರ್ತಾರಲ್ಲ, ಎಲ್ಲ ಬಿಟ್ಟು ನಂದ ಹುಡುಕ್ಯಾಡ್ಕೊಂತ ಬರ್ತಾರ. ಏ ಬಿಡ, ನನ್ನಂತವ್ರು ಯಾಕೆ ಬರ್ತಾರಲ್ಲ ಬೇವರ್ಸಿ, ಕಜ್ಜಿ ಹತ್ತಿದ ನಾಯಿ ಸಹಿತ ಬರೋದಿಲ್ಲ ನಿನ್ನ ಮನೆ ಮುಂದ, ನನ್ನಂಥವ್ರು ಬರ್ತಾರಂತ ನನ್ನಂಥವ್ರ. ಅಯ್ಯ ನೀನು ಭಾರಿ ತ್ರಿಪುರ ಸುಂದ್ರಿ, ಏನಾಗ್ಯದ ನನ್ನ ಮನೆಗೆ ಒಂದು ಸಾರಿ ಬಂದು ನೋಡ. ನಿನ್ನ ಮನೆಗೆ ಯಾವಾಗ? ನಿನ್ನ ಮನೆಗೆ ಬರೋರು ಯಾರು ಅಂತ ನನಗೆ ಗೊತ್ತಿಲ್ಲನ. ಅಯ್ಯ ಡಕ್ಕಣು, ಮೊನ್ನೆ ಖುಷ್ಬು ಬಂದಿದ್ಲು ಅವ್ರ ತಾಯಿನ ಕರ್ಕೊಂಡು, ಹಾಗೆ ಅಮ್ಮ ಬೈಟ್ ಅಂದೆ, ಕ್ಯಾ ಕಾಮ ಹೈ ಮೇರೆ ಪಾಸ್ ಅಂತ ನಾ ಪೂಚ. ಅರೆ ಬೇಟಾ, ಮೇರಿ ಬೇಟಿ ಖುಷ್ಬು ತೇರಿ ಸುಂದರ ಮುಸುಡಿ ದೇಕರ್ ತುಜಕು ಬನಾ ಲೇವಂಗೆ ಅಂತದಂತ ಹೋ ಬೋಲೆ. ಅದಕ್ಕೆ ನೀನ್ ಹೇಳ್ದೆ? ಮೈ ನಕೋಮ್ಮ, ಮೇರೆ ಮಿಷನ್ ತಾಕತ್ತು ನೈ, ಮೇರೆ ಗಾಡಿ ರಿಪೇರಿ ಹೈ ಅಂದೆ. ನಿನ್ನ ಗಾಡಿ ರಿಪೇರಿ ಬಂತೇನ ಮೂಳ, ನಿನಗೆ ಯಾತಕ್ ಬೇಕಲ್ಲ ಮದ್ವಿ, ನಿನ್ನ ಮದ್ವೆ ಆದ್ರ ತಿನ್ನೋದಲ್ಲ ಅಪ್ಪ ಮೂರು ಹಿಡಿ ಮಣ್ಣು. ಮಣ್ಣು ಯಾಕೆ ತಿಂತಿದಿ, ಬಾಳೆ ಹಣ್ಣು ತಿನ್ನು. ರಂಗಿ ನಾನು ಇದೀನಲ್ಲ ಮದ್ವೆ ಆಗ್ಬೇಕಂತ ಮಾಡಿನ ರಂಗಿ. ಅಪ್ಪ ನೀನು ಮದ್ವೆ ಆಗ್ತಿ, ಯಾರ ಸಲುವಾಗಿ ಆಗ್ತಿ ಮದ್ವೆ ಅಂತನ್ನ. ಅಯ್ಯ ಪಿಸೋ, ನಾನು ಸಲುವಾಗಿ ಒಂದು ಕನ್ಯಾ ನೋಡಿನಿ, ಮನಸ್ಸಿಗೂ ಬಂದೈತಿ. ಯಾರ ಅವಳು ಹುಡುಗಿ, ಚಂದದಲ್ಲೇನ ಕಣ್ಣು ಮೂಗು ಎಲ್ಲ ಭೇಷ ಅದಾವೆನ? ಎಲ್ಲ ಅದಾವ ಅಕ್ಕಿಗೆ. ಮದ್ವೆ ಆಗೋ ಹುಡುಗಿ ಯಾರ? ಅಯ್ಯ ನೀ ಹೂ ಅಂದ್ರೆ ಹೇಳ, ಇವತ್ತ ಇಟ್ಟು ಬಿಡ್ತೀನಿ. ಏನ ಹಣಿಗೆ ಕುಂಕುಮ ಯಾರಿಗ? ನಿನಗೋ. ದಾದ್ಯಾ ನನ್ನ ಮದ್ವೆ ಮಾಡ್ಕೊಂತಿ? ಲೇ ದಾದ್ಯ, ನಿನ್ನ ಮದ್ವೆ ಆಗೋ ಮನಸ್ಸು ನನಗೂ ಐತಿ. ಆದ್ರ ಮದ್ವೆ ಆದ್ರ ನೀನು ಏನ್ ಮಾಡ್ತಿ? ನೀ ಏನೋ ಮಾಡ್ಬೇಡ, ಎಲ್ಲ ನಾನಾ ಮಾಡ್ತೀನಿ. ದಿನ ನಿನಗ ಎಣ್ಣೆ ಹಚ್ಚಿ ಎರಿತೀನಿ, ತೂಗು ಮನ್ಸದ ಮೇಲೆ ಕುಂದುರ್ಸಿ ತೂಗುತ್ತೀನಿ, ಮೆತ್ತಗ ಆಸಿಗೆ ಆಸಿ ಮಲಗಿಸ್ತೀನಿ, ನಿನ್ನ ಸೀರಿ ಲಂಗ ಬಾಡಿ ಒಗಿತೀನಿ, ರುಚಿ ರುಚಿ ಅಡಿಗೆ ಮಾಡಿ ತುತ್ತು ಮಾಡಿ ನಿನ್ನ ಬಾಯಾಗಿ ಇಡ್ತೀನಿ. ಇನ್ನು ಏನು ಮಾಡ್ಲಿ, ಮಂಚದ ಮ್ಯಾಲೆ ಮಲಗಿಸಿ ನಾನು ನೀನು ನಾನು ನೀನು ಕೆಳಗು ಮಲ್ಕೊಂತೀನಿ. ಅಯ್ಯೋ ಶಿವನ, ಯಾರಾದ್ರೂ ಗಂಡಸರು ಮಾಡೋ ಕೆಲಸ ಏನಿದು? ಏ ಹೋಗಲೇ ಬೇವರ್ಸಿ, ಯಾರ ಗಂಡಸರು ಮರ್ಯಾದೆ ಕಳೆದಿ ಹೋಗ. ಏ ಮೂಳೆ ವಿಚಾರ ಮಾಡಿ ತಿಳಿಸೋ, ದೀಪ ಚುಡಿಕಾಡಿದ್ರು ಇಂಥ ವರ ಸಿಗಾಕಿಲ್ಲ. ಹೌದೌದು, ಇದು ಅಂದ್ರೆ ಏನಂತ ತಿಳ್ಕೊಂಡಿ, ಕರ್ನಾಟಕದ ಬಂಪರ್ ಲಾಟ್ರಿ ಡ್ರಾ ಹತ್ತಿದಂಗ. ಅಪ್ಪ ನನಗ ನಿಂದ ಕೊಡ್ತಿ ಏನ? ಏನ ಓಟ ಓಟ ಏನ್ ಮಾಡ್ತಿ? ದೇವ್ರ ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡ್ತೀನಿ. ನಿಮ್ಮನ ಮದ್ವೆ ಮಾಡ್ಕೊಳಕ್ ಬಂದಿದೆ, ಮದ್ವೆ ಮದ್ವೆ ಹಾಕಿ ಬರ್ತೀನಿ ಸುದ್ದಿಗ. ಅಯ್ಯೋ ಮೂಳಿ, ಯಾ ನಮ್ಮನಿ ಕಟ್ಟಿದ್ಯಾ ನಿನ ಕೋಡಿ? ಮಾಡ್ಕೊಂತಿದ್ರ ಮಾಡ್ಕೊಂತೀನಿ ಅನ್ಬೇಕು, ಒಲ್ಲೆ ಅಂದ್ರೆ ಒಲ್ಲೆ ಅನ್ಬೇಕು. ಏನ ರಮೇಶ್ ಈ ಪರಿ ಕಪಾಳ ಕಟ್ಟಿದ್ಯಾನ ಮೂಳಿ ಪಿಶಾಲಿ? ಹೋಗಲೇ ಹೋಗ ಹೈದರಾಬಾದಿ. ಮೈ ಹೈದರಾಬಾದಿ? ಹೌದು. ತೂ ಉಮನಾಬಾದಿ? ಏ ಹೋಗ ಹಿಜಡಿಯ. ಮೈ ಹಿಜಡಿಯ? ತೂ ಕಿಚಡಿ. ಏ ಹೋಗ್ಯಾನ ನಿಮ್ಮ ಕಲ್ ತೊಗೊಂಡು ಹೇರ್ಲ. ಅಯ್ಯೋ ಯಾ ನಮ್ಮನಿ ಶಿಟ್ಟಿಗೆ ಬರ್ತಿದ್ಯ ರಂಗವಕ್ಕ? ಅಕ್ಕ ಮತ್ತೇನ್ ಮಾಡ್ಬೇಕು, ಕೆಲಸ ಆಗ್ಲಿಲ್ಲ ಅಂದ್ರೆ ಅಕ್ಕಾರ ಅನ್ಬೇಕು ಅವ್ವಾರ ಅನ್ಬೇಕು. ಹೋಗ ಮೂಳಿ ಹೋಗು. ಅಯ್ಯಾ ಎಲ್ಲಿಗೆ ಬಂದು ನನ್ ಬಾಳ ಬಂತನು, ಹೋಗಿ ಹೋಗಿ ನನ್ನ ಯೋಗ್ಯತೆಗ ಈ ಹಿಜಡಿಯ. ಅಯ್ಯೋವಾ ನಂದು ತಪ್ಪೆ, ಎಷ್ಟು ವಯಸ್ಸಾಗಿ ನಾ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ ಮ್ಯಾಗ ಗಂಡಸ್ರ ನನ್ನ ಬೆನ್ನು ಬೀಳೋದು ಸಹಜ ಐತಿ. ಏ ಇನ್ನಾಗೋದಿಲ್ರಿಪ್ಪ, ಹ್ಯಾಂಗಾರ ಆಗ್ಲಿ ನನ್ ರಂಗ ಬಂದು ಕೂಡ್ಲ. ಏ ಬೆವರ್ಸಿ ನನ್ನ ಮದ್ವೆ ಆಕಿಯ ಏನಿಲ್ಲ ಕೇಳೇ ಬಿಡ್ತೇನೆ. ಏನ್ ಮಾಡ್ತಿದ್ದಾಳಪ್ಪ ರಂಗಿ ಮನೆಯಾಗ, ನಾ ಬಂದು ಬಾಳ ಹತ್ತಾಯ್ತು ಬಾಗಲದಾಗ, ಕುಂತ್ರೆ ನಿಂತ್ರೆ ಅವಳದ ಧ್ಯಾನ ಮನದಾಗ, ಮಲಗಿದಾಗ ಬರುತ್ತಾಳ ಕನಸ್ನಾಗ. ಇಲ್ಲ ಅದಿನ ನಾನು ನಿನ್ನ ಕನಸ್ನಾಗ ನಾ ಬರ್ತೀನಿ. ಅಲ್ಲ ರಂಗು, ಅದಾದ್ಯ ನನ್ ಮದ್ವೆ ಆಕಿನಿಂತ ಕೇಳ್ಬೇಕ ಮೂಳ ಹಳೆ ಮೂಳ.
ದಾದಿಯ ಒಬ್ಬ ಯಾಕೆ ಇನ್ ಸ್ವಲ್ಪ ದಿವಸ ಹೀಗೆ ಉಳಿ 60 ವರ್ಷದ ಮುದುಕಾನು ಕೇಳ್ತಾನೆ ನನ್ನ ಮದುವೆ ಆಗ್ತೇನೋ ನನ್ನ ಮದುವೆ ಆಗ್ತೇನೋ ಅಂತ. ಯಾಕ ಅವನ್ ಮನುಷ್ಯ ಅಲ್ಲೇನ? ಅವನೇನ ದಾದ್ಯ ಮನುಷ್ಯ ಏನ ಅವನು? ಎಬಡ ಅವನ ಹತ್ರ ಏನೈತಿ ಅಂತ ನಾ ಮದ್ವೆ ಮಾಡ್ಕೋಬೇಕು. ಅವನ್ನೇ ಕೇಳ ನೋಡು ಏನೈತಿ ನಿನ್ನ ಹತ್ರ, ಏನ್ ಹೊಲ ಐತಾ, ಮನೆ ಐತಾ, ಬಂಗಾರ ಬೆಳ್ಳಿ ಐತಾ ಅಂತ. ರಂಗಿ, ಕ್ಷೇತ್ರ ಖಾಲಿ ಇದ್ರೆ ಎಲ್ರೂ ಅರ್ಜಿ ಹಾಕೋಳೆ. ಹೌದು ನೋಡ, ಈ ವಿಷಯ ನಮ್ಮವನ್ಗ ಗೊತ್ತಿಲ್ಲ ಅಂತೀನಿ. ನಮ್ಮವ್ವ ನನ್ನ ಮದ್ವೆ ಸುದ್ದಿನ ಎತ್ತುವಳ್ಳಲ್ಲ, ಏನ್ ಮಾಡುದು? ನಿಮ್ಮವ್ವ ಯಾಕೆ ಎತ್ತಾಳೆ? ನೀನು ಹೂವನ್ನು ನಾನು ಎತ್ತೀನಿ. ವಿಚಾರನ, ನಿನ್ನ ಮಗಳು ಮದ್ವಿ 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 ಅಂತ ಅನ್ಬಿಟ್ಟು ಸರ್ಕಲ್ ನಿಂತ್ಕೊಂಡು ಹೊಯ್ಕಾತಾಳೆ, ಅವಳು ಮದ್ವೆ ಯಾವತ್ತು ಮಾಡ್ತೀಯ ಅಂತ. ಕರೆನ ಕೇಳ್ತೀಯನ? ಹಂಗಾರ ಇವತ್ತು ರಾತ್ರಿ ಊಟ ಆದ್ಮ್ಯಾಗ ಎತ್ತತಿ ವಿಚಾರ ನಮ್ಮ ಅವ್ನ ಮುಂದ ಆಕಿ ಆಗ್ಲಿ ಗಂಡ ಯಾವ್ದು ಅಂದ್ರ ಏನಂತಿ? ಅದೇನಲ್ಲ ಭೂಪತಿ ರಂಗ, ನಾನೇ ಅಂತೀನಿ. ನೀನು ಮದ್ವೆ ಆಗ್ತಿ? ಇಲ್ಲಪ್ಪ, ನಾನಿನ್ ವಲ್ಲ. ಈಗ್ಲೇ ಹಿಂಗ್ ಮಾಡ್ತಿ, ಮದ್ವೆ ಆದ್ಮ್ಯಾಗ ಇನ್ನ ಹೆಂಗ ಮಾಡ್ತೀಯೋ ಏನೋ. ಈಗಿಂದೆ ಬ್ಯಾರೆ, ಮದ್ವೆ ಆದಿಂದೆ ಬ್ಯಾರೆ ರಂಗಿ. ಈಗ ಹುಡುಗರ ಬುದ್ಧಿ ಹುಡುಗಾಟಿಗೆ ಜಾಸ್ತಿ. 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಇರುತ್ತೆ ಹುಡುಗ, ತಿಳಲಿಲ್ಲ ನಿನಗ? ಅದೇನೇ ಇರ್ಲಿ, ನೀನು ನನ್ನ ಮದ್ವೆ ಆಗ್ಲಿಕ್ಕೆ ಮನಸ್ಸೈತೋ ಇಲ್ಲೋ ಅದನ್ನ ತಿಳಿಸು. ಇವತ್ತು ನಮ್ಮವನ್ ಕೇಳು, ಅವಳು ಹೂ ಅಂದ್ರ ಒಂದ್ ಮಾತು ಬರ್ತೀನ ರಂಗು. ಹೋಗ್ತೀಯ? ಬರ್ಲ. ನೀನ್ ಹಾಗೆಲ್ಲ ಒಲಪು ಅಯ್ಯಾರ ಮಾಡಬೇಡ ನನಗೆ ಈಗಲೇ. ಅಯ್ಯೋ ಅಯ್ಯೋ ಅಯ್ಯೋ, ಆಯ್ತು ಅಂತೂ ಇಂತೂ ಒಂದ್ ಹದಕ ಬಂತು ರಂಗ. ತೆರಿ ತಲೆ, ನಿನ್ನ ಭಾಗ್ಯದ ಬಾಗಿಲು. ನಿನ್ನನು ನೆನೆಯುತ ರಾತ್ರಿಯ ಕಳೆದೆ, ಪ್ರೀತಿಯ ಮಾತಿಗೆ ನಾ ಮರುಳಾದೆ ನಾ ಮರುಳಾದೆ. ಯಾರ್ ನೆನಸ್ಲಿಕ್ಕೆ ಹತ್ತಿದೀಯಪ್ಪ ದಾದಿಯ? ಮತ್ತಾರ ನೆನಸ್ಲೆ ಮಾಮ ನಿನ್ನ? ನಿನ್ನೆ ರಾತ್ರಿ ನೀ ನನ್ನ ಕನಸಿನಾಗ ಬಂದಿದ್ದಿ. ನಿನ್ನ ಕನಸಿನಾಗೆ ಈ ಮುಸುಡಿ ಬಂದಿತ್ತ? ಮಗ ಹಲಕ ನನ್ನ ಮಗನೇ, ಸರಿ ಬಂದೇನ್ ಮಾಡ್ತು? ನನಗ ಒಳ್ಳೆ ಜೋರಾಗಿ ನಿದ್ದೆ ಹತ್ತಿತ್ತ, ನೀನು ಕೈಯಾಗ ಬಾಳೆಹಣ್ಣು ಹಿಡ್ಕೊಂಡು ಬಂದಿ. ಬಾಳೆಹಣ್ಣೆ? ಸರಿ ಮುಂದೇನಾಯ್ತು? ನನ್ನ ಪಕ್ಕದಲ್ಲಿ ಕುಂತು, ಏ ದಾದ್ಯ ಏ ದಾದ್ಯ ಹೇಳಲೇ ನಿನ್ನ ಬಾಯಾಗ ಇಡ್ತೀನಿ ಬಾಳೆಹಣ್ಣು ಅಂತಿದ್ಯ, ನಾ ವಲ್ಯ ಮಾಮ ಅಂತಿದ್ಯ, ಅವಾಗ ನೀನು ಶಿಟ್ಟಿಗೆದ್ದು ತಿಂತಿಲ್ಲ ಅಂತ ಒದ್ದಿ. ಎದ್ದು ನೋಡ್ತೀನಿ ಕೈಯಾಗ ಮುಲ್ಲಂಗಿತ್ತ ಮಾಮ. ಅದ್ಯಾಕಿತ್ತಲೆ ನಿನ್ ಕೈಯಾಗ? ಪ್ಯಾಟ್ಯಾಗ ಹೋಗಿದ್ನಿ, ಅದನ್ನ ತಂದಿದ್ನಿ, ಹಂಗ ಮಲ್ಕೊಂಡಿನಿ, ನಿದ್ದೆ ಹತ್ತಿ ಬಿಟ್ಟದ, ಹಂಗ ಹೋಗ್ಬಿಟ್ಟದ ನೋಡ್ ಕೈಯಾಗ. ಹೌದಾ? ಮತ್ತೇನು ಈ ಕಡೆ ಹೊಂಟಿದಿ ಸವಾರಿ? ಬಸ್ ಸ್ಟ್ಯಾಂಡಿಗೆ ರಾಜಣ್ಣನ ಹತ್ರ ಕೆಲಸಿತ್ತು. ಅಯ್ಯ ಅವನ್ಯಾಕ ತಡುತ್ತೀಯೋ, ಅಡಮಟ ಮನುಷ್ಯ. ಅಯ್ಯ ಡಾಕುಣು ಹಳೆ ಡಾಕುಣು ಎಲ್ಲರೂ ನಿನ್ನಂಗ ಇರ್ತಾರ ಅಂತ ತಿಳಿದಿ ಏನು? ಆ ಮನುಷ್ಯ ಬಹಳ ಒಳ್ಳೆವ ಅಲ್ಲ ರಂಗು ಮಾಮ. ಶೇಖರ್ ದನಿಗಳು ಸರಳವನ್ನ ಮದ್ವೆ ಆಗ್ತಾರಂದ್ರ ಅವರಪ್ಪ ಮನಿ ಬಿಟ್ಟು ಹೊರಗಾಕಿಂದಂತ. ಹೌದಾ? ಇರ್ತಿರಲ್ಲಪ್ಪ ಚಕ್ಕಾಗಳು ಊರಾಗೆ ನಿಮ್ಮಂಥವ್ರು, ಅಗಲಿಸ್ ಕೂತ್ರು. ಮೊನ್ನೆ ಚಂಚಲವ್ವ ಶೇಖರ್ ದನಿಗಳು ಬಾರಿನಲ್ಲಿ ಕುಂತು ಮಾತಾಡಕತ್ತಿದ್ರು. ಓಹೋ, ತಂದೆ ಸಾಕಾಗಿ ಮಗನಿಗೆ ಶುರು ಮಾಡ್ಕೊಂಡ್ಲ? ಈಗ ಬರೋಬರೇ ಆಯ್ತು ಬಿಡು, ಯಾರನ್ನ ಬಿಡ್ತಾರ ಇವ್ರು? ಸೂಳ್ಯರಿಗೆ ಯಾರಾದ್ರೇನು ನೀನು ಹೂನ? ಅಡ್ಡಿ ಇಲ್ಲಪ್ಪ ಮಗನೇ. ಮತ್ತೆ ನಿಂದ ಎಲ್ಲಿಗೆ ಬಂದಿದೆ ಬ್ಯಾಸಾಯ ಮಾಮ? ಈ ಸಾರಿ ನಾನು ಎಲೆಕ್ಷನ್ ಗೆ ನಿಲ್ತೀನಿ. ಎಲೆಕ್ಷನ್ ಗೆ ಖಂಡಿತ ಆರ್ಸ್ ಬರ್ತೀಯ? ಯಾವ ಕ್ಷೇತ್ರದಿಂದ ನಿಲ್ತಿ? ಹೈದರಾಬಾದ್ ಇಂದ ನಮ್ಮ ಜನರನ್ನ ಎಲ್ಲರನ್ನು ಕರೆಸ್ತೀನಿ, ಮತ್ತ ನೀನು ಓಟ್ ಹಾಕಕ್ ಬರಬೇಕು. ಬರ್ತೀನಿ ಮಾಮ. ಈಗ ನನಗ ರಾಜಯೋಗ ಬಂದದ. ಹೌದಪ್ಪ ಹೌದು, ನಿಮ್ಮಂಥವ್ರಿಗ ರಾಜಯೋಗ ಬರದೆ ಮತ್ತೆ ಯಾರಿಗ ಬರುತ್ತೈತಿ ರಂಗು ಮಾಮ? ಮತ್ತೆ ನೀನು ಮದ್ವೆ ಆಗುದಿಲ್ಲ? ಇಲ್ಲಪ್ಪ, ಬ್ರಹ್ಮಚಾರಿಯಾಗಿ ಉಳಿತೀನಿ. ಹಿಂಗ ಅಂದ್ರ ದೇವ್ರಿಗೆ ಬಿಟ್ಟು ಗೂಳಿ ಹಂಗನು? ಅಂದ್ರೆ ನನ್ನ ಗೂಳಿ ಮಾಡಿದೆ ಮಗನ. ಬರ್ತೀನಪ್ಪ, ನೀನು ಕೂಡ ಮಾತಾಡ್ತಾ ನಿಂತ್ರೆ ಅಲ್ಲಿ ಗೌಡರು ಒದಿತಾರೆ ನನಗ. ಏ ಮಾಮ, ಏನಲೇ ಮುಂಜಾನೆಯಿಂದ ಚಾ ಕುಡ್ದಿಲ್ಲ, 1 ರೂಪಾಯಿ ಕೊಟ್ಟೋಗ ಮಾಮ. ಅಲ್ಲಲೇ ಎಲೆಕ್ಷನ್ ನಿಲ್ತೀನಿ ಅಂತಿದಿ, ಚಾ ಕುಡಿಲಿಕ್ಕೆ 1 ರೂಪಾಯಿ ಕೇಳ್ತಿದ್ಯಲ್ಲ. ಈಗಿಲ್ಲ, ಬರ್ತೀನಿ ಇನ್ನೊಂದ್ಸಾರಿ ಸಿಗು. ಏ ಮೂಳಿ, ಏ ನಿನ್ ಬಾಣಿಗೆ ಚೊಲ ಅಂತ ಕೊಡ ಪಿಶಾಳಿ. ಇಲ್ಲ ಹೋಗಲೆ, ಹೋಗೇ ಬಿಡ್ತಲ್ಲ ಇದು. ಗೌಡ್ರಿ
ನಿಮ್ಮ ಮಗ ಒಂದು ದಿನ ಸಿಕ್ಕಾಪಟ್ಟೆ ಕುಡಿದು ಬಂದು ನಮ್ಮನೆಯಲ್ಲಿ ವಾಂತಿ ಮಾಡಿಕೊಂಡ್ರು. ನಾನು ಅವ್ರನ್ನ ಎಬ್ಬಿಸಿ ಉಪಚಾರ ಮಾಡಿ ಕಳಿಸ್ದೆ. ಅದಕ್ಕೆ ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ದು. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಊಟ ರೆಡಿ ಆಯ್ತು, ಮಾಡ್ತೀರಾ? ತಯಾರಾಗಿದ್ರೆ ಕೊಟ್ಬಿಡಪ್ಪ, ಎರಡು ದಿನ ಆಯ್ತು ಊಟನೇ ಮಾಡಿಲ್ಲ. ಎರಡು ದಿನ ಯಾಕೆ, ಒಂದು ವಾರ ಆತ ಬಂತು, ಮಾಡೇ ಇಲ್ಲ. ರಂಗು ನೋಡು, ಹ್ಯಾಕ್ ಚಿಂತೆ ಹಚ್ಕೊಂಡು ಕೂತಿದ್ದಾರೆ ಮಗಂದು. ಅಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಗೌಡ್ರೆ? ಅವ್ವ ಅವ್ರದ್ದು ಮುಖ ನೋಡಿಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಇವ್ರ ಸಲುವಾಗಿ ನಾನು ಎಲ್ರು ಮರೆತು ಕೂತಿಲ್ವೇ? ನಮ್ಮ ಇವರ ಸಂಬಂಧ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ಎಲ್ರು ಬೈತಿದ್ರು. ನೀನ್ ನೋಡಿದ್ರೆ 18 ವರ್ಷದ ಹುಡುಗಿ ಇಂಥ ಬೇವರ್ಸಿ ಮುದುಕನ್ನ ಲವ್ ಮಾಡ್ಲಿಕ್ಕೆ ತಿಳಿಲಿಲ್ವಾ ಅಂತ. ಏನರೇ ಹಲ್ಕಾನನ ಮಗನೇ, ನಾನು ಬೇವರ್ಸಿನ ಅಲ್ಲ, ಅವ್ರ ಮನೆಯವರು ಅನ್ನೋದನ್ನ ನಾನಂದೆ ಅಷ್ಟೇ. ಇವ್ರ ರೂಪ ನನಗೆ ಹಿಡಿಸ್ಬಿಟ್ಟಿದೆ. ಬರೀ ರೂಪನ, ಮತ್ತೆದಕ್ಕೂ ಅಲ್ವೇ? ಇರ್ಲಿರ್ಲಿ, ರಂಗಿ ಬಂದಿಲ್ಲೇನು? ಬರೋದಿಲ್ಲ, ಬರಕ್ಕಾಗೋಲ್ಲ ಅನ್ಲು. ಹಾಳಾಗಿ ಹೋಗ್ಲಿ, ಎಲ್ಲ ರೆಡಿನಾ? ಹಾ, ಮತ್ತೆ ಅದು? ಅದು ಐತ್ರಿ, ಅದು ಇದ್ರೆ ನಿಮ್ ಗಾಡಿ ಸ್ಟಾರ್ಟ್. ಯವ್ವ ನೀವು ತಗೋತೀರಾ? ನನಗೆ ಎಲ್ಲ ರೂಢಿ ಇದೆ, ಕಳ್ಳಭಟ್ಟಿಯಿಂದ ಹಿಡಿದು ಸ್ಕಾಚ್ ವಿಸ್ಕಿವರೆಗೂ ಎಲ್ಲ ಅಭ್ಯಾಸವಿದೆ. ಹೌದು ನೋಡ್ರಿ, ಯಾಕಂದ್ರೆ ನಿಮ್ಮ ಬಳಗನೇ ಹಂಗಾಯ್ತ್ರಿ. 5 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೂ ಶ್ರೀಮಂತರು. ಎಲ್ಲ ತಿಳಿದಿರುವನು ನೀನು, ನಿನಗೆ ಹೇಳೋದೇನಿದೆ? ನಾನೇನೋ ಎಲ್ಲ ತಿಳ್ಕೊಂಡ್ಬಿಟ್ಟಿದೀನ್ರಿ, ಆದ್ರೆ ನಮ್ಮ ಗೌಡ್ರಿಗೆ ತಿಳಿವಲ್ದು. ನಡೆಯೋ, ಮೊದಲು ಊಟಕ್ಕೆ ಬಡಿಸು. ಯಾರು ಬೇಡ ಅಂತಾರ? ಬರ್ರಿ ಬರ್ರವ ಬರ್ರಿ. ನಡಿ ಮಗನೇ, ನಡಿ ನಡಿ. ಮಾಡ್ತೀಯಾ ಮಾಮ, ನಿನ್ನ ಕಾಲಿಗೆ ಬೀಳ್ತೀನಿ. ಇನ್ನೊಮ್ಮೆ ಮಾಡ್ತೀಯ ಮಗನ ಇಂಥ ಕೆಲಸ? ಆ ಹೊತ್ತು ಸರಳವನ್ನ ಮೋಸ ಮಾಡಿ ಕರ್ಕೊಂಡು ಹೋದಾಗ ನಿನ್ ಹಲ್ಲು ಮುರಿತಿದ್ದೆ ಮಗನ. ಅಲ್ಲಲ್ಲಿ ಆ ಸೂಳೆ ಕಡೆಯಿಂದ ರಾಜನನ್ನು ಹೊಡೆಸಿದೆಯಲ್ಲ, ನಿನ್ನ ಎದುರ ಹೊಡಿಬೇಕು ಹೇಳು ಮತ್ತೆ. ನಿನಗ ಎದುರ್ಲೆ ಹೊಡಿಬೇಕಂತ ಮನಸ್ಸಾಗೈತೆ, ಅದ್ರಲ್ಲೇ ಹೊಡಿ. ಆದ್ರ ಮುಂದೆ ಹೊಡಿಬೇಡ, ಹಿಂದೆ ಹೊಡಿ, ತಡ್ಕೊಂತೀನಿ. ನಿನ್ನ ನೀರಿಲ್ಲದ ಹತ್ರ ಒಯ್ತೀನಿ ನಿನ್ನು ಮಗನೇ. ಮಾಮ, ನೀರಿದ್ದಲ್ಲೇ ಒಯ್ದು ಹೊಡಿ, ಯಾಕಂದ್ರ ತೊಳ್ಕೊಳಕ ಬೇಷ್ ಆಗತ್ತ. ಮೂರು ಬಿಟ್ಟು ನಿಂತಿದಿ ಮಗನೇ ನೀನು. ಯಾಕ ಆರು ಬಿಟ್ಟು ನಿಂತವ್ರು ಇಲ್ಲ, ನಾನು ಮೂರ ಬಿಟ್ಟಿನಿ. ಹಲಕಾನನ ಮಗನೇ, ನಿನಗೇನಾದ್ರೂ ಸ್ವಲ್ಪ ಐತಿ? ನಿನಗೇನು ಬೇಕ ಅದೆಲ್ಲ ಐತೆ ನನ್ನ ಹತ್ರ, ಮನೆಗೆ ಬಾ ಕೊಡ್ತೀನಿ. ಚಾಡ್ಸ್ ಒಂದೇ ಜಾಗ ಒದ್ದೇನು, ಸುಮ್ನೆ ಹೋಗು ಮಗನ. ಅಯ್ಯ ಪಿಸೋ, ಹಂಗ್ಯಾಕೆ ಮಾಡ್ತೀಯ ಡಕ್ಕಣು? ನಿನ್ನ ಜೊತೆಗೆ ನಿಂದ್ರದು ಮಾತಾಡುದು ಅಂದ್ರೆ ನನಗೆ ಒಂದು 6 ತಿಂಗಳು ಆರಾಮ ಆಗತ್ತೆ. ಆ ನಿನಗೆ ಆನಂದ ಆಗತ್ತೆ, ನನಗೆ 3 ತಿಂಗಳು ಸಂಕಟ ಆಗತ್ತೆ. ಹೋಗೋ ಮಾರಯ್ಯ, ಸಾಕಾಯ್ತು ನಿನ್ನ ಸಲುವಾಗಿ. ಬರ್ತೀನಿ ಬಿಡ ಮೋಳೆ. ಬದುಕಿರ್ಬಾರ್ದು, ನನ್ನ ಜೀವ ಯಾತಕ್ಕಿರ್ಬೇಕ್ರು. ಯಾಕೆ ಕಳ್ತಿದಿ, ಮದುವೆ ಆಗ್ಬಿಡು, ಯಾರು ನಿನ್ ತಂಟೆಗೆ ಬರೋದಿಲ್ಲ. ರಂಗು, ನಿನ್ನೊಂದ್ ಮಾತು ಕೇಳ. ಒಂದ್ಯಾಕೆ, 10 ಕೇಳು. ನಿನ್ ಮಾತು ಕೇಳ್ಬೇಕು ಅಂತಾನೆ ನಿಂತಿದ್ದೀನಿ. ಇವತ್ತು ಕಡೇ ಕುಸ್ತಿ, ಒಗದ್ರೆ ಇವತ್ತೇ ಒಗಿಬೇಕು. ಮತ್ತ ಅಯ್ಯೋ, ನೀನ್ ಹೀಗೆ ಒನಪು ಒಯ್ಯಾರ ಮಾಡಿದ್ರೆ ನಮ್ ಗಾಡಿ ಹಿಂದೂಕೂ ಹೋಗ್ವಲ್ದು ಮುಂದೂಕೂ ಹೋಗ್ವಲ್ದು, ನಿಂತ ಜಾಗದಲ್ಲಿ ನಿಂತು ಬಿಡುತ್ತೆ. ಹಾರ್ನ್ ಬಾರಿಸಿ ಮುಂದಕ್ ತರಬೇಕು ಅಂದ್ರೆ ಗೇರ್ ಬೀಳೋದು. ಅದೇನ್ ಹೇಳು? ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಮಾಡೀನಿ. ಎಳ ಬೇವರ್ಸಿ, ನಾನ್ ಹೂ ಅಂದಾಗ ನೀನ್ ಹಾ ಅಂದಿದ್ರೆ ಈಗ ನಮ್ಮ ಮಗನು ಮದುವೆ ವಯಸ್ಸಿಗೆ ಬರ್ತಿದ್ದ. ಮತ್ ಈಗ ಏನಾರ ಏನತ್ತು? ನೀ ಹ್ಯಾಂಗ್ ಹೇಳ್ತಿ ಹಂಗಾ ಕೇಳ್ತೇನು. ನೀ ಏನ್ ಮಾಡು ಅಂತಿದೆ ಅದನ್ನ ಮಾಡ್ತೇನೆ. ಏನಪ್ಪ ಇದು ಆಷಾಢದ ಗಾಳಿ, ಈಗ ನಿನ್ ಚಳಿ ಆಗ್ಲಿಕ್ಕೆ ಹತ್ತ. ನಡಿ ನಡಿ, ತಡ ಮಾಡ್ಬೋದು ಬೇಡ, ಸೀದಾ ಈಗ ಹೂನ ಅಂಗಡಿಗೆ ಹೋಗೋಣ, ಒಂದೇ ಒಂದು ಮಾಲೆ ತಗೊಳ್ಳೋಣ. ನಾನು ಮೊದಲು ಹಾಕ್ತೀನಿ, ಅದನ್ನ ತೆಗೆದು ನೀನ್ ನನಗ್ ಹಾಕು. ನನಗ ನೀ ಹಾಕು, ನಿನಗ್ ನಾ ಹಾಕ್ತೇನೆ. ಮಾಲೆ ಹಾಕೊಂಡು ಫೋಟೋದ ಅಂಗಡಿ ಹೋಗೋಣ, ಫೋಟೋದವನ್ನ ಎದ್ರಗ್ ನಿಂದಿರ್ಸ್ಕೊಳ್ಳೋಣ, ಇಬ್ರು ನಾವ್ ಎದ್ರಗ್ ನಿಂತ್ಕೊಳ್ಳೋಣ, ನಿಂತು ಹೊಡೆಸಿಕೊಳ್ಳೋಣ. ಏನ್ ಫೋಟೋನ ಹಂಗಂತೀಯ? ನಡಿ ನಡಿ ನಡಿ. ಇಂದು ಮನೆಯಲ್ಲಿ ಯಾರೂ ಇಲ್ಲ, ರಂಗಿ ಒಬ್ಬಳೇ ಇದ್ದಾಳೆ. ಇನ್ನು ಮೇಲೆ ಯಾರನ್ನೂ ನೋಡೋದೇ ಬೇಡ, ಅವಳನ್ನೇ ಹೊಂದಿಸಿಕೊಂಡು ಬಿಟ್ರಾಯ್ತು. ರಂಗಿ, ಏ ರಂಗಿ. ಏನ್ರಿ? ಏ ಬರ ನೋಡ್ರಿಪ್ಪ, ಇದು ತಿರುಗೋನ ಹೊಲ್ದು, ಎಲ್ಲಾ ಸಾಮಾನು ಒಳಗ್ ಹಾಕಿನಿ, ಸ್ವಿಚ್ ಹಾಕಿದ್ರ ಶುರು ಆಗೋಲ್ದು.
ಏನು ಮಿಕ್ಸಿನ ತಾಯಿಲಿ ನಾ ಎಲ್ಲ ಇಟ್ಟು ತೋರಿಸ್ತೀನಿ. ನಿನಗೆ ಇನ್ನೂ ರೂಢಿ ಇಲ್ಲ ರಂಗಿ, ಹೆಂಗ ಏನು ಅಂತ ಬಿಡ್ರಿ. ಯಾರಿಗ ಬೇಕಿದ್ದು? ನಮಗ್ ಒಳಗ್ ಹಾಕಿ ಒನಕೆ ತಗೊಂಡ್ ಕೊಟ್ಟಿ ರೂಢಿಪ್ಪ, ಇವೆಲ್ಲ ಹೊಸವು, ನಮಗ್ ಸರಿ ಆಗಂಗಿಲ್ಲ ನೋಡ್ರಿ ರಂಗಿ. ಓ ಆರಿ, ಇವತ್ತು ನೀನ್ ಎಷ್ಟು ಚಂದ ಕಾಣಿಸ್ತಾ ಇದೀ ಗೊತ್ತಾ? ಇದೇನಾ ಶುರುವಾತಲ್ಲ ಗೌಡಗ ಅಂತ ನನ್ನ ಚಂದ ಕಾಣಿಸ್ತಾನ್ರ? ಅದನ್ನ ಯಾವ ಬಾಯಿಂದ ಹೇಳಲಿ? ಇಷ್ಟು ದಿವಸ ಮನೆಯಲ್ಲಿ ಬೆಣ್ಣಿ ಇಟ್ಟುಕೊಂಡು ತುಪ್ಪಕ್ಕೆ ಪಕ್ಕದ ಮನೆಯಲ್ಲಿ ಹುಡುಕಾಡಿದಂತಾಯಿತು. ಆ ಏನು ನಿನ್ನ ರೂಪ! ಈ ನಿನ್ನ ರೂಪದ ಮುಂದೆ ರಂಬೆ ಊರು ಉಸಿರನ್ನ ನಿವಾಳಿಸಿ ಒಗಿಬೇಕು. ಅಯ್ಯೋ, ತಪ್ಪು ತಿಳ್ಕೊಂಡಿದ್ರು ನೀವು. 3 ದಿವಸ ಆಗೇತ್ರಿ ತೊಳ್ಕೊಳ್ಳದ ಮೈನ. ಇವತ್ ತೊಳ್ಕೊಂಡಿನಿ, ತಲೆ ಬಾಚಿಕೊಂಡಿನಿ, ಹೂ ಮುಡ್ಕೊಂಡಿನಿ, ಅದಕ್ಕೆ ಹಂಗ ಕಾಣ್ತೇನೆ. ಇನ್ನು ಮೇಲೆ ದಿನಾನು ಹೀಗೆ ಬಾ, ಇನ್ನೂ 500 ರೂಪಾಯಿ ನಿನಗೆ ಸಂಬಳ ಜಾಸ್ತಿ ಕೊಡ್ತೀನಿ. ಅಯ್ಯಪ್ಪ, ಯಾಕ್ರಿ ನನ್ನ ಮ್ಯಾಗ ನಿಮಗ ಎಷ್ಟು ಪ್ರೀತಿ ಆಗೇತಿ? ಹೌದ ರಂಗಿ, ಇಂದು ಇಂದು ನೀನು ನನ್ನವಳಾಗಿ ಬಿಟ್ರೆ ಈ ನನ್ನ ಎಲ್ಲ ಸಂಪತ್ತು ನಿನ್ನದೇ. ನೋಡು, ಇನ್ನು ಮೇಲೆ ನೀನು ಕಸ ಮುಸುರಿ ಅಡಿಗೆ ಯಾವುದು ಮಾಡುದು ಬೇಡ. 2 ಹೊತ್ತು ಚಂದಾಗಿ ನನ್ನ ಮುಂದೆ ಕೂತ್ಕೊಂಡು ನೀನು ಊಟ ಮಾಡಿದ್ರೆ ಸಾಕು. ಬರೀ ಊಟ ಅಂದ್ರೆ ಮಾತು ಕತ್ತಿ ಏನೋ ಮಾತಾಡೋದು ಬೇಡ ಅಂತೀರ? ಅದು ಆಮೇಲೆ, ಊಟ ಆದ ಮೇಲೆ ಅದೆಲ್ಲ. ಹೌದ್ರಿ ಹೌದ್ರಿ, ಊಟ ಕುಂತಾಗ ಮಾತಾಡಬಾರ್ದು. ಅಡಿಗೆ ರುಚಿ ಹೊತ್ತುದಿಲ್ಲ, ಕಣ್ಣು ಮುಚ್ಚಿ ಮುಳು 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 ನುಂಗುತ್ತಿರ್ಬೇಕು. ಅಡ್ಡಿಯಿಲ್ಲ ಅಡ್ಡಿಯಿಲ್ಲ, ಅನುಭವ ಚೆನ್ನಾಗಿ ಆಗಿದೆ. ನೋಡು, ಇವತ್ತು ನೀನು ಅಡಿಗೆ ಮಾಡುದು ಬೇಡ, ಖಾನಾವಳಿಯಿಂದ ತರಿಸಿ ಬಿಡೋಣ. ಸ್ವಲ್ಪ ತಡ್ಕೊಳ್ರಿ, ಅವಸರ ಮಾಡಕ್ ಹೋಗ್ಬೇಡ್ರಿ. ಇಷ್ಟು ದಿವಸ ತಡ್ಕೊಂಡಿರಂತ ಇಷ್ಟು ಯಾಕೆ ಅವಸರ? ಮತ್ತು ನಾನು ನಿಮ್ಮವಳಾದ್ರೂ ನನಗೆ ಏನೇನು ಕೊಡ್ತೀರಿ, ಏನೇನು ಇಡ್ತೀರಿ? ರಂಗಿ, ನೀನು ನನ್ನವಳಾಗಿ ಬಿಟ್ರೆ ನನ್ನದು ಅನ್ನೋದು ಏನಿದೆ ಅದೆಲ್ಲ ನಿನ್ನದೇ. ಒಂದು ಮನೆ ಕಟ್ಟಿಸ್ಕೊಡ್ತೀನಿ, ನಾನು ಹೆಂಡತಿ ಸಾಮಾನು ಎಲ್ಲ ನಿನಗೆ ಇಟ್ಟು ಬಿಡ್ತೀನಿ. ಇಲ್ಲಿವರೆಗೂ ಚಂಚಲವ್ಗ ಏನೇನ ಇಟ್ಟಿರ ಅಂತ ನಿಮ್ ಹೆಂಡತಿದು ಆ ಸುಳಿಗೆ ನೀಡ್ತಾರೆ, ಎಲ್ಲ ನಿನಗೆ ಅಂತ ರಿಸರ್ವ್ ಆಗಿ ಇಟ್ಟು ಬಿಟ್ಟಿದ್ದೇನೆ. ಬಾ ಬಾ ರಂಗಿ, ಬಾ ಬಿಡ್ರಿ, ಬಾ ಬಿಡ್ರಿ, ಬಾ ಬಿಡ್ರಿ, ಕೈನ ಬಿಡ್ತೀರಲ್ಲ ನೀವು, ಒಳ್ಳೆ ಮಾತಲ್ಲಿ ಬಿಡ, ಬೇವಸಗೌಡ ಬಿಡ ಬಿಡ ಕೈನ. ರಂಗಿ ನೋಡು, ನೀನ್ ಏನಂದ್ರು ನನ್ನ ಮನಸ್ಸಿಗೆ ಹತ್ತೋದಲ್ಲ, ನೀ ಹಿಡಿದು 4 ಹೊದ್ರು ನನಗೆ ಸಿಟ್ಟಿಲ್ಲ, ಇನ್ನು ನೀನು ನನ್ನವಳಾಗಿ ಬಿಟ್ರೆ ಸಾಕು. ಎಲ್ಲ ಜೋತಾಡಕ ಹೊತ್ತಾವ ಚರ್ಮ, ಎಂತ ಕೆಲಸ ಮಾಡ್ತಿಲ್ಲ, ನಾಚಿಕೇಡಿ ಹಳೆ ನಾಚಿಕೇಡಿ. ರಂಗಿ, ಇವತ್ತು ಇವತ್ತು ನೀನು ಒಳ್ಳೆಯ ಮಾತಿನಿಂದ ನನ್ನವಳಾಗದಿದ್ರೆ ಬಲಾತ್ಕಾರವಾಗಿ ಆದರೂ ನಿನ್ನನ್ನು ನನ್ನ ವಶಕ್ಕೆ ತೆಗೆದುಕೊಳ್ತೀನಿ. ಬಲಾತ್ಕಾರ ಮಾಡ್ತಿ? ಮಾಡಲ್ಲ, ಬಲಾತ್ಕಾರ ಯಾರ್ ಬೇಡ ಅಂತಾರ? ಕೂಗಿ ಮಂದಿನ ಕೂಡಿಸ್ತಾನ, ಮಾರಿ ಮ್ಯಾಲ ಕ್ಯಾಕರ್ಸು ಉಗುಳಕ್ ಹಚ್ತಾನ. ಮಂದಿ ಕೂಡಿಸ್ತಿ, ಕೂಡಿಸು ನೋಡೋಣ. ಬ್ಯಾಡ ಗೌಡ, ನಿನ್ನ ಒಂದೊಂದ ಕಡೆಗೆ ಮಾಡ್ತಾನ. ಏ ಬಿಡ ಬಿಡ ಬ್ಯಾಡ ನೋಡಿ, ಈಗ ಅಯ್ಯಯ್ಯೋ ಬರೋ ಯಾರಾದ್ರೂ ಬರೋ, ಈ ಮುದಿ ಗೌಡ ಮಾಡ್ಲಕ್ಕ ಬಲಾತ್ಕಾರ ಮಾಡಕ್ ಬಂದನಲ್ಲೋ, ಬರೋ ಲೇ ಬರೋ, ಏನಾದ್ರೂ ಬಿಡುದಿಲ್ಲ. ದುರುಳ ಕೀಟಕ ನಿನ್ನ ಕರುಳು ಬಗೆಯುವೆ, ಬಿಡಲು ಹರಿವೆ ಮುರಿವೆ ಎಳೆಲೆಲವೋ ದುರಾತ್ಮನಾದ ಕೀಚಕನೇ, ನಾನಿಲ್ಲದ ಸಮಯದಲ್ಲಿ ನನ್ನ ಪತಿಳಿಯ ಮಾನಭಂಗ ಮಾಡಲು ಬಂದಿರುವೆಯಾ? ತಮ್ಮ ರಂಗಣ್ಣ, ರಂಗಪ್ಪ, ರಂಗನಾಥ, ಬಾ ನೋಡು. ದ್ರೌಪದಿ ವಸ್ತ್ರಾಪಹರಣ ನಾಟಕದೊಳಗ ನನ್ಗೆ ದುಶಾಸನ ಪಾಠ ಕೊಟ್ಟಾರೇನಪ್ಪ, ನನಗ ಸೀರಿ ಸೆಳೆಯಕ್ ಬರುವುದಿಲ್ಲ, ನಾವು ಅಲ್ಲೇ ಅಂದೆ ಕೇಳಲಿಲ್ಲ. ನೀವು ಸೆಳಿಲೇಬೇಕು, ಈ ವಯಸ್ಸಿಗೆ ಎಷ್ಟು ಸೆಳೆದಿದ್ರೋ ಏನ್ ಕತಿಯೋ ಅಂತ ಅವ್ರು ಅಂದ್ರು ಅಲ್ವಾ? ಅದಕ್ಕ ಮನ್ಯಾಗ ರಂಗ್ ಇರ್ತಾಳಲ್ಲ, ದಿನ ಅವಳದೇ ಎಳೆದು ಎಳೆದು ರೂಢಿ ಮಾಡ್ಕೋಬೇಕು ಅಂತಂದು ಪ್ರಾಕ್ಟೀಸ್ ಮಾಡಕತ್ತಿದ್ದೆ. ನಿನ್ನ ಎದುರಿಗೂ ಒಂದ್ಸಲ ಸೆಳಿಲ, ಭೀಮಗ್ ಸಿಟ್ಟು ಹೆಂಗ್ ಬಂತು ಅನ್ನೋದನ್ನ ನೀ ತೋರಿಸ್ತೀಯ? ಭೀಮನ್ಗೆ ಎಲ್ ಸಿಟ್ಟು ಬರುತ್ತೆ ಹಂಗ? ಅವನು ನಿಂತು ನೋಡ್ತಾ ಇರ್ತಾನೆ. ಯಪ್ಪ ಯಪ್ಪ ಮಾಡ್ರಿಯಪ್ಪ, ಇನ್ನೊಂದ್ಸಲ ಬಲಾತ್ಕಾರ ನಾನು ನೋಡ್ತೀನಿ. ಮೂಳ ಹಳೆ ಮೂಳ, ನಿನಗೇನಾತ್ಲೆ ಅವ ಮಾಡೋದು? ನೀನ್ ನೋಡ್ತಾ ನಿಂತಿರ್ತೇನ ಬಲಾತ್ಕಾರ? ಮೀಶಿ ಬೋಳ್ಸಿದ್ದಿ, ಈಗ ಬಂದಾವ ನೆನಪಿಸ್ಕೊಂಡು ಅವನ ಕಾಲು ಮುರಿ. ರಂಗವ್ವ, ರಂಗವ್ವ, ತಾಯಿ ನನ್ನ ಮಗಳೇ.
ಏನ ಬಾಯಾಗ ಶಗಣಿ ತುಂಬುಲಿ ಯವ್ವ ಮಗಳೇ ಅಂತಾನ ಇಷ್ಟು ದಿನ ರಂಗಿ ರಂಗಿ ನೀನು ನನ್ನವಳಾದ್ರೆ ನನ್ನದೆಲ್ಲವೂ ನಿನದ ನನ್ನ ಮೂರು ವಸ್ತುಗಳು ನಿನದ ತನು ಮನ ಧನ ಮೂರು ಕೊಡ್ತಾನಂತ ಕೆಲವೋ ನೀಚ ಕೌರವನೇ ಕೂಳ ಕೌರವನೇ ಇದೋ ನಿನ್ನ ಕಾಲುಗಳನ್ನು ಮುರಿಯುವೆನು ಪೂರಾ ಮುರಿದಲ್ಲೇ ಏಯ್ ನಿನಗೆ ಮಾನ ಮರ್ಯಾದೆ ಏನಾದರೂ ಐತೇನಲ್ಲ ಮುದಿಯ ಮಕ್ಕಳನ್ನು ದುಡಿದ್ವಲ್ಲೋ ನಾವು ಮನೆಯಾಗೆ ಮಗನಿಗೆ ಮದುವೆ ಮಾಡುವಂತ ಅಂದ್ರೆ ತಾನು ಚೈನಿ ಮಾಡ್ತಾನೆ ಹಲಕ ಊರ್ ಹಲಕ ಬಾಗಲು ಮುಚ್ಚಿ ಮಾಡ್ತಾನಂತ ಊಟ ರಂಗ ರಂಗಿ ಇವತ್ತು ನನ್ನ ಕಣ್ಣು ನೀವು ಪೂರಾ ತೆಗಿಸ್ಬಿಟ್ರಪ್ಪ ಇನ್ನೆಂದು ಇಂಥ ತಪ್ಪು ಮಾಡೋದಿಲ್ಲ ನಾನು ಎಳೆ ವಯಸ್ಸಿನಾಗ ಮಾಡೋದನ್ನ ಇಳಿ ವಯಸ್ಸಿನಾಗ ಮಾಡಕ್ ಹೋಗಿ ಮಗ ಮನೆ ಮಾರು ಎಲ್ಲದನ್ನು ಮರೆತು ಬಿಟ್ಟೆ ನನ್ನ ನನ್ನ ಎಲ್ಲ ಅಪರಾಧನ ಮನ್ನಿಸ್ಬಿಟ್ರಪ್ಪ ಈಗ ಬಂದೈತಪ್ಪ ಬುದ್ಧಿ ಬಂದೈತಿ ಸರಳವನ್ ಕೂಡ ಶೇಖರಪ್ಪನ ಮದುವೆ ಮಾಡಿಸಿ ತಣ್ಣಗೆ ಮೊಮ್ಮಕ್ಕಳನ್ನ ಆಡಿಸ್ಕೋತಾ ಕೂತರ್ರಿ ಹೂನಪ್ಪ ಹೂನು ತಮ್ಮ ಚಂಚಲ ಏನದ್ಲು ಮತ್ತೆ ಚಂಚಲನಾ ರೇ ಆ ಮ್ಯಾನೇಜರ್ನ ನಾವಾಗಲೇ ಊರು ಬಿಡಿಸಿದೀವಿ ಚಂಚಲಾಗಿ ಈಗ ಹಿರಿ ಬ್ಯಾನೆ ಹತ್ತಿ ಇದೇ ನನ್ನ ಸಂಪತ್ತು ಇದೇ ನಾನು ಗಳಿಸಿದ ಸೂಳೆ ಸಂಪತ್ತು ಅಂತ ಹೋದ್ಲು ಗೌಡ್ರೆ ಆ ಸೂಳೆ ಇದು ಅಶ್ವಿನಿ ಲೈವ್ ಕ್ಯಾಸೆಟ್ನವರ ಕೊಡುಗೆ ಬಸ್ ಹಮಾಲ ಅರ್ಥಾತ್ ಸೂಳೆಯ ಸಂಪತ್ತು